ಬೆಂಗಳೂರು ಮೂಲತಃ ಬೆಂದ ಕಾಳೋರು, ಅಂದ್ರೆ ಬೆಂದು ಬೆಂಡಾಗ್ಬಿಡ್ತಾರ್ರಿ ಸಮಸ್ಯೆಯಲ್ಲಿ. ತನ್ನದೇ ಆದ ಸಮಸ್ಯೆಯನ್ನ ಹೊತ್ಕೊಂಡು ಬಂದ ನಮ್ಮ ನಾಯಕ. ನೋಡಿ ಶುರುವಾಯ್ತು ಸಮಸ್ಯೆ. ಬೆಳಿಗ್ಗೆನೆ ಬರ್ತೀನಿ ಅಂತ ಈಗ ಬರ್ತಾ ಇದ್ಯಾ? ರಾಜ್ಯದ ರಾಜಧಾನಿ ಅಂದ್ರೆ ಸುಮ್ಮನೆನಾ? ನಿಮ್ ಊರಲ್ಲಿ ಇಳಿತಿದ್ದಾಗೆ ಯಾವನೋ ಬ್ಯಾಕ್ ಇದ್ಕೊಂಡು ಓಡ್ದ, ಆ ಕಳ್ಳನ ಹಿಂದೆ ಓಡೋಗಿ ಆನ್ ದಿ ವೇ ಮೊಬೈಲ್ ಕಳ್ಕೊಂಡು ನಿಮ್ ಹೊಸ ಮನೆ ಅಡ್ರೆಸ್ ಹುಡ್ಕೊಂಡ್ ಬರೋದ್ರಲ್ಲಿ ಇಷ್ಟೊತ್ತಾಗೋಯ್ತು. ಎಲ್ ದಿವಾಕರ ಆಫೀಸ್? ಹೋದ್ನಾ? ಇಲ್ಲ, ಒಳಗಡೆ ರೆಡಿ ಆಗ್ತಾ ಇದ್ದಾರೆ. ಓ ಹಾಯ್, ಲೇಟ್ ಆಗೋಯ್ತಪ್ಪ. ಸರ್ಕಾರಿ ಬಸ್ ಹತ್ತೋದಕ್ಕೆ ದುಡ್ಡಿಲ್ದೆ ನಾಕಾಣಿ ಎಂಟಾಣಿ ಕೊಟ್ಟು ಲಾರಿನಲ್ಲಿ ಸೆಟ್ಲ್ ಆಗ್ಬಿಟ್ರೆ ಇದೇ ಗತಿ. ಲಾರಿಯಲ್ಲಿ ಯಾರು ಬಂದಿಲ್ಲ, ರಾಯಲ್ ಆಗಿ ಬಸ್ ಅಲ್ಲೇ ಬಂದಿದ್ದು. ಈ ಬ್ಯಾಗ್ ಕಳ್ಳರಿಂದ ಲೇಟ್ ಆಯ್ತಷ್ಟೇ. ಖಾಲಿ ಬ್ಯಾಗು ಅಂತ ಅವನಿಗೇನಾದ್ರೂ ಮೊದ್ಲೇ ಗೊತ್ತಿದ್ದಿದ್ರೆ ಅವನ್ಯಾಕೆ ಈ ಕೆಲಸ ಮಾಡ್ತಿದ್ದ? ಪಾಪ, ಕಸಬು ಹೊಸಬ ಇರ್ಬೇಕು ಅಂತ ಕಾಣುತ್ತೆ. ದುಡ್ಡಿರೋ ಮುಖದ ಲಕ್ಷಣನ ಇದು. ಏನ್ರಿ ನೀವು, ಅವನ್ ಈಗ ತಾನೇ ದೂರದ ಪ್ರಯಾಣ ಮಾಡ್ಕೊಂಡ್ ಬಂದಿದ್ದಾನೆ, ಸ್ವಲ್ಪ ರೆಸ್ಟ್ ಮಾಡ್ಲಿ, ಆಮೇಲೆ ನಿಮ್ ಎನ್ಕ್ವೈರಿ ಎಲ್ಲ ಶುರು ಮಾಡ್ಬಾರ್ದಾ? ಪಾಪ ಚಿಕ್ಕ ಮಗು, ಏನಾದ್ರೂ ಬಿಸಿ ಬಿಸಿಯಾಗಿ ಅಡಿಗೆ ಮಾಡು, ಚೆನ್ನಾಗಿ ತಿಂದು ರೆಸ್ಟ್ ತಗೊಳ್ಳಿ. ತೋಟದ ಪಂಚತ್ರ ಇದು. ಯಾರು ಇಲ್ಲಿ ಬಿಟ್ಟಿ ಕವಳಕ್ ಬಂದಿಲ್ಲ? ಡಾಕ್ಯುಮೆಂಟ್ಸ್ ಅಲ್ಲಿ ಸೈನ್ ಬೇಕಿತ್ತು, ಅದಕ್ಕೆ ಬಂದೆ. ಸೈನ್ ಮಾಡ್ಕೊಡು, ಹೊರಡ್ತೀನಿ. ಏನ್ ಮುಖ ನೋಡ್ತಾ ಇದೀಯಾ? ಸೈನ್ ಮಾಡು, ಅದನ್ನು ಮಾರ್ಕೊಂಡು ಮಜಾ ಮಾಡ್ಲಿ. ದಿವಾಕರ್, ಲೆಟರ್ ಅಲ್ಲಿ ಕ್ಲಿಯರ್ ಆಗಿ ಬರ್ತಿದ್ದೆ ಯಾಕೆ ಬರ್ತಿದ್ದೀನಿ ಅಂತ. ಅಪ್ಪ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದಾರೆ. ಹಾಗಾದ್ರೆ ನಿಮ್ಮಪ್ಪ ಬ್ಯಾಂಕ್ ನಾಲ್ಕ್ ಲಕ್ಷ ಮೋಸ ಮಾಡಿರೋದು? ಮೋಸ ಮಾಡಿಲ್ಲ, ಮೋಸ ಹೋದ್ರು. ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಕಳೆದೋದ ನಾಲ್ಕ್ ಲಕ್ಷನ ಎಲ್ಲರೂ ಸೇರಿ ಅಪ್ಪನ ತಲೆ ಮೇಲೆ ಹಾಕಿದ್ದಾರೆ. ಮೋಸ ಮಾಡೋದೇ ರಕ್ತ ಗುಣವಾಗಿರುವಾಗ ಅಷ್ಟು ಸುಲಭವಾಗಿ ಅವ್ರು ಹೇಗಪ್ಪ ಮೋಸ ಹೋದ್ರು? ನೋಡಿ, ನಾವೇನು ಅಷ್ಟು ಕೆಟ್ಟವರಲ್ಲ. ಹಾಗಾದ್ರೆ ನಾವು ಕೆಟ್ಟವ್ರ? ನಿನ್ನ ತಂಗಿನ ಮದುವೆ ಆಗ್ಬೇಕಾದ್ರೆ ಒಡವೆ ಕೊಡ್ತೀನಿ, ಜಮೀನ್ ಕೊಡ್ತೀನಿ ಅಂತ ಹೇಳಿ ಕೊಡದೆ ಇದ್ರು ಅವಳ ಜೊತೆ ಜೀವನ ಮಾಡ್ತಾ ಇದ್ದೀನಲ್ಲ. ಲುಕ್ ದಿವಾಕರ್, ಇವಾಗ ಮಾತಾಡಬೇಡ. ಅವಳನ್ನ ಈ ಡಾಕ್ಯುಮೆಂಟ್ ಸೈನ್ ಮಾಡಕ್ ಹೇಳು. ಅವಳ ಸೈನ್ ಇಲ್ಲದೆ ಮನೆ ಮಾರಕ್ಕಾಗಲ್ಲ. ಮನೆ ಮಾರಿಲ್ಲ ಅಂದ್ರೆ ಅಪ್ಪನ ಕೇಸ್ ಫೈಟ್ ಮಾಡಕ್ಕಾಗಲ್ಲ, ಹೀಲ್ ಗೋ ಟು ಜೈಲ್. ಹೋಗ್ಲಿ ಬಿಡು, ಇವತ್ತು ಜೈಲ್ ಹೇಗಿರುತ್ತೆ ಗೊತ್ತಾ? ಫೈವ್ ಸ್ಟಾರ್ ಹೋಟೆಲ್ ತರ ಇರುತ್ತೆ. ಟಿವಿ ಇರುತ್ತೆ, ರೇಡಿಯೋ ಇರುತ್ತೆ, ಫ್ಯಾನ್ ಇರುತ್ತೆ, ಫ್ರಿಜ್ ಇರುತ್ತೆ. ಟೈಮ್ ಟೈಮ್ ಸರಿಯಾಗಿ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನೀ ಸುಮ್ನೆ ಇರು, ಹೋಗಿ ಕಾಫಿ ಮಾಡ್ಕೊಂಬ. ಲುಕ್, ಇದರಲ್ಲಿ ಅವಳ ಸೈನ್ ಹಾಕಿಸ್ಕೊಳ್ದೆ ನಾನ್ ಇಲ್ಲಿಂದ ಹೋಗೋ ಪ್ರಶ್ನೆನೇ ಇಲ್ಲ. ಎಷ್ಟೋ ಜನ ಊರ್ ಬಿಟ್ಟು ಸಿಟಿಲಿದ್ದಾರೆ, ಊಟ ತಿಂಡಿ ಇಲ್ಲದೆ ಜೀವನ ಮಾಡ್ತಿದ್ದಾರೆ. ನಿನಗ್ ಬೇಕಾದ್ರೆ ಊಟ ತಿಂಡಿ ಬಟ್ಟೆ ಪಾತ್ರೆ ಎಲ್ಲ ನಾನೇ ಕೊಡ್ತೀನಿ. ಅಂದ್ರೆ ನನ್ನ ಭಿಕ್ಷೆ ಬೇಡ ಅಂತೀರ್ಯಾ? ಏನು ಗತಿ ಇಲ್ದೆ ನಾನು ಇಲ್ಲಿ ಬಂದಿಲ್ಲ ಅಂತ ನಾವು ಯಾರು ಕರೆದಿಲ್ಲ. ತಾವು ದಯವಿಟ್ಟು ದಯ ಮಾಡಿಸಬಹುದು. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೇನು, ನಿನಗಿಷ್ಟ ಇಲ್ಲ ಅಂದ್ರೆ ನೀನು ಹೋಗಬಹುದು. ಓಕೆ ಓಕೆ ಓಕೆ, ನನ್ನಿಂದ ನೀವೇನ್ ಜಗಳ ಆಡ್ಬೇಕಿಲ್ಲ. ಆದ್ರೆ ಒಂದು, ನಮ್ಮ ಅಪ್ಪನ ಕೇಸಿಂದ ಬಚಾವ್ ಮಾಡಷ್ಟು ದುಡ್ಡು ಸಂಪಾದನೆ ಮಾಡದೆ ನಾನು ಈ ಊರ್ ಬಿಟ್ಟು ಹೋಗಲ್ಲ. ನೀನೇನ್ ಮುಖ ನೋಡ್ತಿದೀಯ? ಹೋಗಿ ಕಾಫಿ ತಗೊಂಬ. ನನ್ನ ಮಗನೇ, ಸರಿಯಾದ ಲೆಕ್ಕ ಬರ್ದಿಡಕ್ ಏನೋ ದಾಡಿ ನಿನಗೆ. ನಾನು ಜ್ಯೂಸ್ ತಗದ್ ಬಿದ್ದಾಕಿರೋ ಸಿಪ್ಪೆ ತಿಂದು ಪೈಸಾ ಪೈಸಾ ಜೋಡಿಸಿ ಮಗಳು ಬದುವೇಕಂತ ಬಡ್ಡಿ ಸಾಲಕ್ ಬಿಟ್ಟು ಕಾಲ ಕಳೀತಾ ಇದ್ದೀನಿ. ನೀನು ಆಫೀಸಿಗೆ ಸಪ್ಲೈ ಮಾಡಿದ್ರಲ್ಲಿ 108 ರೂಪಾಯಿ ಕಮ್ಮಿ. ನನ್ನ ಮಗನಲ್ಲಿ ಸಂಬಳದಲ್ಲಿ ಕಟ್ ಮಾಡ್ತೀನಿ. ಮೊದ್ಲು ಗೆಳೆಯನ್ ಸರಿ ಮಾತಾಡ್ಸೋದ್ ಕಲ್ತ್ಕೋ. ಯಾರ್ರಿ ನೀವು? ಅಪ್ಪು ಅಂತ, ಇವನ್ ಬೆಸ್ಟ್ ಫ್ರೆಂಡ್. ಇವ್ರು ನಾನು ಗೊತ್ತಿಲ್ವನು? ಅಪ್ಪು ರಾವ್ ಕಣು, ಈ ಊರಿಗೆ ಬಂದ್ ನೀನು ಬದ್ಲಾಗ್ಬಿಟ್ಟ. ಅವ್ನು ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಇನ್ನೇನು ಬಲವಂತವಾಗಿ ಸಂಬಂಧ ಜೋಡಿಸೋದಿಲ್ಲ ರೀ ಸ್ವಾಮಿ. ಬೆಳಿಗ್ಗಿಂದ ಫ್ರೆಂಡ್ಸು ನೆಂಟ್ರು ಅಂತ ಹೇಳ್ಕೊಂಡು ಬರೋರಿಗೆಲ್ಲ ಇದೊಂದು ತವರೂರ ಆಗ್ಬಿಟ್ಟೈತೆ. ಈ ನನ್ನ ಮಗ ಇಲ್ಲಿರೋ ಹಣ್ಣುಗಳನ್ನೆಲ್ಲ ಜ್ಯೂಸ್ ಮಾಡಿ ಅವ್ರಿಗೆ ಕುಡಿಸೇ ಕುಡಿಸ್ತಾನೆ. ಎಲ್ಲ ಕಂಡಿದ್ದೀನಿ, ನಾನು ತುಂಬಾ ಲಾಭದಲ್ಲಿದ್ದೀನಿ. ಹೋಗಿ ಹೋಗಿ ಆಚೆ. ಇರ್ರಿ ಸ್ವಾಮಿ. ನಾನೇನ್ ಗೊತ್ತಿಲ್ವನ? ನಾನೇನ್ ಗೊತ್ತಿಲ್ವಾ? ಮನುಷ್ಯ ಅಂದ್ಮೇಲೆ ನೀಯತ್ತಂತೊಂದಿರ್ಬೇಕು, ಅದು ನಿಮ್ಗಿಲ್ಲ. ಅದಕ್ಕೆ ಇಂತ ಜಾಗದಲ್ಲಿ ಲೋಟ ತೊಳಿತಾ ಕೂತಿದ್ಯಾ? ನೆಂಟರನ್ನ ಮರೆತರು ಸ್ನೇಹಿತರನ್ನ ಮರಿಬಾರ್ದು ಅಂತಾರೋ? ಹಲೋ, ನಾನ್ ಯಾರು ಅಂತ ನಿಂಗೆ ಗೊತ್ತಿಲ್ಲ ಅಲ್ಲ? ನಿನ್ ನಂಬ್ಕೊಂಡು ಊರ್ ಬಿಟ್ಟು ಬಂದಲ್ಲೋ. ಅರೆ ಹೋಗ್ರಿ, ಕಂಡಿದ್ದೀನಿ. ಹೋಗ್ತಿವಿರ್ರಿ ಸ್ವಾಮಿ. ಏನೋ ನಾನ್ ನಿನ್ ಗೊತ್ತಿಲ್ಲ ಅಂದಲ್ಲ, ಬಾ ಹೊರಡೆ ಸಿಕ್ಕು, ಜ್ಯೂಸ್ ಮಾಡಕ್ ಬಿಡ್ತೀನಿ.
ಇನ್ನೊಂದ್ ಸಲ ಈ ಮಿಸ್ಟರ್ ನಿಯತ್ ಅವ್ನ ಇಲ್ಲಿಗೆ ಬಂದ್ರೆ ನಿನ್ನು ಅವನ್ನ ಸೇರಿಸಿ ಕಚ್ಚಿ ಕೈಯಾಕೆ ಆಚೆ ತಪ್ತೀನಿ. ತಗ ಸರಿಯಾಗಿ ಲೆಕ್ಕ ಬರ್ದು ಕಳ್ಳ ಮುಂಡೆದ್ದು. ಜ್ಯೂಸ್ ತಗೋಳ ತಗೋಳ. ನಾನ್ ಯಾರು ಗೊತ್ತಿಲ್ವಾ ನಿನ್ಗೆ? ನಾಲ್ಕನೇ ಕ್ಲಾಸಲ್ಲಿ ನನ್ ದುಡ್ಡಲ್ಲಿ ಮಿನಿಮಮ್ 400 ಕಮರ್ಕಟ್ ತಿಂದಿದ್ಯಾ ಅಕ್ಕ ಮಂಗಿ ನನ್ ಮಗನೇ? ನಾನ್ ಯಾರು ಗೊತ್ತಿಲ್ವಾ ನಿನ್ಗೆ? ಅಯ್ಯೋ ನನ್ನಿಂದ ತಪ್ಪಾಗಿದೆ ಕಣು. ನಾನೇನೋ ಮಾಡ್ಲಿ, ಅಪ್ಪ ಅಮ್ಮನ ಕಳ್ಕೊಂಡು ಅನಾಥವಾಗಿದ್ದಾಗ ಉಡೋದಿಕ್ ಬಟ್ಟೆ ಇರೋದಿಕ್ ನೆಲೆ ಕೊಟ್ಟು ಕಾಪಾಡ್ದು ನಮ್ಮ ಮಾವ ಕಣೋ. ಯಾರ್ಯಾರೋ ಬರ್ತಾರೆ, ದುಡ್ಡು ಇಸ್ಕೊಳ್ತಾರೆ, ಹೋಗ್ಬಿಡ್ತಾರೆ ಕಣೋ. ಅದಕ್ಕೆ ಅವನಿಗೆ ಸಿಟ್ಟು, ಅವನಿಗೆ ಗೊತ್ತಾಗದೆ ಇರ್ತಾರ ಆಕ್ಟ್ ಮಾಡಿದೆ ಕಣೋ. ನೋಡು, ನೀನು ನನ್ನ ಕ್ಷಮಿಸಿದೀಯ ಅಂದ್ರೆ ಈ ಜ್ಯೂಸ್ ಕುಡಿಬೇಕು. ನೀ ನನ್ನ ಸಹಾಯ ಮಾಡ್ತೀನಿ ಅಂದ್ರೆ ಏನು? ಅದೇ ಡೀಟೇಲ್ ಆ ಲೆಟರ್ ಬರದ್ನಲ್ಲಪ್ಪ. ಓ ಗೊತ್ತಾಯ್ತು, ನಿಮ್ ತಂದೆ ವಿಷಯ. ಒಂದ್ ಕಡೆ ನಮ್ಮ ಅಪ್ಪನ ಕೋರ್ಟ್ ಕೇಸ್, ಆ ಲಾಯರ್ ಫೀಸ್, ಇನ್ನೊಂದ್ ಕಡೆ ನಮ್ಮ ಅಮ್ಮನ ಅನಾರೋಗ್ಯ, ಈ ಕಡೆ ನನ್ನ ತಂಗಿ ಎಜುಕೇಶನ್. ಸಾಲದ ಮೇಲೆ ಸಾಲ ಮಾಡಿ ತಲೆ ಎತ್ತಕ್ಕೆ ಆಗ್ತಿಲ್ಲ. ಮನೆ ಮಾರೋಣ ಅಂದ್ರೆ ಬಾವ ಹೋಗ್ತಿಲ್ಲ. ಈಗ ನೀನು ಸಾಲ ತೀರಿಸಬೇಕು. ಎರಡನೇದು ನಿನಗೊಂದ್ ಕೆಲಸ ಬೇಕು. ಮೂರನೇದು ನಿನಗೊಂದ್ ನೆಲೆ ಬೇಕು. ಕರೆಕ್ಟ್ ಹೇಳ್ತದ್ರಿ ಕೇಳು. ಮೂರನೇ ನನ್ನ ಕೈಲಿ ಆಗಲ್ಲ ಕಣೋ. ಯಾಕಪ್ಪ? ನಾನಿರೋದೇ ನಮ್ಮ ಅವನ್ ಜ್ಯೂಸ್ ಅಂಗಡಿ ಕಣೋ. ಹಲೋ, ಕೆಲ್ಸ ಅಂದ್ರೆ ನಿಂತರ ಜ್ಯೂಸ್ ಅಂಗಡಿಯಲ್ಲಿ ಲೋಟ ತೊಳೆಯೋದಲ್ಲ. ನನ್ ಲೆವೆಲ್ ಇರ್ಬೇಕು, ಬೈಕು ಲ್ಯಾಪ್ಟಾಪ್ ಸ್ಟೈಲ್ ಆಗಿ. ಅಲ್ಲಿಂದ ಶುರು ಆಯ್ತ್ರಿ ಜಾಬ್ ಹಂಟಿಂಗ್. ಕೆಲ್ಸ ಕೊಡ್ಬೇಕು ಅಂದ್ರೆ ಬೈಕ್ ಬೇಕು ಅಂತ ಹೇಳಿದ್ರು. ಯೋಚನೆ ಮಾಡ್ತಾ ಹೊರಟು ರಸ್ತಲ್ಲಿ ನಿಂತಿರೋ ಬೈಕ್ ನೋಡ್ತಾ ನಿಂತ. ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಡೈ ಅನ್ನೋ ಹಾಗೆ ಸಾಲದಲ್ ಬೈಕ್ ತಗೊಂಡ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ. ಅರೆ, ಸಿಕ್ಕೆ ಬಿಡ್ತಲ್ರಿ ಸಾಲದಲ್ ಬೈಕು, ಜೊತೆಗೆ ಗಿಫ್ಟ್ ಆಗಿ ಹೆಲ್ಮೆಟ್, ಸಾಲ್ಗಾರ್ ಕಂಟೆ, ಇದು ಲ್ಯಾಪ್ಟಾಪ್ ಇಲ್ದಿರೋ ಬ್ಯಾಗ್, ಸ್ಟೈಲ್ ಆಗಿ ಎಕ್ಸಿಕ್ಯೂಟಿವ್ ಲುಕ್ ಕೊಡಕ್ಕೆ. ಖುಷಿಯಾಗಿ ಮುಖ ಮುಚ್ಕೊಂಡಿದ್ದು ಆಯ್ತು. ಸಾಲ್ಗಾರರು ನೋಡಲ್ಲ ಅನ್ನೋ ಧೈರ್ಯನೂ ಬಂತು. ಈಗ ನೋಡಿ, ಓಣನ ಮೇಲೆ ಯಮ ಹೊಟ್ಟಾಗೆ ನಮ್ಮ ನಾಯಕ ಸಾಲದ ಬೈಕ್ ಮೇಲೆ ಹೊಡ್ತಾನೆ. ಇಷ್ಟೆಲ್ಲ ನೋಡು, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಇದ್ರ ಮೇಲೆ ನಿನ್ಗೆ ಇಷ್ಟ ಬಂದಾಗ ಮಾಡು. ಆದ್ರೆ ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಅಯ್ಯೋ, ನೀನ್ ಯಾಕೆ ಭಯ ಪಡ್ತೀಯ? ನಾನ್ ನಿನ್ನ ಮದುವೆಗಲ್ಲಂತನ? ನೋಡು, ಅವನು ತುಂಬಾ ಒಳ್ಳೆ ಮನುಷ್ಯ, ಇದರಿಂದ ಅವನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋಡು, ನಿಮ್ಮ ಅಪ್ಪನ ಮುಂದೆ ನಾನು ಮದುವೆ ಗಂಡ ತರ ಆಗ್ತೀನಿ. ಸಂತೋಷನ? ಹ್ಯಾಪಿನಾ? ಸರಿ ಬರ್ತಾಂಕ್ಯೂ. ಈ ಬಳೆಯಿಂದ ನಮ್ ಬಾಳೆ ಭವ್ಯ ಆಗ್ಬಿಡುತ್ತೆ. ಈಗ ಇದನ್ನ ಅಡ ಇಟ್ಟು ನಿಂತಿರ್ಕೊ. ಇಲ್ಲಿಂದ ಇಲ್ಲಿವರೆಗೂ ಅಡ ಇಟ್ರೆ ನಮ್ ಮನೆ ಬಾಡಿಗೆ ಬ್ಯಾಲೆನ್ಸ್ ಎಲ್ಲ ಕಟ್ಬೋದು. ಇಲ್ಲಿಂದ ಇಲ್ಲಿವರೆಗೂ ಅಡ ಇಟ್ರೆ ಇನ್ಸ್ಟಾಲ್ಮೆಂಟ್ ಬೈಕ್ದು ಎಲ್ಲ ಸಾಲ್ಡ್. ಇಲ್ಲಿಂದ ಇಲ್ಲಿವರೆಗೂ ಕೆಲಸ ಸೇರ್ತೀನಲ್ಲ, ನನ್ ಶರ್ಟ್ ಪ್ಯಾಂಟ್ ಶೂ ಖರ್ಚು ಆಗುತ್ತೆ. ಈ ಕೊನೆ ಸ್ಮಾಲ್ ಪೋರ್ಷನ್ ನನ್ ಡೈಲಿ ಖರ್ಚಿಗೆ ಎಕ್ಸ್ಪೆನ್ಸ್ ಎಲ್ಲ ಬೇಕಲ್ಲ. ನಿನಗೇನಕ್ಕೋ ಇದೆಲ್ಲ ಮಾಡ್ತಿರೋ ನಿನಗೋಸ್ಕರಣೆ. ನನ್ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಾಡಿಗೆಗೆ ತೆಗೆದುಕೊಳ್ಳಿ, ಇಲ್ಲ ಲೀಸ್ಗೆ ತೆಗೆದುಕೊಳ್ಳಿ, ನಂತರ ವ್ಯಾಪಾರ ಶುರು ಮಾಡಿ. ನಾನು ನಿಮಗೆ ಲೋನು ಸ್ಯಾಂಕ್ಷನ್ ಮಾಡ್ತೇನೆ. ಮ್ಯಾನೇಜರು ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದೆ ತಡ. ನಮ್ಮ ನಾಯಕನು ಅವನ ಸ್ನೇಹಿತನು ನೋಟಿನ ಕನಸಿನಲ್ಲಿ ತೇಲಾಡೋದಕ್ಕೆ ಶುರು ಮಾಡ್ಬಿಟ್ಟು. ನಾಯಕ ಕನಸು ಸರಿ, ಏನಾದ್ರು ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಒಂದ್ ಪೈನಾಪಲ್ ಜ್ಯೂಸ್ ಕೊಡ್ರಿ ಸಾರ್. ಇದು ಮಾರೋದಕ್ಕಲ್ಲ ಸಾರ್. ಮತ್ತೆ ಶೂಟಿಂಗ್ ಸೆಟ್ ಸಾರ್ ಇದು. ಇವರೆಲ್ಲ ಗಿರಾಕಿಗಳಲ್ವಾ? ಅಲ್ಲ ಸಾರ್, ಜೂನಿಯರ್ ಆರ್ಟಿಸ್ಟ್, ಸೆಟ್ಲ್ಮೆಂಟ್ಗೋಸ್ಕರ ನಿಂತಿದ್ದಾರೆ. ಓ, ನಿಜವಾದ ಅಂಗಡಿ ಇದ್ದಂಗೆ ಇದೆಯಲ್ಲಪ್ಪ, ಚೆನ್ನಾಗಿ ಮರಸ್ತೀರಿ. ಹೌದು, ಇನ್ನು ಎಷ್ಟು ದಿನ ಇರುತ್ತೆ ಅಂಗಡಿ? 3 ದಿನ ಅಷ್ಟು ಟೈಮ್ ಸಾಕು. ಥ್ಯಾಂಕ್ ಯು. ಈಗ ನನಗೆ ಒಂದು ಹೊಸ ಐಡಿಯಾ ಹೊಳಿತಪ್ಪ. ಏನೋದು? ನಾವಿಬ್ರು ಸೇರಿ ಒಂದು ಪೇಂಟ್ ಅಂಗಡಿ ಶುರು ಮಾಡೋಣ. ಹೌದು, ನಿಂದು ಒಂದು ಸಣ್ಣ ಇನ್ವೆಸ್ಟ್ಮೆಂಟ್, 5 ಲಕ್ಷ ರೂಪಾಯಿ ಹಾಕಷ್ಟೇ. ಅಲ್ವೋ, ಲಂಗೋಟಿಗೆ ಬಟ್ಟೆ ಇಲ್ಲ, ಇನ್ ಸ್ಕೂಟ್ ಹೊಲಿಸ್ಕೊಂತಿಯಲ್ಲೋ, ದುಡ್ಡೆಲ್ಲಿಂದ ತರಲಿ?
ನಿನ್ ಗತಿ ನಂಗೆ ಗೊತ್ತಿಲ್ವನ, ನೀನೇನ್ ಕೊಡ್ಬೇಕಾಗಿಲ್ಲಪ್ಪ, ಎಲ್ಲ ಬ್ಯಾಂಕ್ ಅವ್ರು ಕೊಡ್ತಾರೆ. ಈಗ ನಾವಿಬ್ರು ಸಣ್ಣದಾಗ ಒಂದು 2-2.5 ಲಕ್ಷಕ್ಕೆ ಪೇಂಟ್ ಅಂಗಡಿ ಶುರು ಮಾಡೋದು, ಅದ್ರ ರೆಂಟ್ ಅಗ್ರಿಮೆಂಟ್ ನ ಬ್ಯಾಂಕ್ ಕೊಡೋದು, ಅವ್ರು ನಮ್ಗೆ 5 ಲಕ್ಷ ರೂಪಾಯಿ ಓಡಿ ಕೊಡ್ತಾರೆ, 5 ಲಕ್ಷ 2 ಸೈಡಲ್ಲಿ ಇಟ್ಬಿಡೋದು, ಬ್ಯಾಲೆನ್ಸ್ ಇದೆಯಲ್ಲ ಅದ್ರಲ್ಲಿ 35,000 ರೂಪಾಯಿ ಬೈಕ್ ಲೋನ್ ಕ್ಲಿಯರ್ ಮಾಡೋದು, ಇವ್ರು ಜುಜ್ಬಿ ಬ್ಯಾಲೆನ್ಸ್ ಬಾಡಿಗೆ ಕೊಡ್ಬೇಕಲ್ಲ ಅದನ್ನ ಕೊಟ್ಬಿಡೋದು, ಹೊಸದಾಗ ಅಂಗಡಿ ಪ್ಲಾನ್ ಮಾಡಿದಿಲ್ಲ ಅಡ್ವಾನ್ಸ್ ಕೊಟ್ಬಿಡೋದು. ಫಸ್ಟ್ ಮೇರಿ ಇದೆ ಕ್ಲಿಯರ್ ಮಾಡೋದು, ಇದಕ್ಕೆಲ್ಲ ಮೂಲ ಕಾರಣ ಅವಳ್ತಾನೆ ಅಲ್ವಾ, ಅವಳು ಕ್ಲಿಯರ್ ಮಾಡಿ ಇದೆಲ್ಲ ಮಾಡಿದ್ರು ಕೂಡ ಬ್ಯಾಲೆನ್ಸ್ ಇಷ್ಟ ಇರುತ್ತೆ, ಅದರಲ್ಲಿ ಎಸಿ ಜ್ಯೂಸ್ ಅಂಗಡಿ ಇಟ್ಕೊಟ್ಬಿಡ್ತೀನಿ ನಿಮಗೆ, ಇನ್ಮೇಲೆ ನಾನು ಅಲ್ಲೇ ಜ್ಯೂಸ್ ಇನ್ಬೋದಲ್ಲ. ಇದೆಲ್ಲ ಆಗ್ಬೇಕು ಅಂದ್ರೆ ನಿನ್ನಿಂದ ಒಂದ್ ಸಣ್ಣ ಸಹಾಯ ಆಗ್ಬೇಕು. ಏನೋ ಅದು ನಿಮ್ ಮಾವ ಇದಾರಲ್ವಾ, ಅವ್ರು ಹೇಳ್ಬಿಟ್ಟು ನನಗೊಂದು 1.5 ಲಕ್ಷ ರೂಪಾಯಿ ಸಾಲ ಕೊಟ್ಟು. ಇದನ್ನೇನಾದ್ರೂ ನಮ್ಮ ಮಾವನ ಕೇಳಿದ್ರೆ ನಾನ್ ಸಿಪ್ಪೆ ಸುಲ್ಲು ಬಿಡ್ತಾನೆ, ಮೊದ್ಲೇ ಸಿಪ್ಪೆ ತಿನ್ ಬದುಕ ಮನುಷ್ಯ ಅವನು. ಸರಿ ಬೇಡ ಬಿಡಪ್ಪ, ಸಾಲ ಬೇಡ, ಒಂದ್ ಕೆಲಸ ಮಾಡು, ನನ್ ಬಾವ ದಿವಾಕರ್ ಗೊತ್ತಾ ನಿಮ್ಗೆ, ಒಳ್ಳೇದ್ ಬಿಡು, ಅವ್ರ ಹೆಸರಲ್ಲಿ ಒಂದ್ ಒಳ್ಳೆ ಫ್ರೂಟ್ ಜ್ಯೂಸ್ ಅಂಗಡಿ ಇದೆ, ಅದನ್ನ ಅವ್ರು ಮಾರ್ಬೇಕು ಅಂತಿದ್ದಾರೆ, ಈಗ ಗೋವಾಗ ಟ್ರಾನ್ಸ್ಫರ್ ಆಗ್ತಿದಾರಲ್ಲ ಅದಕ್ಕೆ, ಒಳ್ಳೆ ಅಂಗಡಿ 2 ಲಕ್ಷ ರೂಪಾಯಿ ವ್ಯಾಲ್ಯೂ, 1.5 ಲಕ್ಷ ರೂಪಾಯಿ ಕೊಡಿಸ್ತೀನಿ, ಅದನ್ನ ತೊಳಕ್ ಕೇಳು. ಒಳ್ಳೆ ಅಂಗಡಿ ಕಣೋ, ಈ ಸಿನಿಮಾದವ್ರಲ್ಲಿ ಅಲ್ಲಿಂದಾನೆ ಜ್ಯೂಸ್ ತಗೊಂಡೋಗ್ತಾರೆ, ಮೈನ್ ರೋಡ್ ಅಲ್ಲಿ ಇದೆ, 1 ಕಾಲ ಕೊಡಿಸ್ತೀನಿ. ಅಯ್ಯೋ ಹೇಳಿ ಒಪ್ಪಿಸ್ತೀನಿ ಕಣೋ. ಓಕೆನಾ? ಓಕೆ. ಅದೇ 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 ನೋಡು ಲೈ ತಲೆ ಕೆಟ್ಟವನೇ, ಅಷ್ಟು ಒಳ್ಳೆ ಕಲೆಕ್ಷನ್ ಆಗುವ ಅಂಗಡಿ ಅವ್ರು ಯಾಕೆ ಮಾರ್ತಾರೆ? ಅಯ್ಯೋ ಮಾವ, ಅವರು ಗೋವಾದಲ್ಲಿ ದೊಡ್ಡ ಜ್ಯೂಸ್ ಅಂಗಡಿ ಮಾಡ್ತಾ ಇದ್ರಂತೆ, ಅದಕ್ಕೆ ಮಾರ್ತಾ ಇದ್ರಂತೆ. ಅಯ್ಯೋ ಹೋಗ್ಲಿ ಬಿಡಪ್ಪ, ಅವ್ರು ಸಬರಿ ನಮ್ಗೆ ಯಾಕೆ? ಮಾವ ನೀನೊಂದಂಗಡಿ ನಾನೊಂದಂಗಡಿ ದುಡಿದ್ರೆ ಚೆನ್ನ ಅಲ್ವಾ? ಅದು ಬಿಸಿ ಏರಿಯಾ, ನಮಗಾದ್ರೆ ಕಡಿಮೆ ಇದ್ರಲ್ಲಿ ಮಾಡಿಸ್ಕೊಡ್ತಾನೆ, ಅದು ಬೇರೆಯವರಿಗಾದ್ರೆ 2 ಲಕ್ಷ ರೂಪಾಯಿ, ನಮಗೆ 1.5 ಲಕ್ಷ ರೂಪಾಯಿ ಮಾಡಿಸ್ಕೊಡ್ತಾನೆ. ಓಯ್ ಪೀಟರ್, ಬಂದ ಬಂದ. ಏನಪ್ಪ ಎಸ್ ಆರ್ ನೋ ಹೇಳಯ್ಯ? ನೋಡ ನಿನಗ್ ಬೇಡ ಅಂದ್ರೆ ಇನ್ನೊಬ್ಬ ಗಿರಾಕಿ ಕಾಯ್ತಾ ಇದ್ದಾನೆ, ಫುಟ್ಪಾತ್ ಅಲ್ಲಿ ಕಬ್ಬಿನ ಹಾಲು ಮಾರ್ತಿದ್ದ. ನಾನ್ ಮಾರ್ವಾಡಿ ಹೇಳಿ 2 ಲಕ್ಷ ರೂಪಾಯಿ ಸಾಲ ರೆಡಿ ಮಾಡಿದೀನಿ, ಆದ್ರೆ ನಿನ್ ಹಳೆ ಫ್ರೆಂಡ್ ಫಸ್ಟ್ ಪ್ರಿಫರೆನ್ಸ್ ನಿನಗೆ, ಬೇಕಾ ಬೇಡವಾ? ಮಾವ ನೀನು ಪೈ ಕಾಮತ್ತರ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ನನ್ನ ಆಸೆ. 75,000 ರೂಪಾಯಿ ಉಳಿಯುತ್ತೆ. ನೋಡ 3 ಗಂಟೆ ಒಳಗೆ ಡೀಲ್ ಮುಗಿಸ್ಬೇಕು ಅಂತ ಬಾವ ಹೇಳಿದಾರೆ, ಅದಕ್ಕೆ ಅರ್ಜೆಂಟ್ ಆಗಿ ಅವ್ರ ಕಾರಲ್ಲೇ ಬಂದೆ. ಒಂದೇ ಮಾತು, ಬೇಕಾ ಬೇಡವಾ? ಮಾವ ಡಿಮ್ಯಾಂಡ್ ತುಂಬಾ ಐತೆ, ಹೂವನ್ನು ಹಣ್ಣು. ಬನ್ನಿ ರಶ್ ನೋಡಿ ಹೇಗಿದೆ, ಚೆನ್ನಾಗಿದೆ. ಏನಿಲ್ಲ, ನೀವ್ ಬರೋದು ಸ್ವಿಚ್ ಆನ್ ಮಾಡೋದು ಜ್ಯೂಸ್ ಹಿಂಡೋದು ಅಷ್ಟೇ ನಿಮ್ ಕೆಲಸ. ಏನ್ ಬಿಸ್ನೆಸ್ ನೋಡಿ, ಇವರೆಲ್ಲ ಗಿರಾಕಿಗಳೇ. ಮತ್ತೆ ಜೂನಿಯರ್ ಆರ್ಟಿಸ್ಟ್ ಸೆಟಲ್ಮೆಂಟ್ ಮುಗಿಸ್ಬಿಡಿ. ಖಂಡಿತ ಖಂಡಿತ ನೋಡಿ, ನಾಳೆ ಬೆಳಿಗ್ಗೆ ನಾನ್ ನಿಮ್ ಭಾವ್ರ ಮನೆಗೆ ಬರ್ತೀನಿ, ಅಲ್ಲೇ ಸೆಟಲ್ ಮಾಡ್ಬಿಡ್ತೀನಿ. ಮನೆಗೆ ಬರ್ತೀರಾ? ವ್ಯವಹಾರಪ್ಪ ಇಲ್ಲೆಲ್ಲ ಹೆಂಗೆ? ಸರಿ, ರಸ್ತೆ ಎಲ್ಲ ವ್ಯವಹಾರ ಮಾಡಕ್ಕಾಗುತ್ತೆ. ಬನ್ನಿ ಭಾವನ ಮನೆಗೆ ಬನ್ನಿ. ಇದು ಭಾವನ ಮನೆ ಅಡ್ರೆಸ್. ಬೆಳಗ್ಗೆ ಅವರು 10 ಗಂಟೆಗೆ ಮನೆಯಿಂದ ಆಫೀಸ್ ಹೋಗ್ಬಿಡ್ತಾರೆ, ಆಮೇಲೆ ಇಲ್ಲಿ ಬಂದ್ಬಿಡಿ. ಅಂದ್ರೆ ಆಫೀಸು ಮನೇಲೇ ಇರೋದು, ಕೆಳಗಡೆ ಮನೆ ಮೇಲ್ಗಡೆ ಆಫೀಸ್. ಮನೆಯಲ್ಲೇ ಮಾಡ್ಕೊಂಡವ್ರ? ಟೂ ಇನ್ ಒನ್. ಬರ್ತೀನಿ ಬಿಡಿ, ಬರ್ತೀನಿ ಬಿಡಿ. ಅಮೌಂಟ್ ಎಲ್ಲ 1.5 ಲಕ್ಷ ಇದೆ. ಫುಲ್ ಅಮೌಂಟ್ ಅಂದ್ಬಿಡಿ. ಇಲ್ಲ ನಮ್ ಪೀಟರ್ಗೋಸ್ಕರ, ಇಲ್ಲಾಂದ್ರೆ ಇಂಥ ಅಂಗಡಿನ ಈ ಅಮೌಂಟ್ ಯಾರು ಕೊಡ್ತಾರೆ? ಮರಿದೆ ಬೆಳಗ್ಗೆ 2-in-1 ಆಫೀಸ್ ಬಂದು. ಈಗಡೆ ಬನ್ನಿ. ಅಲ್ಲ ನಾವು ಅದವರು ಟೈಮ್ ಅಂದ್ರೆ ಟೈಮು, ನಮ್ ಭಾವ 3:30 ಬರ್ತೀನಿ ಅಂತ ಹೇಳಿದೆ, ಬರ್ತೀನಿ. ಸಾರಿ ಅಲ್ಲ ಸರ್, ಅಲ್ಲಿ ಮರಿದೆ ಬೆಳಗ್ಗೆ ಬಂದ್ಬಿಡಿ, 1 ಕಾಲು ಫುಲ್ ತಂದ್ಬಿಡಿ. ಈ ಏನಯ್ಯ ಬಿಟ್ಬಿಟ್ಟೆ ಹೊರಟೋಗ್ಬಿಟ್ಟ? ಹೋಗ್ಲಿ ಬಿಡುಮಾವ, 10 ರೂಪಾಯಿ ಕೊಟ್ಟು ಆಡದಲ್ಲಿ ಹೋದ್ರೆ ನೋಡು ಕಪ್ಪಾಳಿಗೆ 10 ರೂಪಾಯಿ ನಿಮ್ಮ ಅಪ್ಪನ ಕೊಡ್ತಾನೆ. ಆದ್ರೂ ನನ್ ಕಂದ ಜೀವನದಲ್ಲೂ ಒಂದು ಒಳ್ಳೆ ಕೆಲಸ ಮಾಡಿದೆ ನೋಡು, 1.5 ಲಕ್ಷಕ್ಕಿಂತ ಅಂಗಡಿ ಯಾವಲ್ಲ ಕೊಡ್ತಾನೆ ಅಲ್ವಾ? ಈಗ ಮನೆ ಮಾರೋದಕ್ಕೆ ನಿಮ್ ಭಾವನೊಕ್ಕೆ ಇಲ್ದೇ ಇರ್ಬೋದು, ಇನ್ನೊಂದೆರಡು ದಿನ ಕಾದ್ ನೋಡಿದ್ರೆ ಒಳ್ಳೇದೇನೋ. ನೋಡ ಅದಕ್ಕೆಲ್ಲ ಈಗ ಟೈಮ್ ಇಲ್ಲ. ನಾನು ಅವ್ರ ಬರೋಷ್ಟಲ್ಲಿ ಫ್ರೆಶ್ ಆಗಿ ಶೇವ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಇಲ್ಲೇ ಕೂರ್ಸಿರು. ಓಕೆ. ಓ ಪೀಟರ್ ನೀವಾ? ಬನ್ನಿ ಬನ್ನಿ. ಇವ್ರ ನಮ್ಮ ಮಾವ. ನಮಸ್ತೆ. ನಮಸ್ತೆ. ಕರ್ಕೊಂಬರ್ತೀನಂತ ಹೇಳಿದ್ದೆ, ಇದಾರಾ? ಹಾ ಇದಾರೆ, ಬನ್ನಿ ಬನ್ನಿ ಬನ್ನಿ. ತುಂಬಾ ಚೆನ್ನಾಗಿದೆ ಮನೆ. ಅಮ್ಮ ತಾವು ದಿವಾಕರ್ ಸಾಹೇಬ್ರ ಮೆಸೇಜ್ ಅಲ್ವಾ? ಏನಂದ್ರಿ? ಅಂದ್ರೆ ಅವ್ರು ಹೇಳ್ತಿ ಅಲ್ವಾ ಅಂತ, ಅದೇ ಕೇಳಿದೆ.
ಅವರು ಇಷ್ಟೊತ್ತು ನಿಮ್ಗೋಸ್ಕರ ಕಾದಿದ್ರು, ಈಗ ತಾನೇ ಸ್ನಾನಕ್ಕೆ ಹೋದ್ರು. ಸರಿ ಬನ್ನಿ ಬಿಡಿ, ಕೂತಿರಿ, ನಾನು ಕಾಫಿ ತರ್ತೇನೆ. ನಿನ್ನ ಇಂಗ್ಲಿಷ್ ಯಾರಿಗೆ ಅರ್ಥ ಆಗುತ್ತೆ? ಕೂತ್ಕೊಳ್ಳಲಿ, ಬರ್ಲಿ, ಮಾತಾಡ್ತೀನಿ. ಹಲೋ ಹಲೋ, ಮಿಸ್ಟರ್ ಜಾನಿ ವಾಕರ್, ಎಂತ ಬ್ರ್ಯಾಂಡ್ ನೇಮ್ ರೀ, ನನ್ನ ಅಪ್ಪ ಹೇಳಿದ್ರು ನಿಮ್ ಬಗ್ಗೆ. ವೆರಿ ಗುಡ್, ವೆರಿ ಗುಡ್, ಫುಲ್ ಫುಲ್ ತಂದಿದ್ದೀರಾ ಫುಲ್? ಅದಿರ್ಲಿ ಸರ್, ಎಲ್ರೂ ಗಡ್ಡ ಕಟ್ಟೆ ಕ್ರೀಮ್ ಹಾಕ್ತಾರೆ, ನೀವು ಮಕ್ಕಕ್ಕೆಲ್ಲ ಬಡ್ಕೊಂಡ್ಬಿಟ್ಟಿದ್ರಿ. ಅದು ಮೊದ್ಲು ಫೇಸ್ಗೆ ಫೇಸ್ ಪ್ಯಾಕ್ ಹಾಕೊಂಡೆ, ಟೈಮ್ ನೋಡ್ತೀನಿ ಲೇಟ್ ಆಗ್ಬಿಟ್ಟಿದೆ, ಆಫೀಸ್ಗೆ ಶೇವಿಂಗ್ ಮಾಡ್ಬೇಕಾಗಿತ್ತಲ್ಲ, ಶೇವಿಂಗ್ ಕ್ರೀಮ್ ನ ಫೇಸ್ ಪ್ಯಾಕ್ ಮೇಲೆ ಹಾಕಿ ಫೇಸ್ ಒಂಥರ ಹೌಸ್ಫುಲ್ ಆಗ್ಬಿಟ್ಟಿದೆ, ಒಂಥರ ಸೆಟ್ಅಪ್, ಐ ಮೀನ್ ಗೆಟ್ ಅಪ್, ಆಫೀಸ್ ಲೇಟ್ ಆಯ್ತಲ್ಲ ಅದಕ್ಕೆ. ಅಲ್ಲ ಸರ್, ಆಫೀಸ್ ಮನೆ ಮೇಲೆ ಇಟ್ಕೊಂಡು ಅದೇನ್ ಲೇಟ್ ಆಯ್ತು? ಹೌದು, ನನ್ನ ಆಫೀಸ್ ಇರೋದು ಮನೆ ಮೇಲೆ, ಈಗ ನಾವು ಹೋಗ್ತಿರೋದು ಕೆ ಇ ಬಿ ಆಫೀಸ್, ಶೇವ್ ಮಾಡಕ್ಕೆ, ಐ ಮೀನ್ ಸೇವ್ ಮಾಡಕ್ಕೆ, ಪವರ್ ಸೇವ್ ಮಾಡಕ್ಕೆ. ಫುಲ್ ಫುಲ್ ತಂದಿದ್ದೀರಾ? ಅಲ್ಲಿ ತಂದಿದ್ದೀನಿ, ಕೊಡ್ಬಿಡಿ ಕೊಡಿ 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 ಕೊಡ್ಬಿಡಿ, ಇರ್ಲಿ ಕೊಡಿ 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 ಕೊಡಿ. ಅಲ್ಲ, ಒಂದು ಕೆಲಸ ಮಾಡಿ, ನೀವು ಸ್ನಾನ ಮುಗಿಸ್ಕೊಂಡೆ ಬಂದ್ಬಿಡಿ. ಅದು ನಾನು ಸ್ನಾನಕ್ಕೆ ಹೋದ್ರೆ ನೀರು ಇಳಿದ ಆನೆ ತರ ಬರಕ್ ತುಂಬಾ ಲೇಟ್ ಆಗ್ಬಿಡುತ್ತೆ. ಮೋರ್ ಓವರ್, ಇನ್ನು ಹತ್ತು ನಿಮಿಷದಲ್ಲಿ ರಾಹುಕಾಲ ಶುರು ಆಗ್ಬಿಡುತ್ತೆ. ನಿಮ್ ಹೆಸರು ಜಾನಿ ವಾಕರ್ ಇರ್ಬೋದು, ಆದ್ರೂ ನಾವೆಲ್ಲ ರಾಹುಕಾಲ ನಂಬೇಕು, ಇದು ವ್ಯವಹಾರ ಅಲ್ವಾ? ಅದಕ್ಕೆ ಫುಲ್ ತಂದಿದ್ದೀರಲ್ಲ, ಕೊಡಿ 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 ಕೊಡಿ. ಆಯ್ತು, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡಿ, ಈ ಪತ್ರಕ್ಕೊಂದು ಸೈನ್ ಹಾಕಿ. ಅದಿರ್ಲಿ, ಅದಕ್ಕೆ ಏನು ಅವಸರ? ಅದ್ಮಾಡೋಣ, ನೀವು ಕೊಡಿ ಕೊಡಿ. ಹೌದು, ಫುಲ್ ತಂದಿದ್ದೀರಲ್ಲ. ನಾಳೆನೇ ಜ್ಯೂಸ್ ಅಂಗಡಿನ ನಿಮ್ಮ ಹೆಸರು ಬದಲಾಯಿಸ್ಕೊಂಡು ಜಾನಿ ವಾಕರ್ ಜ್ಯೂಸ್ ಅಂಗಡಿ. ನಲವತ್ತು ಕಮ್ಮಿ ಇತ್ತು, ಆಟೋನ ಮಾರ್ಬಿಟ್ಟು ಅಡ್ಜಸ್ಟ್ ಮಾಡಿದೀನಿ. ಯಾವ ಆಟೋ, ಪೆಟ್ರೋಲ್ ಆಟೋನ ಡೀಸೆಲ್ ಆಟೋನ? ಪೆಟ್ರೋಲ್ ಆಟೋ. ಅಯ್ಯೋ, ಒಳ್ಳೇದೇ ಆಯ್ತು ಬಿಡಿ, ಪೆಟ್ರೋಲ್ ಬೆಲೆ ಇಷ್ಟಿರ್ಬೇಕಾದ್ರೆ ಪೆಟ್ರೋಲ್ ಆಟೋನೆಲ್ಲ ಮಾರ್ಬಿಟ್ಟು ದುಡ್ಡೆಲ್ಲ ನನಗೆ ಕೊಟ್ಬಿಡಿ, ಬರ್ತೀನಿ. ಆನೆ ನೀರ್ಗಿಲ್ಲ, ಟೈಮ್ ಆಯ್ತು. ಅಂತೂ ಒಂದು ಬ್ರಾಂಚ್ ಓಪನ್ ಆಯ್ತು. ತಗೊಳ್ಳಿ ಕಾಫಿ. ಅಮ್ಮ, ಟೀ ಕಾಫಿ ನಾವ್ ಏನು ಕುಡಿಯಲ್ಲ, ನಮ್ಗೆ ಸಿಪ್ಪೆ ತಿಂದ ಅಭ್ಯಾಸ. ಇಡಲೇ, ಇಡು ಇಡು. ಅಯ್ಯೋ ಪರವಾಗಿಲ್ಲ, ಇಲ್ಲಮ್ಮ, ನಮ್ ಸಿಪ್ಪೆ ತಿಂದ ಅಭ್ಯಾಸ, ಟೀ ಕಾಫಿ ಕುಡಿಯಲ್ಲ, ಜ್ಯೂಸ್ ಅಂಗಡಿಗೆ ಹೋಗ್ತೀವಿ. ಬರ್ತೀವಮ್ಮ, ಬರ್ತೀವಿ, ಬರಳೆ, ಬರ 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 ಬರ. ಲೋನ್ ಗ್ಯಾರಂಟಿ ಇದೇನೇ ಇದು? ಎಡ್ಬಿಡ ಡ್ರೈವರು ಮ್ಯಾನೇಜರ್ ಓಕೆ, ಲೋನ್ ಸ್ಯಾಂಕ್ಷನ್ ಆಗ್ಬಿಡುತ್ತೆ. ನೀನ್ ಇಲ್ಲೇ ಇರು, ನಾನು ಕರೆದಾಗ ಸ್ಟೈಲ್ ಆಗಿ ಎಂಟ್ರಿ ಕೊಡು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಾಟ್ ಇಸ್ ದಿಸ್? ಲೋನ್ ಅಪ್ಲಿಕೇಶನ್ ಸರ್. ರೇ, ಏನ್ರಿ ಇದು, ತೆಲ್ಗಿ ಪೇಪರ್? ಅಯ್ಯೋ, ಒರಿಜಿನಲ್ ಸರ್, ಎಸ್ ಬಿ ಎಂ ಇಂದ ತಂದಿದ್ದು. ಅದಕ್ಕೇನೀಗ ಈ ಸೀಟಲ್ ಕೂತಿದ್ರಲ್ಲ ಸರ್, ಹೋದ್ ಮ್ಯಾನೇಜರ್ ಅವ್ರು ಹೇಳಿದ್ರು ಏನಾದ್ರು ಬಿಸ್ನೆಸ್ ಶುರು ಮಾಡಿ ಪ್ರೂಫ್ ತಗೊಂಬನೆ ಲೋನ್ ಕೊಡ್ತೀನಿ ಅಂತ. ಅದಕ್ಕೆ ಹೋದ್ ಮ್ಯಾನೇಜರ್ ಆಗ್ಲೇ ಬ್ರಾಂಚ್ ನ ಪಾಪರ್ ಆಗೋ ಸ್ಟೇಜ್ ತಂದಿಟ್ ಬಿಟ್ಟು ಹೋಗಿದ್ದಾನೆ. ನೋ ಲಾಂಚ್, ಗೋ ಗೋ ಗೋ. ಸರ್ ಸರ್ ಸರ್, ರೆಂಟಲ್ ಅಗ್ರಿಮೆಂಟ್ ದಯವಿಟ್ಟು ನೋಡಿ ಸರ್. ರೇ, ಫುಟ್ಪಾತ್ ಅಲ್ಲಿ ಅವ್ರಿಗೆ ಹಾಕಲ್ಲ, ನಾವು ಲೋನ್ ಕೊಡಕ್ಕಾಗೋದಿಲ್ಲ ಸರ್. ಸರ್, ಕಷ್ಟಪಟ್ಟು 1.5 ಲಕ್ಷ ರೂಪಾಯಿ ಕೂಡಿಟ್ಟು ತಂದಿದ್ದೀನಿ ಸರ್. ಸರ್ ಪ್ಲೀಸ್ ದಯವಿಟ್ಟು ನೋಡಿ ಸರ್. ಅದ್ ನಿಮಗ್ ಗೊತ್ತಿದೆ, ನನಗೇನ್ರಿ ಗೊತ್ತಿದೆ? ನಾನ್ ಹಾಗೆಲ್ಲ ಕೊಡಕ್ಕಾಗೋದಿಲ್ಲ, ಇದು ಧರ್ಮಛತ್ರ ಅಲ್ಲ, ನ್ಯಾಷನಲೈಸ್ ಬ್ಯಾಂಕ್. ನೋ ಲೋನ್ಸ್, ಗೋ ಗೋ ಸರ್. ಸರ್, ವೆಲ್ಕಮ್ ಟು ದ ಬ್ರಾಂಚ್ ಸರ್, ವೆಲ್ಕಮ್, ವೆಲ್ಕಮ್. ಸರ್, ಏನಾಯ್ತು ಸರ್? ಸರ್, ಯಾರು ಇವನು? ನನ್ ಕ್ಲೋಸ್ ಫ್ರೆಂಡ್ ಸರ್, ಇಲ್ಲೇ ಅಕೌಂಟ್ ಇದೆ ಸರ್ ಇವನು. ಇವನ್ ಅಕೌಂಟ್ ಕ್ಲೋಸ್ ಮಾಡಿ, ಇವನನ್ನ ಆಚೆ ತೊಳ್ಬಿಡ್ತೀನಿ, ಮತ್ತೆ ಆಚೆ ಕಳ್ಸಿ. ಏನಾಯ್ತು ಸರ್? ಸೆಂಟಿ ಮೌಟ್ ಐಸೆ. ಟೇಕ್ ದಿಸ್ ಔಟ್, ಟೇಕ್ ದಿಸ್ ಔಟ್. ಸಾರಿ ಸರ್, ನಿಮ್ಗೆ ಫ್ಲವರ್ ಅಲರ್ಜಿ ಅಂತ ಗೊತ್ತಿರಲಿಲ್ಲ ಸರ್. ಸ್ವಲ್ಪ ಲೋನ್ ಸರ್. ಓಕೆ, ವಾಟ್ಸ್ ಯುವರ್ ನೇಮ್? ಅಪ್ಪು ಸರ್. ಫುಲ್ ನೇಮ್? ಫುಲ್ ನೇಮ್? ಅಪ್ಪುರಾವ್. ಅಪ್ಪುರಾವ್ ಸರ್. ಏನಿದು? ರೆಂಟಲ್ ಅಗ್ರಿಮೆಂಟ್ ಸರ್, ಪ್ಲೀಸ್ ಸರ್. ಹೊರಗಡೆ ಲೋನ್ ಅಪ್ರೂವಲ್ ಆಫೀಸರ್ ಅಂತ ಇದ್ದಾನೆ, ಅವನು ಕೊಡು. ಔಟ್, ಔಟ್. ನೋ ಲೋನ್ಸ್ ಸರ್. ಸರ್, ನೀವು ಸ್ಯಾಂಕ್ಷನ್ ಮಾಡಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗಿ ಬರುತ್ತೆ ಸರ್. ನಾನು ಇದನ್ನೇ ನಂಬಿದ್ದೀನಿ ಸರ್, ಪ್ಲೀಸ್ ಸರ್. ಯೋ ಮಾತ್ರ ಅದು ಮಾಡ್ಕೊಳ್ಳಯ್ಯ, ನಾಳೆ ಟಿವಿನಲ್ಲಿ ಪೇಪರ್ ಅಲ್ಲೆಲ್ಲ ಹೆಡ್ಲೈನ್ಸ್ ಅಲ್ಲಿ ನಿನ್ ಫೋಟೋ ಸಮೇತ ಅದು ಬರುತ್ತೆ. ಬಂದವರೆಲ್ಲ ನಾನು ಆತ್ಮಹತ್ಯೆ ಮಾಡ್ಕೋತೀನಿ, ಆತ್ಮಹತ್ಯೆ ಮಾಡ್ಕೋತೀನಿ, ಲೋನ್ ಕೊಡಿ ಅಂತ ನಮ್ಮ ಮನೇನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ನೋ, ಟೇಕ್ ದಿಸ್, ಟೇಕ್ ದಿಸ್ ಅಂಡ್ ಗೆಟ್ ಔಟ್ ಐ ಸೇ. ಏಯ್, ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯ ಅದನ್ನ? ಏಯ್, ಏನ್ರ ಮಾಡ್ತಾ ಇದೀರಾ? ಯಾವನಿಗೂ ದುಡ್ಡು ಕೊಟ್ಟು ನಮ್ಮ ಮೇಲೆ ಕಂತಿರಲ್ರೆ? ಹೋರೇ ಹೋರೇ, ಬೇಗ ಹೋರ ಹೋರ.
ಯಾಕೆ ತಲೆ ತಿಂತಾರ ಸರ್? ಯಾರಿಗೋ ದುಡ್ಡು ಕೊಟ್ಬಿಟ್ಟು ಓದಾಡ್ತಿದಾರೆ. ಇದು ಶೂಟಿಂಗ್ ಸೆಟ್ ಸರ್ ಇದು. ಸರ್ ಎಷ್ಟು ಹೇಳಿದ್ರೆ ಅರ್ಥನೇ ಮಾಡ್ಕೋತಾರ ಸರ್? ಇಲ್ಲಿ ಶೂಟಿಂಗ್ ಮಾಡೋದಕ್ಕೆ ನಾವೇ ಪರ್ಮಿಷನ್ ಕೊಟ್ಟಿರೋದು, ಯಾಕ್ರಿ ಗಲಾಟೆ ಮಾಡ್ತಾ ಇದ್ರೆ? ಸ್ವಾಮಿ ಜೀಸಸ್ ನಾನು ಯಾರಿಗೆ ಅಂದ್ರೆ ಸರಿ ಗಲಾಟೆ ಮಾಡಿದ್ರೆ ಒಂದು ಒಳಗಡೆ ಹಾಕಿ ಬಿಡ್ತೀನಿ. ಯಾರು ದುಡ್ಡು ಕೊಟ್ಟಿದ್ರು ಅವ್ರ ಹತ್ರ ಇಸ್ಕೊಳ್ಳಿ. ನಡೀರಿ ಅಪ್ಪು. ಈರ ಏನ ನಮ್ಮ ಮಾವನ್ ಒಂದು ಕಾಲಕ್ಷ ನಿನ್ ಕಣ್ ಮುಂದೆ ಪೇಂಟ್ ಅಂಗಡಿಗೆ ಅಡ್ವಾನ್ಸ್ ಕೊಟ್ಟಲ್ಲ, ಅವ್ನ್ ಕೈ ಇದ್ಬಿಟ್ರೆ ನಾನೇನ್ ಮಾಡ್ಲಿ? ಆ ಹೊಸ ಮ್ಯಾನೇಜರ್ ಲೋನ್ ಕೊಡಲ್ಲ ಅಂತಾನೆ. ಸ್ವಲ್ಪ ವೇಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ ಅಂದ್ರೆ ನನ್ ಪ್ರಾಣ ಹೋಗಿರ ತಕ್ಷಣ ಈಗ ನಾನೇನ್ ಮಾಡ್ಲಿ? ಇದನ್ ಕೊಟ್ಬಿಟ್ಟು ದುಡ್ಡು ಕೊಟ್ಬಾ ಹೋಗು. ಕುಡಿಯೋದ್ ನೀನು ಕೊಡೋದ್ ನಾನು ಎಲ್ಲೂ ಬ್ಯಾಲೆನ್ಸ್ ಇಟ್ಕೋಬಾರ್ದು. ಕೊಡು, ಒಂದು ಕಾಲು ಹೋಗು ಹೋಗು ಹೋಗು. ಯಾರು ಇವರು? ಬೈಕ್ ಕಳ್ರಿದ್ದಾಗಿದ್ದಾರೆ. ಸುಮ್ಮನೆರಾ, ಬೈಕ್ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ವಲ್ಲ, ನನ್ ಎತ್ತ ಹಾಕೊಂಡು ಹೋಗಿ ಬಂದಿರೋ ಗುಂಡಾಗಳಿರ್ಬೇಕು. ಏನು ಗೊತ್ತಿಲ್ದಂಗ ಸೈಲೆಂಟ್ ಆಗಿದ್ಬಿಡು. ಈ ಗಾಡಿಯವ್ರಲ್ಲಿ ಈ ಗಾಡಿಯವ್ರಾ? ಹೌದು. ಈಗ ತಾನೆ ಬಂದ್ರು, ಯಾರೋ ಕರ್ಕೊಂಡು ಹೋದ್ರು, ದಪ್ಪಕ್ಕಿದ್ದಾರೆ, ರೆಡ್ ಟಿ ಶರ್ಟ್ ಹಾಕೊಂಡಿದ್ರು. ನೋಡಿ ಅಲ್ಲಿದ್ದಾರೆ ನೋಡಿ, ಅವ್ರೆ 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 ಬಂದ್ರು. ಆ ಟ್ರಕ್ ಇಂದ ಹಿಡು ಪುಂ ಬಾಕ್ ಮಾಡ್ತಾ ಅಲ್ವಾ ಬೈಕ್ ಮರೆ ಮಾಡಿ. ಅರೆ ಗಾಡಿ ಎಲ್ಲ ಕಾಣ್ತಾ ಇಲ್ಲ, ಏನ್ ಮಾಡೋದ ಈಗ? ಏನ್ ಮಾಡಿ ಕೇಳ. ಇಲ್ಲಿದ್ ಗಾಡಿ ಎತ್ಕೊಂಡಿದ್ರ? ಅದೇ ಆ ಓನರ್ ಎತ್ಕೊಂಡೋದ್ರು. ಓನರ್ ಎತ್ಕೊಂಡದ್ನ? ಇವತ್ತು ಕೈ ಕೊಟ್ಟನಲ್ಲ ಮಗ, ಬಂದ್ರು ಇವತ್ತಿವ್ರು ನನ್ನ ಬಿಡೋ ತರ ಇಲ್ಲ. ಮುಚ್ಚಿಗೆ ಬಿಡು, ರಾತ್ರಿ ಬಂದು ಗಾಡಿ ತಗೋಣ. ಈಗ ಆಟೋ ಹಿಡಿಯೋಣ. ಬೇಗ 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 ಬಾ. ಆಯ್ತು. ಸ್ವಾಮಿ ಬೆಳಕಿದ್ದಾಗ ಹತ್ತಿದ್ರೆ ರಾತ್ರಿ ಎಲ್ಲ ಇದೇ ರೀತಿಯಲ್ಲಿ ಸುತ್ತಿಸ್ತಾ ಇದಾರೆ, ಎಲ್ಲಿಗೆ ಅಂತಾನು ಹೇಳ್ತಾ ಇಲ್ಲ. ಯಾಕೋ ನಕ್ರ ಮಾಡಂಗ್ ಕಾಣಿಸ್ತಾರಲ್ಲ ಸ್ವಾಮಿ. ಇಳಿತೀವಿ ಇಳಿತೀವಪ್ಪ, ಇನ್ನು ಸ್ವಲ್ಪ ಕತ್ಲೆ ಆಗ್ಲಿ. ಇಳಿದ್ರೆ ಏನ್ ಸಮಸ್ಯೆ ನಮಗ್ ತಾನೇ ಗೊತ್ತು. ರೇ ಆಗೋದಿಲ್ಲ, ಗಾಡಿ ನಿಲ್ಲಿಸ್ತಾನೆ. ಎಲ್ಲ ಹೇಳಿರೇ ಹೆಂಗಯ್ಯ ನಿಲ್ಲಿಸ್ತೀಯ? ನಾನ್ ಹೇಳೋವರೆಗೂ ಓಡಿಸ್ತಾನೆ ಇರ್ಬೇಕು. ಮೀಟರ್ ಎಷ್ಟಾದ್ರೂ ಸರಿ ಇವನ್ ಕೊಡ್ತಾನೆ. ಸ್ವಾಮಿ ಸುಮ್ಮನೆ ಹೇಳ್ಕೊಡ್ರಿ. ಪೊಲೀಸ್ ಕೇಸ್ ಆಗ್ತದೆ, ನಡೀರಿ. ಸಿಂಗಾಪುರ್ ಫ್ಲೈಟ್ ಹಿಡಿಬೇಕು ಸರ್. ಹಲೋ ಹಾಸ್ಪಿಟಲ್. ಎಸ್ಕೇಪ್ ಆಗೋದು ಒಳ್ಳೇದು. ಹೆಲ್ಪ್ ಹೆಲ್ಪ್ ಸ್ವಾಮಿ ಇಟ್ಕೊಳ್ಳಿ ಇಟ್ಕೊಳ್ಳಿ. ಏ ಸ್ವಾಮಿ ರೇ, ಸ್ವಾಮಿ ತಗೊಂಡ್ರೆ ನಿಮ್ದು ಕಾಟ ಅಂದ್ರೆ ಇದು ಬೇರೆ ಕಾಟ. ಆಕ್ಸಿಡೆಂಟ್ ಕೇಸು ಪೊಲೀಸ್ನವ್ರ ಕಾಟ ಬೇರೆ ನಡೀರ ರೀ. ನನ್ನ ಮಕ್ಕಳು ದುಡ್ಡು ತಗೊಳ್ಳ ತಗೊಂಡ್ಬಿಡ್ತಾರೆ, ಅಡ್ಮಿಟ್ ಬೇರೆ ಆಗ್ಬಿಡ್ತಾರೆ, ನಾನೇನ್ ಸುಮ್ನೆ ಬಿಡ್ತೀನ? ಇಲ್ಲ ಇಲ್ಲ, ಅವಳ ಗಂಡನಿಗೆ ಏನೂ ಆಗಿಲ್ಲ, ಆಗಿರೋದೆಲ್ಲ ಸರಸ್ವತಿಗೆ. ಅಪ್ಪ ನಿನ್ ಫೋನ್ ಇಟ್ಬಿಟ್ಟು ಬೇಗ ಬಂದ್ಬಿಡಿಲಿಗೆ. ಓಕೆ, ನಾನು ಅದನ್ನೆಲ್ಲ ನೋಡ್ಕೋತೀನಿ.
ಸಾರಿ ಸರ್, ನಿಮ್ಮ ಹೆಲ್ಮೆಟ್. ಥ್ಯಾಂಕ್ಸ್. ಯು ಆರ್ ಲಕ್ಕಿ, ಸರ್ಸು ಇಸ್ ಔಟ್ ಆಫ್ ಡೇಂಜರ್. ನೋಡಿ ಅಲ್ಲಿ ನಿಮ್ಮ ಮಾವ ನಿಮಗೋಸ್ಕರ ಕಾಯ್ತಾ ಇದಾರೆ, ಬನ್ನಿ ಹೋಗೋಣ. ನನ್ನ ಮಾವನ ಅಲ್ರಿ, ಸರಸ್ವತಿಗೆ ನೀವು ಗಂಡ ಆದ್ಮೇಲೆ ಅವ್ರ ತಂದೆ ನಿಮ್ಮ ಮಾವ ತಾನೆ. ಅವ್ರ ಎಂಟೈರ್ ಫ್ಯಾಮಿಲಿ ನಿಮಗೋಸ್ಕರ ಕಾಯ್ತಾ ಇದಾರೆ. ಹೇಳದ್ ಕೇಳಿ. ಅಯ್ಯೋ, ಹೇಳೋದಕ್ಕೆ ಕೇಳೋದಕ್ಕೆ ಏನಿದೆ, ನನಗೆಲ್ಲ ಅರ್ಥ ಆಗಿದೆ. ಶುರು ಮಾಡಿಲ್ಲ, ನಿಮ್ಗೆ ಏನ್ರಿ ಅರ್ಥ ಆಗಿದೆ? ಪ್ರೀತಮ್, ಹೀಗೆಲ್ಲ ಹಠ ಮಾಡಿದ್ರೆ ಹಾಗೆ ಬನ್ನಿ. ಊಸ್ ಪ್ರೀತಮ್, ಓ ನಿಮ್ಮನ್ನೇ ನೀವ್ ಯಾರು ಅಂತ ಕೇಳ್ಕೊಳ್ಳದಾ? ಬನ್ನಿಪ್ಪ, ಬನ್ನಿ ನೋಡಿ, ಮಾತ್ ಕೇಳಿ, ಸುಮ್ನೆ ಬನ್ನಿ. ಕಮಲ್ ಕಮಲ್ ಬನ್ನಿ ನೋಡಿ, ನನಗೆಲ್ಲ ಗೊತ್ತು ಮಾಡ್ಕೊಂಡಿದ್ದು, ಬೇಜಾರು ಮಾಡ್ಕೊಂಡಿದ್ದು. ಓ ಹೆಲ್ಮೆಟ್ ಹೆಲ್ಮೆಟ್ ತಗೊಳ್ಳಿ ತಗೊಳ್ಳಿ, ಮೆತ್ತಿಗೆ ಬನ್ನಿ ಬನ್ನಿ ನೋಡಿ, ನಿಮಗೋಸ್ಕರ ಎಲ್ಲಾರು ಕಾಯ್ತಾ ಇದ್ದಾರೆ ತಾನೆ. ಬನ್ನಿ, ಕಮಾನ್ ಕಮಾನ್ ಕಮಾನ್, ಬನ್ನಿ. ಪ್ಲೀಸ್ ಕಮ್, ನನ್ನ ಮಾತು ಕೇಳಬೇಕು. ಮಿಸ್ಟರ್ ವರ್ಮಾ ನೋಡಿ, ನಿಮ್ಮ ಮಳೆಯಂದ್ರು ನಮಸ್ಕಾರ. ಡ್ರೈವರ್? ನೋ, ಐ ವಾಸ್. ನೀವಲ್ಲ, ನಾನು. ಓ, ಈಗ ಹೋದ್ರಲ್ಲ ವರ್ಮಾ ಅವರು, ಅವ್ರು ಡ್ರೈವರ್. ಡ್ರೈವರ್ ಅಂದ್ರೆ ಡ್ರೈವರ್, ಡ್ರೈವರ್ ಅಲ್ಲ ಅಂದ್ರೆ ಎಲ್ಲ, ಆಲ್ ಇನ್ ಆಲ್. ನಮಸ್ಕಾರ ಪೆರುಮಾಳ್, ಕ್ಯಾಶಿಯರ್ ಪೆರುಮಾಳ್ ಕಮ್ ಅಕೌಂಟೆಂಟ್. ಸಿ, ನಾನ್ ಯಾರು ಅಂದ್ರೆ ಗೊತ್ತು ಗೊತ್ತು ಗೊತ್ತು, ನಮ್ಮ ಯಜಮಾನ್ರ ಅಳಿಯಂದ್ರು. ಸರ್ಸು ಗಂಡ. ಸಿ, ಒಂದ್ ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಮಿಸ್ಟರ್ ಪ್ರೀತಮ್. ಒಂದ್ ವಿಷಯ ಪ್ರೀತಮ್ ಸರ್, ಒಂದ್ ದೊಡ್ಡ ಕನ್ಫ್ಯೂಷನ್ ಆಗಿದೆ. ನೀವೆಲ್ಲ ಎಲ್ಲ ಗೊತ್ತು, ಪದೇ ಪದೇ ಅದೇ ವಿಷಯ ಹೇಳ್ತಿದ್ರಲ್ಲ ನೀವು. ನೋಡಿ, ಅಕಸ್ಮಾತ್ ಜೀವನದಲ್ಲಿ ಒಂದ್ ಮಾತ್ ಬರುತ್ತೆ ಹೋಗುತ್ತೆ, ಆದ್ರೆ ಅದನ್ನೇ ಮನಸ್ಸಿಗೆ ಹಚ್ಕೊಳಕ್ ಆಗತ್ತೆ. ಸರಿ, ಈಗ ನಾನು ಏನ್ ಮಾಡ್ಬೇಕು ಹೇಳಿ. ಏನಿಲ್ಲ, ಆಪರೇಷನ್ ಮಾಡಿದ್ದೀನಿ, ಆಪರೇಷನ್ ಸಕ್ಸಸ್ ಆಗಿದೆ. ಮೊದಲು ನೀವು ನಿಮ್ಮ ಶ್ರೀಮತಿ ನೋಡಿ. ಅಂದಾಗೆ ಮದುವೆ ಆಗಿದ್ ಯಾವಾಗ? 14ನೇ ತಾರೀಕು ಮದುವೆ ಆಯ್ತು. ಇವತ್ತು 18ನೇ ತಾರೀಕು, ಅಂದ್ರೆ ಮದುವೆ ಆಗಿ 4 ದಿವಸ ಆಯ್ತು. ಡಾಕ್ಟ್ರೆ, ಈಗ ಸರ್ಸು ಸ್ಥಿತಿ ಹೇಗಿದೆ? ಕೈಕಾಲ್ ಸ್ವಾಧೀನ ಇಲ್ಲ, ಒಂದ್ 2 ದಿನದಲ್ಲಿ ಸರಿ ಹೋಗ್ಬೋದು. ಬಹಳ ಮುದ್ದಾಗಿ ಸಾಕಿದ್ರು, ಕೈಕಾಲ್ ಬೇರೆ ಇಲ್ಲ ಅಂತ ಹೇಳ್ತಿದ್ದೀರಾ? ನಾಳೆ ಚೆಕ್ ಸೈನ್ ಹಾಕೋದು ಯಾರು? ಆ ಪ್ರೀತಮ್ ಯಾರು, ಆ ಸರಸು ಯಾರು, ಇದೆಲ್ಲ ಗೊತ್ತಾಗೋಷ್ಟರಲ್ಲಿ ಚಿಂದಿ ಚಿತ್ರನಾಗಿ ಬೆಳಕ್ಕೆ ಹರಿದೋಯ್ತು. ಏ, ನನಗನ್ಸುತ್ತೆ ನೀನು ಪ್ರೀತಮ್ ನೋಡೋದಕ್ಕೆ ಒಂದೇ ತರ ಇರಬೇಕು, ರಾಮ್ ಅವ್ರ ಶ್ಯಾಮ್ ತರ. ನಿನ್ ಡಬ್ಬಾ ತಲೆ ಎಲ್ಲ ಯೂಸ್ ಮಾಡೋಣ, ಆದ್ರೆ ಒಂದ್ ವಿಷಯ ಮಾತ್ರ ಗೊತ್ತಾಯ್ತು ಕಣ. ಓ, ಈ ಬ್ರೀಫ್ ಕೇಸ್ ತೆಗೆಯಕ್ ಆಗಲ್ಲ ಅಂತನ? ಸಾರಿ. ಆ ಹುಡುಗಿ ಸರಸು ಕೋಟ್ಯಾಧೀಶ್ವರನ್ ಮಗಳು, ಪ್ರೀತಮ್ಮನ ಹುಡುಗನ್ನ ಲವ್ ಮಾಡಿ ಸೀಕ್ರೆಟ್ ಆಗಿ ಮದುವೆ ಆಗಿದ್ದಾಳೆ. ಆ ಹುಡುಗನ್ನ ಮನೆಯವರು ಯಾರು ನೋಡಿಲ್ಲ, ಮುಖ ಗೊತ್ತಿರೋದು ಆ ಹುಡುಗಿಗೆ ಮಾತ್ರ. ಅವಳು ಶವತ್ ತರ ಮಲಗ್ಬಿಟ್ಟಿದ್ದಾಳೆ. ಸೊ ಮನೆಯವರೆಲ್ಲ ನಾನೇ ಪ್ರೀತಮ್ ಅಂತ ಅನ್ಕೊಂಡಿದ್ದಾರೆ. ಓಪನ್ ಆಯ್ತು. ಏನಿದು ಬ್ರೀಫ್ ಕೇಸ್? ಅಲ್ಲಿ ಬ್ರೀಫ್ ಕೇಸಾ? ಏನಿದೆ ಡಬ್ಬ? ಕಂಪ್ಯೂಟರ್, ಲ್ಯಾಪ್ಟಾಪ್. ಎಷ್ಟಿದೆ? 2,500 ಇರ್ಬೋದು. ಅಷ್ಟೇನಾ? ಈ ಸಲ ಹೋದಾಗ ಸಾಲಿಲ್ಲ, ಇನ್ನೂ ಕೊಡಿ ಅಂತ ಕೇಳ್ತೀನಿ. ಚೆಕ್ಬುಕ್. ಅಯ್ಯೋ, ಅವಳ ಅಕೌಂಟಲ್ಲಿ 28 ಲಕ್ಷ ಇದೆ ಕಣೋ. ಏನ್ ಸರ್, ಬಂದಾಗೆಲ್ಲ ಒಂದೊಂದ್ ಕಾರಣ ಹೇಳಿ 3 ತಿಂಗಳ ಬಾಡಿಗೆ ಬಾಕಿ ಇಟ್ಟಿದ್ಯಾ? ಏನ್ ಬಾಡಿಗೆ ಕೊಡ್ತೀಯಾ ಇಲ್ಲ ಮನೆ ಖಾಲಿ ಮಾಡ್ತೀಯಾ? 2 ತಿಂಗಳು ಬಾಡಿಗೆ ಇದರಲ್ಲಿದೆ, ಮುಂದಿನ ತಿಂಗಳು ಎಲ್ಲ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಬಿಡ್ತೀನಿ. ಮುಂದಿನ ತಿಂಗಳು 10ನೇ ತಾರೀಕು ವಾಲ್ಯೂಮ್ ಕಮ್ಮಿ ಮಾಡಿ. ಮುಂದಿನ ತಿಂಗಳು 10ನೇ ತಾರೀಕು ಬರ್ತೀನಿ. ಆ ಕೊಡದೇ ಇದ್ರೆ ಗೊತ್ತಿದೆಯಲ್ಲ, ಹೊಟ್ಟೆ ಕೊಡ್ತೀವಿ, ಈಗ ಜಾಗ ಖಾಲಿ ಮಾಡಿ. 28 ಲಕ್ಷ ಹೋಗಿ ಬಿಡಿಸ್ಕೊಂಬಾರೋ.
ಬಿಡ್ಸಕ್ಕದೇ ನಿಮ್ಮ ಅಪ್ಪನ ಚಿತ್ರ ಏನೋ. ಏ ಚೆಕ್ ಇದೆಯಲ್ಲೋ, ಅವಳು ಸೈನ್ ಬಿಡ್ವನ? ಏ 28 ಲಕ್ಷ ರೂಪಾಯಿ ಯಾರು ಬಸಿರುತ್ತೆ, ಅವಳನ್ನ ಮದುವೆ ಆಗಿರೋ ಹುಡುಗನಿ ತಾನೆ. ನೀನ್ ಎಲ್ವೇನು ಡ್ರಾ ಮಾಡ್ಕೊಂಬರು. ಏ ಡ್ರಾ ಮಾಡಕ್ಕಿದೆ, ನಿನ್ ಡ್ರಾಯರ್ ಕಟ್ಟೋಯ್ತಾ? ನೀನ್ ಹೇಳಿದಂತ ಡ್ರಾ ಮಾಡ್ಬಿಟ್ಟು ಆಮೇಲೆ ಒರಿಜಿನಲ್ ಪ್ರೀತಮ್ ಬಂದ್ಬಿಡ್ಲಿ, ನನ್ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟು ನಾನ್ ಫ್ರಾಡ್, 420 ಅಂತ ಬೀದಿ ಬೀದಿ ಪೋಸ್ಟ್ ಅಂಟಿಸ್ಬಿಡ್ತಾರೆ, ಕರ್ನಾಟಕದ ಜನಪ್ರಿಯ ವ್ಯಕ್ತಿ ಆಗ್ಬಿಡ್ತೀನಿ. ಇದೆಲ್ಲ ನಮ್ಗೆ ಬೇಡಪ್ಪ, ಈಗ್ಲೇ ಹೋಗ್ತೀನಿ, ಇದನ್ನ ವಾಪಸ್ ಕೊಟ್ಟು ನಿಜ ಏನು ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ ಕಣು. ನೋಡು, ಇದರಿಂದ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಲೋಲೋ, ನಾನು ಮೇರಿ ಬಳೆ ಬಿಡಿಸ್ಕೋಬಹುದು, ನಾನು ಅವಳ ಜೊತೆ ಮದುವೆನೂ ಆಗ್ಬಹುದು, ಜೊತೆಗೆ ಹನಿಮೂನ್ ಹೋಗ್ಬಹುದು ಜೈಲಿಗೆ. ಇನ್ನೇನು ಸುಮ್ಮನೆರಪ್ಪ. ಏ ನನ್ ಮಾತು ಕೇಳು. ಹಲೋ ಹಲೋ ಮ್ಯಾಮ್, ನಾನು ಹೇಳ್ತಿರೋದು ನಿಮಗೆ ಕೇಳಿಸ್ತಿದೆಯೋ ಅರ್ಥವಾಗ್ತಿದೆಯೋ ನಂಗೆ ಗೊತ್ತಿಲ್ಲ. ಹೇಳಬೇಕು ಅನ್ನಿಸ್ತು, ಹೇಳ್ತಿದ್ದೀನಿ. ನನ್ನ ಹೆಸರು ಅಪ್ಪು, ಅಪ್ಪು ರಾವ್. ಊರು ಚಂದ್ರಾಯನಪಟ್ಟಣ. ತಲೆ ತಪ್ಪಿಸ್ಕೊಳಕ್ಕೆ ಆಟೋಲ್ ಓಡಾಡ್ತಿದ್ದೆ, ಅದೇ ಜಾಗದಲ್ಲಿ ನಿಮ್ಮ ಆಕ್ಸಿಡೆಂಟ್ ಆಯಿತು. ನಿಮ್ಮನ್ನು ಅಡ್ಮಿಟ್ ಮಾಡೋಕ್ಕೆ ಹಾಸ್ಪಿಟಲ್ ಕರ್ಕೊಂಬಂದ್ರೆ ಇಲ್ಲೆಲ್ಲರೂ ಸೇರಿ ನನ್ನ ನಿಮ್ಮ ಗಂಡ ಮಾಡ್ತಿದ್ದಾರೆ. ಪ್ರೀತಮ್ ಅಂತಿದ್ದಾರೆ. ಯಾವನ್ರಿ ಆ ಪ್ರೀತಮ್? ಸುಮ್ಮನಿಲ್ದೆ ಇರುವೇನು ಒಳಗೆ ಬಿಟ್ಕೊಂಡಂಗೆ ಆಗಿದೆ ನನಗೆ. ನನಗೆ ಸಾಕಾಗೋಗಿದೆ, ಮುಂದುವರ್ಸೋಕ್ಕಾಗಲ್ಲ. ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಗುಡ್ ಬೈ. ಗುಡ್ ಬೈ. ವೇಸ್ಟ್. ಹಲೋ ಹಲೋ ಹಲೋ, ನಿಂತ್ಕೊಳ್ಳಪ್ಪ. ಇದು ನಿನಗೆ ಸರಿಯಾಗಿದೆಯಾ? ಒಬ್ಬ ಅಮಾಯಕ ಹುಡುಗಿನ ಪ್ರೀತಿಸಿ ಮದುವೆ ಮಾಡಿಕೊಂಡು ಈ ಸ್ಥಿತಿಲಿ ಬಿಟ್ಟು ಹೋಗ್ತಾ ಇದೆಯಲ್ಲ ಸರ್. ಅದು ನಾನು ಅವನಲ್ಲ. ನೀನಲ್ಲ? ಹಾಗಾದ್ರೆ ಆಪರೇಷನ್ ಒಪ್ಪಿಗೆ ಪತ್ರಕ್ಕೆ ಗಂಡ ಅಂತ ಸೈನ್ ಮಾಡಿದವ್ರು ಯಾರು? ಅವತ್ತೇನೋ ಗಾಬರಿಯಲ್ಲಿ ಗಂಡ ಅಂತ ಸೈನ್ ಮಾಡಿ ಒಂದು ಗಂಡ ಅಂತ ಸಿಕ್ಕಾಕೊಂಡಿದ್ದೀನಿ. ನನಗೆ ಅವಳು ಯಾರು ಅಂತಾನೆ ಗೊತ್ತಿಲ್ಲ. ಓಹೋ, ಹಾಗಾದ್ರೆ ಅವಳನ್ನ ಈ ಸ್ಥಿತಿಲಿ ಬಿಟ್ಟು ಎಸ್ಕೇಪ್ ಆಗೋಕೆ ನಾಟಕ ಆಡ್ತಾ ಇದ್ಯಾ? ಏನ್ ನಾಟಕನು ಇಲ್ಲ. ಐ ಆಮ್ ನಾಟ್ ಪ್ರೀತಮ್. ನನ್ನ ಹೆಸರು ಅಪ್ಪು ರಾವ್. ಬೇಕಾದ್ರೆ ಬರ್ತ್ ಸರ್ಟಿಫಿಕೇಟ್ ತಗೊಂಡು ತೋರಿಸ್ತೇನೆ. ಆ ತರ ಸರ್ಟಿಫಿಕೇಟ್ ಬೇಕಾದಷ್ಟು ತೋರಿಸ್ತಾರೆ. ಮಿಸ್ಟರ್, ನಾನು ಅವಳನ್ನ ಮದುವೆನೂ ಆಗಿಲ್ಲ, ಅವನ್ ಯಾರೋ ಪ್ರೀತಮ್ ಅಂತೆ. ಮೊದ್ಲು ಅವನ್ ಯಾರು ಅಂತ ಹುಡುಕಿ. ಹುಡುಕ್ತೀನಪ್ಪ, ಹುಡುಕ್ತೀನಿ. ಹಾಗಾದ್ರೆ ಈಗ ನೀನು ಪ್ರೀತಮ್ ಅಲ್ಲ ಅಂತ ಹೇಳ್ಬಿಡ್ತೀಯಾ? ಹೌದು ಸ್ವಾಮಿ, ನಿಮ್ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆದು ಬಿಡಿ, ಒಟ್ಟಿಗೆ ಹೋಲ್ಸೇಲ್ ಆಗಿ ಎಲ್ರಿಗೂ ಹೇಳ್ಬಿಡ್ತೀನಿ. ಈಗ ನೀನ್ ನಿಜ ಹೇಳಕ್ಕೆ ನಾನ್ ಬಿಡಲ್ಲ. ನೀವ್ ಯಾರ್ರಿ ಬಿಡಲ್ಲ ಅನ್ನಕ್ಕೆ? ಸುಳ್ಳು ಹೇಳಕ್ ನನ್ ಮನಸ್ಸು ಒಪ್ತಿಲ್ಲ ಅಷ್ಟೇ. ಅಪ್ಪ ಮಹಾನುಭಾವ, ನೀನ್ ಅಪ್ಪೂರಾವ್ ಅಂತ ನನಗ್ ಗೊತ್ತು. ಗೊತ್ತಲ್ಲ, ನಾನ್ ಬಿಡಿ. ಸ್ವಲ್ಪ ಕೇಳಪ್ಪ. ನೋಡು, ಈಗ ನಿನ್ ಕೈಯಲ್ಲಿ ಎರಡು ಜೀವಗಳಿವೆ. ಈ ಪರಿಸ್ಥಿತಿ ಸುಧಾರಿಸೋವರೆಗೂ ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ವರ್ಮಾ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಗುಂಡಿಗೆ ಹೊಡ್ಕೊಂಡು ಸಾಯ್ತಾರಪ್ಪ. ಅದಲ್ಲ ಸರ್, ನಮ್ಗೆ ಸುಳ್ಳೆಲ್ಲ ಹೇಳಿ ಅಭ್ಯಾಸ ಇಲ್ಲ. ನೋಡಪ್ಪ, ನೀನ್ ಸುಳ್ಳು ಹೇಳು ಅಂತ ಹೇಳ್ತಾ ಇಲ್ಲ, ಒಂದ್ ಎರಡು ದಿವಸ ಹೀಗ್ ಮಾಡಪ್ಪ. ಆಮೇಲೆ ವಿಷಯ ಏನು ಅಂತ ಹೇಳ್ಬಿಟ್ಟು ನಾನೇ ನೀನ್ ಕರ್ಕೊಂಡೋಗಿ ಇವನ್ ಪ್ರೀತಮ್ ಅಲ್ಲ ಅಪ್ಪುರಾವ್, ನಿಮ್ ಮಗಳ ಜೀವ ಉಳಿಸೋದಕ್ಕೆ ಹೀಗ್ ಮಾಡ್ದ ಅಂತ ನಿಜ ಹೇಳ್ಬಿಡ್ತೀನಿ. ಸರಿ ತಾನೆ? ಅದಲ್ಲ ಸರಿ, ಅಟ್ರಲ್ಲಿ ಇದು ನಾಟಕ ಅಂತ ಗೊತ್ತಾದ್ರೆ ನಮ್ಗೆ ಕಳ್ಳ ಸುಳ್ಳು ಅಂತ ಅಚ್ಚಿ ಹಾಕ್ಬಿಡ್ತಾರಲ್ಲ. ಈ ವಿಷಯ ನನಗ್ ತಾನೇನಪ್ಪ ಗೊತ್ತಿರೋದು? ಸರ್ಸು ಪ್ರಜ್ಞೆ ಬರೋವರೆಗೂ ಅವಳು ಬಾಯ್ ಬಿಡೋಲ್ಲ. ಗೊತ್ತಾಯ್ತಲ್ಲ? ಈಗ ಎರಡು ಮೂರು ದಿವಸ ಹೀಗ್ ಬಂದ ಹಾಗೆ ಹೋಗ್ತಾರೆ, ಮಿಕ್ಕಿದ್ದೆಲ್ಲ ನಾನು ಅಡ್ಜಸ್ಟ್ ಮಾಡ್ತೀನಿ. ಸರಿ ತಾನೆ? ಬೇಡ ಸರ್, ಒಂಥರ ರಿಸ್ಕ್ ಸರ್. ಏನಿಲ್ಲಪ್ಪ, ಎರಡು ಜೀವ ನಿನ್ ಕೈಯಲ್ಲಿದೆ. ಸರಿ, ಮೂರು ದಿನ ಅಷ್ಟೇ, ನಾಲ್ಕನೇ ದಿನ ಬೆಳಗ್ಗೆ ನಾನೇ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ಆಯ್ತಪ್ಪ ಆಯ್ತು. ನಿನ್ ನೋಡಿದ್ರೆ ತುಂಬಾ ಒಳ್ಳೆಯವನ್ ತರ ಕಾಣಿಸ್ತೀಯ. ಕಾಣಿಸೋದೇನ್ ಬಂತ್ರಿ, ನಿಜವಾಗ್ಲೂ ನಾನು ಒಳ್ಳೆಯವನೇ. ನೋಡಿ, ISI ಮಾರ್ಕೆ ಇದೆ. ಥ್ಯಾಂಕ್ಸ್ ಅಪ್ಪ. ವಿಶ್ ಯು ಸ್ಪೀಡ್ ರಿಕವರಿ. ಅಕ್ಷಯ್, ಸರ್ ಈಗ ಮೇಡಮ್ ನೋಡಕ್ ಒಬ್ಬರು ಒಳಗಡೆ ಹೋದ್ರಲ್ಲ, ಅವ್ರು ಯಾರು ಸರ್? ಅಯ್ಯೋ, ಅವರು ನಮ್ ಸರ್ಸು ಗಂಡ. ಅಂದ್ರೆ ಒಳ್ಳೆ ಕೆಪಾಸಿಟಿ ಇರೋ ಮನುಷ್ಯನೇ? ಅದೇನೋ ನಮಗ್ ಗೊತ್ತಿಲ್ಲ ಸರ್. ವರ್ಮಾ ಸರ್ಗೆ ಅವ್ರಿಗೂ ಅಷ್ಟು ಗೊತ್ತಿಲ್ಲ ಅಂತ ಕಾಣುತ್ತೆ. ಎಲ್ರು ಅವ್ರನ್ನ ಇಲ್ಲೇ ನೋಡಿದ್ದು. ಅವ್ರು ದುಡ್ಡು ಕೊಟ್ಟಿಯಾ? ಹಾ, ಕೊಟ್ಟಾಯ್ತಲ್ಲ. ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಸುಮ್ಮನೆ ನಾನು ಹೇಳ್ದಾಗ ಕೇಳು, ನಿಜ ಏನು ಅಂತ ನಾನು ಹೇಳ್ತೀನಿ. ಬಾ. ಹ್ಮ್,
ಈ ಪಾರ್ಟಿನ ಬಿಡಬಾರ್ದು. ಸ್ವಲ್ಪ ಕಾಫಿ ಕೊಡ್ಲಾ? ಬೇಡಕ್ಕ. ಸ್ವಲ್ಪ ಕುಡಿ ಕಾಫಿ. ಪ್ರೀತಮ್ ಇನ್ನು ಬರ್ಲೇ ಇಲ್ಲ. ಬರ್ತಾರೆ ಕಣೋ. ಯಾಕ್ರಿ ತಲ್ತೀರಿ? ಅರೇ ಅವರೇ ಬಂದ್ಬಿಟ್ರಲ್ಲ, ಬನ್ನಿ ಬನ್ನಿ. ನಡೀರಿ ನಡೀರಿ ನಡೀರಿ. ಪಾಪ ಸ್ವಲ್ಪ ಕಾಫಿ ಕೊಡ್ಲಾ? ಬಾ. ಪ್ರೀತಮ್ಗೆ ಇವ್ರ ಯಾರು ಪರಿಚಯ ಇಲ್ಲ ಅಂತ ಕಾಣುತ್ತೆ. ಇವ್ರು ನಮ್ ದೊಡ್ಡಕ್ಕ. ನಮಸ್ಕಾರ. ಇವರಿಬ್ರು ಅವ್ರ ಮಕ್ಳು, ಇವರಿಬ್ರು ಅವ್ರ ಸೊಸೆಂದ್ರು, ಇವರಿಬ್ರು ಗೊತ್ತು ಗೊತ್ತು. ಇನ್ನೂ ಒಬ್ಬ ಮಗಳಿದ್ದಾಳೆ ಸರಳ ಅಂತ, ಲಂಡನ್ ಅಲ್ಲಿ ಇದ್ದಾಳೆ. ಮಾತಾಡ್ಬಾರ್ದಂತೆ ಡಾಕ್ಟರ್ ಹೇಳಿಲ್ವಮ್ಮ? ಏನೋ ಪ್ರೀತಮ್ನ ನೋಡಿದ್ರೆ ಮನ್ಸಿಗೆ ಸಮಾಧಾನ, ಎಲ್ಲ ಹೇಳ್ಬಿಡ್ಬೇಕು ಅನ್ಸುತ್ತೆ. ವಾಸುನ ಬರೀ ಪರಿಚಯ ಮಾಡಿದ್ರೆ ಸಾಲದು, ಇವನ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ನಿನಗೆ ಹೇಳ್ಬೇಕು. ನಾವಿಬ್ರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿದಾಗ್ಲಿಂದ ಜೊತೆಲೇ ಇದೀವಿ. ಅಷ್ಟೇ ಅಲ್ಲಪ್ಪ, ಇವರಿಬ್ರು ವಿಶ್ವಾಸ ಹೇಗೆ ಅಂದ್ರೆ, ಇವ್ರು ವಿಷ ಕೊಟ್ರೆ ಇವನ್ ಕಣ್ ಮುಚ್ಕೊಂಡು ಕುಡಿಬಿಡ್ತಾನೆ, ಇವನ್ ವಿಷ ಕೊಟ್ರೆ ಅವ್ರ ಕಣ್ ಮುಚ್ಕೊಂಡು ಕುಡಿಬಿಡ್ತಾರೆ. ವಿಷವಾಸ. ನಿಮ್ಗೆ ಅಣ್ಣತಮ್ಮದಿರ್ ಇರ್ಬೇಕಲ್ವಾ? ಇಲ್ಲ. ಇದಾರೆ ಇದಾರೆ. ನನಗೆ ಇವ್ರ ಮನೆಯವರೆಲ್ಲ ಗೊತ್ತು. ನಿನಗೆ ಯಾಕೆ ಗೊತ್ತು? ಅದೇ ಸರ್ಸು ಕಾರ್ ತಗೊಳಕ್ ಹೋದ್ವಲ್ಲ ನಾವು, ಆಗ ಇವರೇ ಡೆಲಿವರಿ ಕೊಟ್ಟಿದ್ರು. ಐಕಾನ್ ಐಕಾನ್ ಐಕಾನ್. ಹಾಗಾದ್ರೆ ವಾಸು ಮಾಮಂಗ್ ಮೊದ್ಲೇ ಗೊತ್ತು ಅಂತ ಕಾಣುತ್ತೆ. ಇರಿ ಸರ್, ನಾನ್ ನಿಮ್ಗೆ ನಿಜ ಹೇಳ್ಬೇಕು. ಅಲ್ಲ ನಾನು ಹೇಳ್ತೀನಿ, ನಾನೇ ಹೇಳ್ಬಿಡ್ತೀನಿ. ಅಲ್ಲ ನಾನು ಹೇಳ್ತೀನಿ ಅನ್ನಲ್ಲ, ಫುಲ್ ಡೀಟೇಲ್ ಆಗಿ ಹೇಳ್ಬೇಕು. ಫುಲ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ. ಅದು ಅದು ಏನು ಇಲ್ಲ, ಕಾರ್ ತಗೊಳಕ್ ಹೋದ್ವಲ್ಲ ಅವಾಗ ನಾವಿಬ್ರು ಬಿಯರ್ ತಗೊಂಡು. ಆ ವಿಷಯ ನನಗ್ ಗೊತ್ತು. ಹೇಗೆ? ಕಾರಿನ ಸೀಟ್ ಕೆಳಗೆ ಎರಡು ಖಾಲಿ ಬಾಟ್ಲ್ ಇತ್ತಲ್ಲ. ಓ ಹಾಗೆ. ಪ್ರೀತಮ್, ನೀನ್ ಹೀಗೆ ಎಲ್ಲರನ್ನ ನಗಿಸ್ತಾ ಇದ್ರೆ ಯಾವ ಕಾಯಿಲೆ ಆದ್ರೂ ಸುಲಭ ವಾಸಿ ಆಗ್ಬಿಡುತ್ತೆ. ನೋಡು, ನಾನ್ ನಿನ್ನ ಹತ್ರ ಸರ್ಸು ವಿಷಯ ಮಾತಾಡ್ಬೇಕಾಗಿತ್ತು. ಸರ್, ನಿಜ ಹೇಳ್ಬೇಕು ಅಂದ್ರೆ ನಾನೇ ನಿಮ್ಮ ಹತ್ರ ಸರಸು ಬಗ್ಗೆ ಮಾತಾಡಲ್ಲ. ಅದು ಇವಾಗ ಬೇಡ, ಇವಾಗ ಬೇಡ, ಅವನಿಗೆ ಮೈ ಹುಷಾರಿಲ್ಲ. ಹೇಳಿ ಬಿಡಯ್ಯ. ಅಲ್ಲ ನೀನ್ ಸುಧಾರಿಸ್ಕೋಬೇಕು ಅಂತ ಹೇಳಿದಾರೆ. ಈಗಲೇ ಹೇಳ್ಬೇಡ. ಈಗ ಬೇಡ, ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದಲ್ಲ. ತಗೊಳ್ಳಿ, ಈ ಕಪ್ ತಗೊಳ್ಳಿ. ಆಮೇಲೆ ಹೇಳೋಣ, ನಿಧಾನವಾಗಿ ಅರ್ಥವಾಗೋ ಹೇಳೋಣ. ಅಕ್ಕ, ಹುಡುಗ ತುಂಬಾ ಸಭ್ಯನ ಕಾಣ್ತಾನ. ನನ್ನ ಲ್ಯಾಪ್ಟಾಪ್ ಬಿಟ್ಬಿಡಿ. ಬಿಡಿ, ಲ್ಯಾಪ್ಟಾಪ್ ಬೇರೆ. ಅಲ್ಲ ನಾನೆಲ್ಲ ಹೇಳ್ತೀನಿ ಅಂತ ಕರ್ಕೊಂಡೋದ್ನಲ್ಲ ಮಧ್ಯೆ, ನಿಂದೇನು ಏನೋ ನಿಜ ಹೇಳ್ಬೇಕು ಅಂತ ಒಂಥರ ಫೀಲಿಂಗ್. ಓಹೋ, ನಿನ್ ಫೀಲಿಂಗ್ ಎಲ್ಲ ಸ್ವಲ್ಪ ಅದುಮಿಟ್ಕೋ. ಸಮಯ ಬಂದಾಗ ಏನು ಅಂತ ನಾನೇ ಹೇಳ್ತೀನಿ, ಗೊತ್ತಾಯ್ತಾ? ಸರಿ, ಒಂದ್ 500 ರೂಪಾಯಿ ತಳ್ಳಿ. 500, ಫೀಲಿಂಗ್ ಜಾಸ್ತಿ ಆಗ್ತದೆ. ಓ ಪೆರುಮಾಳ್, ಒಂದ್ 500 ರೂಪಾಯಿ ಕೊಡ ಅಲ್ಲಿ. 500 ರೂಪಾಯಿ? ಯಾವ ಲೆಕ್ಕದಲ್ಲಿ ಬರ್ಕೊಳ್ಳಿ? ಅಜ್ಜಿ ತಿಥಿ ಲೆಕ್ಕದಲ್ಲಿ ಬರ್ಕೋ. ಅಜ್ಜಿ ತಿಥಿ? ಅಜ್ಜಿನ ನೋಡ, ಯಾಕೆ ಏನು ಅಂತ ಕೇಳ್ಬೇಡ, ಸುಮ್ನೆ ಹೇಳದಷ್ಟು ಕೇಳು. ಆಯ್ತು, ಥ್ಯಾಂಕ್ ಯು, ಬೈ. ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನಾನು ವರ್ಮ ಅವ್ರ ಅಕ್ಕನ ಮಗ, ಎಸ್ ಐ ಬಾಲು ಅಂತ. ಎಸ್ ಐ? ಸಸ್ಪೆಂಡೆಡ್ ಎಸ್ ಐ. ಇವರು ನನ್ನ ಬ್ರದರ್ ಭಾಸ್ಕರ್ ಅಂತ. ಹಲೋ. ಕ್ರಿಮಿನಲ್, ಕ್ರಿಮಿನಲ್ ಲಾಯರ್. ಅದೇ ರಾಜೀವ್ ಗಾಂಧಿ ಮಗಳನ್ನ ಮದುವೆ ಆದ ಅಂತ ಒಬ್ಬ ಡೂಪ್ಲಿಕೇಟ್ ಬಂದಿದ್ನಲ್ಲ, ಆತರ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದು ನಾನು. ಅವನಿಗೆ ಜೈಲ್ ಆಯ್ತು, ಗೊತ್ತಿದೆಯಲ್ಲ, ಫೇಮಸ್ ಕೇಸ್. ಬನ್ನಿ 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 ಇಲ್ಲಿ. ಮತ್ತೆ ಗೆಸ್ಟ್ ಹೌಸ್ ನಲ್ಲಿ ಇದೀರಾ ಅಂತ ಹೇಳಿದ್ರು. ಸರ್ಸು ಸರ್ಸು ಹೇಳಿರ್ತಾರೆ ಗೆಸ್ಟ್ ಹೌಸ್, ಅದು ಕಂಪನಿ ಗೆಸ್ಟ್ ಹೌಸ್. ಆ ಕಂಪನಿಯಲ್ಲಿ ಗೆಸ್ಟ್ ಇಡಕ್ಕಾಗಲ್ಲ, ಅದಕ್ಕೆ ಗೆಸ್ಟ್ ಹೌಸ್ ಅಲ್ಲಿ ಗೆಸ್ಟ್ ನಡ್ತೀವಿ. ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ, ಆ ಕೆಲಸ ಮಾಡಿದ್ರೆ ನಾವು ಹೋಗ್ತಿರೋದು. ಕಂಪನಿ ಕೂಡ ಗೆಸ್ಟ್ ಬರ್ತಾರೆ, ಬಿಕಾಸ್ ವರ್ಕ್ ಇಸ್ ವರ್ಶಿಪ್. ಸರ್ ಸರ್ ಚೆನ್ನಾಗಿದ್ರೆ ಸರ್, ಐ ಆಮ್ ಸಾರಿ ಸರ್. ಸರ್, ತಾವ್ ಯಾರು ಅಂತ ಗೊತ್ತಾಗದೆ ನಾನು ಏನೇನೋ ಮಾತಾಡ್ಬಿಟ್ಟಲ್ಲ ಸರ್. ಅಲ್ಲ, ತಾವು ಸರಸ್ವತಿ ಅವ್ರ ಗಂಡ ಅಂತ ಒಂದು ಮಾತು ಹೇಳೋದಲ್ವಾ, ಲೋನ್ ಅವತ್ತೇ ಸ್ಯಾಂಕ್ಷನ್ ಮಾಡ್ಬಿಡ್ತಾ ಇದ್ದೆ ಸರ್. ಈಗ ಸರ್, ನಿಮ್ಗೆ ಎಷ್ಟು ಲೋನ್ ಬೇಕೋ ಹೇಳಿ ಸರ್, ಈ ನಿಮಿಷದಲ್ಲೇ ಸ್ಯಾಂಕ್ಷನ್ ಮಾಡಿ ಲೆಟರ್ ನಿಮ್ ಕೈಲಿ ಕೊಟ್ಬಿಡ್ತೀನಿ. ಅಂದ್ರೆ ನಾನು ಲೋನ್ ಸ್ಯಾಂಕ್ಷನ್ ಮಾಡ್ತೀರಾ ಸರ್? ನಾನು ಕುಶಾಲ್ ಶೆಟ್ಟಿ ಹೇಳ್ತಾ ಇದ್ದೀನಿ, ನನ್ನ ಹಣೆಗೂ, ಅಯ್ಯೋ ಬಿಡಿ, ನನ್ನ ಮಕ್ಕಳ ಹಣೆಗೂ ನಾನು ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ. ನೋಡಿ, ಒಂದು ಕೆಲಸ ಮಾಡಿ, ನಾಳೆ ಬೆಳಗ್ಗೆ ನೀವು ನಮ್ಮ ಬ್ರಾಂಚಿಗೆ ಬಂದ್ಬಿಡಿ. ಅಯ್ಯೋಯ್ಯೋ, ಬೇಡ ಬೇಡ ಬೇಡ, ತಾವು ದೊಡ್ಡವರು, ತಾವು ಬರೋದ್ ಬೇಡ. ತಾವ್ ಎಲ್ಲಿರ್ತೀರೋ ಹೇಳಿ, ಅಲ್ಲಿಗೆ ನಾನೇ ಲೋನ್ ಸರ್. ತಾವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ, ನಂದೊಂದ್ ಸಣ್ಣ ರಿಕ್ವೆಸ್ಟ್ ಇದೆಯಲ್ಲ ಸರ್. ಏನು? ಏನಿಲ್ಲ, ನಮ್ಮ ಸರಸ್ವತಿ ಮೇಡಮ್ ಇದಾರಲ್ಲ, ಅವ್ರದ್ದು ಟೆಕ್ಸ್ಟೈಲ್ಸ್ ಅಕೌಂಟು, ಗ್ರಾನೈಟ್ಸ್ ಅಕೌಂಟು, ಇದನ್ನೆಲ್ಲ ತಾವು ದಯವಿಟ್ಟು ನಮ್ಮ ಬ್ರಾಂಚ್ ಅಲ್ಲಿ ಓಪನ್ ಮಾಡಿಸ್ಬೇಕು. ಯಾಕಂತೀರ? ಅದರಿಂದ ನಮ್ಮ ಬ್ರಾಂಚ್ ನಂಬರ್ 1 ಆಗುತ್ತೆ, ಹಾಗೆ ನನ್ನ ಪ್ರಮೋಷನ್ಗೂ ಹೆಲ್ಪ್ ಆಗುತ್ತೆ ಸರ್. ಪ್ಲೀಸ್. ಓಕೆ ಓಕೆ ಓಕೆ. ಅಂದ್ರೆ ನನ್ನ ಲೋನ್ ಸ್ಯಾಂಕ್ಷನ್ ಮಾಡ್ತೀರಾ? ಏನ್ ಸರ್ ಈಗ ಅನ್ಬಿಟ್ರಿ, ನಾನು ಕುಶಾಲ್ ಶೆಟ್ಟಿ, ನಾನು ಹೇಳದ್ ಮೇಲೆ ಮುಗಿದೋಯ್ತು, ನಾಳೆ ಬರ್ತೀರಾ? ಐ ಆಮ್ ಸಾರಿ ಸರ್. ಅಯ್ಯೋ, ತುಂಬಾ ಅಲ್ಲಿಸ್ಬಿಟ್ಟೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಬಾಯ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್.
ಬಂದ ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ನನ್ ಲ್ಯಾಪ್ಟಾಪ್ ಬಿಟ್ಬಿಡಿ, ತೆಗಿರಿ ಕೈ. ಆರಂಭದ ಆರೋಗ್ಯ ಸರೋಹಿತು ಅಂತ ಡಾಕ್ಟರ್ ಹೇಳಿದ್ರು. ಓ, ಅದಕ್ಕೇನೀಗ? ಈಗ ನೀನು ಪ್ರೀತಮ್ ಅಲ್ಲ, ಸರಸು ಗಂಡ ಅಲ್ಲ ಅಂತ ಹೇಳ್ಬಿಡೋದು ಆಗಲ್ಲ. ಅಂದ್ರೆ ಈಗ ಅದನ್ನ ಹೇಳಕ್ ಆಗಲ್ಲ ರೀ. ಏನ್ ನಿನ್ ಉದ್ದೇಶ? ಉದ್ದೇಶ ಏನ್ರಿ ಬಂತು? ನನ್ನ ಹೆಸರು ಪ್ರೀತಮ್, ನಾನ್ ಸರಸು ಗಂಡ. 14ನೇ ತಾರೀಕು ನಾ ಇಬ್ರು ರಿಜಿಸ್ಟರ್ಡ್ ಮ್ಯಾರೇಜ್ ಆದ್ವಿ. ಈಗ ನಿಮ್ಮ ಹತ್ರ ಮಾತಾಡಕ್ ಟೈಮ್ ಇಲ್ಲ, ಹೆಂಡತಿ ನೋಡಕ್ ಹೋಗ್ಬೇಕು. ಬಾಯ್. ಅಪ್ಪು, ಅಪ್ಪು ಪ್ರೀತಮ್, ಪ್ರೀತಮ್. ಆಗ ನಿನ್ ತಾನೇ ನಿಜ ಹೇಳಕ್ ಹೊರಟಿದ್ದು? ನಿಜ ಹೇಳೋದ್ ಬೇಡ ಅಂತ ಹೇಳಿದೆ. ಅದ ಅವತ್ತು, ಇದು ಇವತ್ತು. ಸುಳ್ಳು ಹೇಳೋರಲ್ಲ ದಂಡನೆ ಕೊಡು, ಇದಕ್ಕೇನ್ ಕಮ್ಮಿ ಇಲ್ಲ. ತುಂಬಾ ತಮಾಷೆಯಾಗಿ ಮಾತಾಡ್ತೀನಿ. ಬಾ ಬಾ ಹೇಳೋಣ ಬಾ. ಬೇಡ 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 ಬೇಡ. ಏನ್ರಿ ಅಷ್ಟೊಂದು ಪ್ರೆಷರ್ ಆಗ್ತಿದ್ದೀರಾ? ಅಲ್ಲ, ನೀನ್ ನಿಜ ಹೇಳಲ್ವಾ? ಇಲ್ಲ ಹೇಳಲ್ಲ. ಹೇಳಲಾರೆ. ಬೇಡ ಬಿಡು. ನೀನ್ ಅವಳು ಗಂಡನೂ ಅಲ್ಲ, ಆ ಮನೆ ಅಳಿಯಾನೂ ಅಲ್ಲ, ಪ್ರೀತಮ್ಮೂ ಅಲ್ಲ. ನೀನೊಬ್ಬ ಆರ್ಡಿನರಿ ಅಪ್ಪು ರಾವ್. ಆ ಮನೆ ಮಹಾಲಕ್ಷ್ಮಿ, ಸರಸುಗೆ ಅನ್ಯಾಯ ಆಗೋಕೆ ನಾನು ಬಿಡೋದಿಲ್ಲ. ಆ ಮನೆ ಅನ್ನ ತಿಂದಿದ್ದೀನಪ್ಪ. ನೀನು ನೀನು ಆ ಮನೆ ಕನ್ನ ಹಾಕೋಕೆ ನಾನು ಬಿಡೋದಿಲ್ಲ. ಏನ್ ಮಹಾ ಸತ್ಯ ಹರಿಶ್ಚಂದ್ರ? ಲೇ, ನಿನ್ನಂಥವನ್ನ ಬಹಳ ಜನ ನೋಡಿದ್ದೀನಿ, ನೀನೊಬ್ಬ ಮೋಸಗಾರ. ವಾಸಣ್ಣ 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 ವಾಸಣ್ಣ, ಯಾಕೆ ಬೇಜಾರು ಮಾಡ್ಕೊಳ್ತಿದ್ದೀರಾ? ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನೀನ್ ಹೇಳೋದಲ್ಲ, ನಾನ್ ನಿಜ ಹೇಳಿ ನೀನ್ ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. ಇಬ್ರು ಜೊತೆಗೆ ಕಂಬಿ ಎಣಿಸೋಣ. ಏನು ಹೆದರಿಸ್ತೀಯ? ನಾನ್ ಯಾಕೆ ಸ್ವಾಮಿ ಹೆದರಿಸ್ಲಿ? ಐಕಾನ್ 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 ಶೋರೂಮ್ ಅಲ್ಲಿ ನನ್ ನೋಡಿದ್ರಿ, ನನ್ ಗುಣಗಳೆಲ್ಲ ತುಂಬಾ ಇಷ್ಟ ಆಗಿ ಸರಸು ನೀವೇ ನನಗೆ ಪರಿಚಯ ಮಾಡಿದ್ರಿ. ಅದೇ ಖುಷಿಯಲ್ಲಿ ನಾವ್ ಇಬ್ರು ಬಾರಿಗೆ ಹೋಗಿ ಒಂದ್ ಬಾಟಲ್ ಬಿಯರ್ ಚಿಯರ್ಸ್ ಅಂದ್ವಿ. ಮರ್ತು ಬಿಟ್ರಣ್ಣ, ಗಣ್ಣಾಗ ಯಾಕೆ ಮಾಡೋ, ದಿನಕ್ಕೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದವ್ರು ಯಾರ್ ಸರ್? ಸಾಕ್ಷಿ ಹೇಳಕ್ ಪೇರು ಮಾಡಿದಾರೆ. ಯಾವ ಅಕೌಂಟ್ ಅಲ್ಲಿ ಹಾಕ್ಲಿ ಅಂದ, ನಿಮ್ಮ ಅಜ್ಜಿ ತಿತ್ತಿ ಅಕೌಂಟ್ ಅಲ್ಲಿ ಹಾಕು ಅಂತ ಹೇಳಿದವ್ರು ಯಾರ್ ಸರ್? ಶ್ರೀಮಾನ್ ಬಾಸಣ್ಣವರು. ಅಟ್ಟೆ ಅಲ್ಲ, ಸರಿ ಆ ಟೈಮ್ಗೆ ಬರ್ಮನಿಗೆ ವಿಷ ಕೊಟ್ಟು ಸಾಯಿಸ್ತೀನಿ. ನೀವೇ ಐಡಿಯಾ ಕೊಟ್ಟಿದ್ದು ಅಂತ ಹೇಳ್ತೀನಿ. ಅವನ ಆಸ್ತಿನ ನಾವಿಬ್ರು 50-50 ಮಾಡ್ಕೋಣ ಅಂತ ನೀವ್ ತಾನೇ ಹೇಳಿದ್ದು. ಅಯ್ಯೋ ಪಾಪಿ, ನಾನೆಲ್ಲೋ ಹೇಳ್ದೆ? ನೀವು ಹೇಳಲಿಲ್ಲ ರೀ, ನೀವು ಹೇಳಿದ್ರಿ ಅಂತ ನಾನ್ ಹೇಳ್ತೀನಿ. ಆಸ್ತಿ ಹಂಚ್ಕೊಳ್ಳೋದ್ರಲ್ಲಿ ನಮ್ಮಿಬ್ರಲ್ಲಿ ತಕರಾರಾಯ್ತು, ಅದಕ್ಕೆ ನನ್ ಮೇಲೆ ಕಳ್ಳ ಅಂತ ಗೂಬೆ ಕೂರಿಸ್ತಿದ್ದಾರೆ ಅಂತ ಪ್ಲೇಟ್ ಬದಲಾಯಿಸ್ತೀನಿ. ಹೇಗಿದೆ ಐಡಿಯಾ? ಹೋಗಿ ನಿಜ ಹೇಳಿ. ಹೇಳಿ ಅಪ್ಪು. ಅದೇಪ್ಪ, ನಾನು ಅಪ್ಪು ಪ್ರೀತಮ್ ಅಲ್ಲ ಅಂತ ನಿಜ ಹೇಳಿ. ಅಲ್ಲಪ್ಪ ಅಪ್ಪು, ಗೊತ್ತಾಯ್ತಲ್ಲ, ಈ ನಾಟಕದಲ್ಲಿ ನಾವಿಬ್ರು ಪಾತ್ರಧಾರಿಗಳು. ಏನ್ ಸಿಕ್ಕಿದ್ರು 50-50 ಸರ್, ಅದು ಕಂಬಿ ಎಣಿಸೋದಾಗಿದ್ರು ಸರಿ. ಆ ವರ್ಮನ್ಗೆ ಏನಾದ್ರು ಈ ಮರ್ಮ ಗೊತ್ತಾಯ್ತು, ಕರ್ಮ ನೀವೇ ಅನುಭವಿಸ್ಬೇಕು. ಇಷ್ಟು ವರ್ಷ ಜೊತೆಗಿದ್ದು ದ್ರೋಹ ಮಾಡಿದ್ಯಲ್ಲೋ, ಬೇಕು ಅಂತ ಕ್ಯಾಕಸಿ ಉಗಿತಾರೆ. ಹೋಗಿ ಹೇಳ್ತೀರೇನ್ರಿ? ಹೇಳಿ, ನಾನು ಅಪ್ಪು ರಾವು, ಸರಸು ಗಂಡ ಅಲ್ಲ, ಪ್ರೀತಮ್ ಅಲ್ಲ ಅಂತ ಬಾಯ್ ಬಿಡಿ. ಬೇಡಪ್ಪ. ವಾಸು, ಇನ್ಮೇಲ್ ನಾನೇ ಬಾಸು. ಆಯ್ಕೋ 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 ಆಯ್ಕೋ. ಡಾಕ್ಟ್ರೆ, ಇನ್ನೇನು ಪ್ರಾಬ್ಲಮ್ ಇಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲಯ್ಯ, ಆರೋಗ್ಯವಾಗಿದ್ದಾಳೆ. ನ್ಯೂರಾಲಜಿಸ್ಟ್ ಒಪಿನಿಯನ್ ಕೇಳಿದ್ದೆ, ಅವರು ಓಕೆ ಅಂದಿದ್ದಾರೆ. ನೋಡು, ನಿನ್ನಷ್ಟೇ ಟೆನ್ಷನ್ ಅಲ್ಲಿ ನಿಮ್ಮ ಅಳಿಯಂದ್ರು ಕೂಡ ಇದ್ದಾರೆ. ಡೋಂಟ್ ವರಿ ಮಿಸ್ಟರ್ ಪ್ರೀತಮ್, ಎಲ್ಲವೂ ಒಳ್ಳೇದಾಗುತ್ತೆ. ಓಕೆ, ನಾನು ಬರ್ತೇನೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಬಂದೆ. ಮರ್ತೆ ಹೋಗಿತ್ತು ವಾಸು, ಲಂಡನ್ ಇಂದ ಸರಳ ಫೋನ್ ಮಾಡಿದ್ಲು, ಬರ್ತಾ ಇದ್ದಾಳಂತೆ. ಯಾರು ಸರಳ? ನಿಮಗ್ ಗೊತ್ತಲ್ಲ, ನಿಮ್ಮ ಸರಸು ಮದುವೆಗೆ ಅವಳು ತಾನೇ ಹೆಲ್ಪ್ ಮಾಡಿದ್ದು. ಹೌದು, ಬಿಡಯ್ಯ. ಹೊಸ ಅವಾಂತರ? ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಗೊತ್ತಿಲ್ವಾ? ನನಗ್ ಗೊತ್ತಿಲ್ಲ ಅಂದ್ರು ಪ್ರಾಣ ತಿಂತಲ್ಲಯ್ಯ. 3 ದಿನ ಆಯ್ತು ಹಲ್ಲುಜ್ಜಿ ಸ್ನಾನ ಮಾಡಿ ನಿದ್ದೆ ಮಾಡಿ, ಅಪ್ಪಿ ತಪ್ಪಿ ಕಣ್ಣು ಮುಚ್ಚಿದ್ರೆ ದೇವ್ ತರ ನೀನ್ ಬಂದ್ ನಿಂತ್ಕೋತಿಯ. ಸಾಕಾಗೋಗ್ಬಿಟ್ಟಿದ್ಯಪ್ಪ ನನ್ಗೆ, ನಾನ್ ನಿಜ ಏನು ಅಂತ ಹೇಳ್ಬಿಡ್ತೀನಿ. ಹೇಳಿ. ಆಯ್ಕೋನ್ 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 ಆಯ್ಕೋನ್.
ಐಕಾನ್ ಸ್ವಲ್ಪ ಬ್ರೇಕ್ ಹಾಕ್ತೀಯಾ? ಸತ್ಯಕ್ಕೆ ಬ್ರೇಕ್ ಹಾಕ್ತೀರಾ? ಕರ್ಮ ಐಕಾನ್ ಐಕಾನ್ ಐಕಾನ್, ಈ ಐಕಾನ್ ಅಂದ್ರೆ ಏನು? ನಾನ್ ಸತ್ರೆ ನನ್ನ ಬಾಡಿನ ಐಕಾನ್ ಕಾರಲ್ಲಿ ಕಳಿಸ್ತಾನಂತೆ. ನೀನ್ ಸತ್ರ ಹೇಳು, ಅದೇ ಐಕಾನ್ ಅಲ್ಲಿ ಕಳಿಸ್. ನಾನಿನ್ನು ಸತ್ತಿಲ್ವಲ್ಲ, ಐಕಾನ್ ಯಾಕೆ? ಐಕಾನ್ ಅಂತ ಇನ್ನೊಂದ್ ಸತ್ಯ ಹೇಳಿದ್ರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ. ಐಕಾನ್ ವಾಸಣ್ಣ, ವಾಸಣ್ಣ, ವಾಸಣ್ಣ ನೇಣ ಹಾಕೊಂಡು ಸಾಯ್ತೀನಿ. ಇರಿ, ಸಾಯೋದ್ ಸಾಯ್ರಿ. ಈ ಲಂಡನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಟ್ಟು ಸಾಯ್ರಿ. ಇಬ್ರು ಸಿಕ್ಕಾಕೋಬಾರ್ದು ಅಂದ್ರೆ ಅವಳನ್ನ ಇಲ್ಲಿ ಬರ್ಬೇಡ ಅಂತ ಹೇಳಿ. ನನ್ನ ಮಾತು ಅವಳು ಕೇಳಲ್ಲ. ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ ಅಂತ? ನಿಮ್ ಮಗಳು ತಾನೆ, ಯಾಕೆ ಕೇಳಲ್ಲ ಅಂತ? ಅವಳು ನಾನೇ ಅಪ್ಪ ಆದ್ರು ನಮ್ಮ ಯಜಮಾನ್ರು ವರ್ಮ ಅವ್ರ ಮಾತೇ ಕೇಳೋದು. ಅವಳನ್ನ ಮಗಳಿಗಿಂತ ಚೆನ್ನಾಗಿ ನೋಡ್ಕೋತಾರೆ, ಅವರೇ ಓದಿಸ್ತಾ ಇರೋದು. ನನ್ನ ಹೆಂಡತಿ ಹೋದ್ಮೇಲಂತೂ ಅವಳಿಗೆ ತಂದೆ ತಾಯಿ ಎಲ್ಲ ಅವರೇ ಆಗಿದ್ದಾರೆ. ಸಾರಿ, ಮೆಡಿಸಿನ್ ಮುಗೀತು, ಇನ್ನೊಂದು ಬಾಟಲ್ ತರಿಸಿ. ಮೆಡಿಸಿನ್ ಅಂದ್ರೆ ಅದಲ್ಲಪ್ಪ, ಮೆಡಿಕಲ್ ಮುಗೀತು ಅಂದೆ. ಸರಿ, ಈ ನಮ್ಮ ಸರಸು ಮತ್ತೆ ಸರಳ ಇಬ್ರು ಹೇಗೆ? ಒಂದೇ ಆತ್ಮ ಎರಡು ದೇಹ ಇದ್ದಾಗ. ಆಮೇಲೆ ಇನ್ನೇನ್? ಆಮೇಲೆ ಏನಾದ್ರೂ ಹೇಳಿ. ಭಾರತ್ ಮಾತಾಕೆ ಜೈ. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಏನಾದ್ರೂ ಹೇಳು ಅಂದೆ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಾಗ ಏನಾರ ಹೇಳ್ರಿ. ಸಂಬಂಧಪಟ್ಟಾಗ ಏನಯ್ಯ ಹೇಳೋದು? ನಾವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಜೋಡಿಯಾಗಿ ಬೇಡಿ ಹಾಕೊಂಡು ಭಾರತ್ ಮಾತಾಕೆ ಜೈ ಅಂತ ಜೈಲ್ಗೆ ಹೋಗ್ಬೇಕು. ಮೊದ್ಲು ಇಲ್ಲಿಂದ ಹೋಗ್ರೆ, ಹೋಗ್ತೀವಿರಯ್ಯ. ಮಾತಾಡಕ್ ಹೋಗ್ಬಿಡಲ್ಲ, ಕಂತ್ರಿ ನಾಯಿಗಳನ್ನ ಓಡಿಸ್ದಾಗ ಓಡಿಸ್ಬಿಟ್ಟ. ನಿಮ್ ನೋಡಿದ್ರೆ ಹಾಗೆ ಅನ್ಸುತ್ತೆ. ಐ ಮೀನ್, ನಿಮ್ ಮಗಳು ಹೇಗಿದ್ದಾಳೆ ಅಂದ್ರೆ? ಅಲ್ಲ, ಸ್ವಭಾವ ಹೇಗೆ ಅಂತ. ಚುರುಕ ಅಥವಾ ನಿಮ್ ತರ ಮಂದಾನ? ನನ್ನ ಮಗಳು ಯಾಕೆ ಹೇಳ್ತೀಯ? ಮನೆ ಖಾಲಿ ಮಾಡಿ ತುಂಬಾ ದಿವಸ ಆಯ್ತು. ಮನೆ ಖಾಲಿ ಮಾಡಿ ಹೋದ್ರ? ಅಯ್ಯಯ್ಯೋ, ಅಲ್ಲಪ್ಪ ಅವ್ರು ಎಲ್ಲಿದ್ದಾರೆ ಅಂತ ಅಡ್ರೆಸ್ ಏನಾದ್ರು ಗೊತ್ತಾ? ಅಡ್ರೆಸ್ ಸರ್ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ, ಯಾರಾದ್ರೂ ಬಂದ್ರೆ ಕೊಡೋ ಕೇಳಿದ್ದಾರೆ. ಕೊಡು.
ದಿಸ್ ಇಸ್ ನಥಿಂಗ್ ಪಪ್ಪಾ, ಶಿ ಇಸ್ ಎಕ್ಸಲೆಂಟ್. ನಾನು ಡಾಕ್ಟರ್ ಹೋಗ್ತಾ ಇದ್ದೀನಿ, ನನಗೆ ಗೊತ್ತಾಗಲ್ವಾ? ನಾನು ಇಲ್ಲಿಂದ ಹೋಗೋದ್ರೊಳಗಡೆ ಇವಳು ಚೆನ್ನಾಗಿ ಫುಲ್ ಕ್ಯೂರ್ ಆಗಿ ನಡೆಯೋ ಥರ ಆಗುತ್ತೆ. ಆಯ್ತಾ, ನೀವೇನು ವರಿ ಮಾಡ್ಕೋಬೇಡಿ. ಅದರಲ್ಲಿ ಎಲ್ಲಿ ನನ್ನ ಬ್ರದರ್ ಇನ್ ಲಾ ಪ್ರೀತಮ್ ದ ಗ್ರೇಟ್? ಸರಳ, ಪ್ರೀತಮ್ ನಿನಗೆ ಗೊತ್ತಾ? ನನಗೂ ಗೊತ್ತಿಲ್ಲ, ಫೋನಲ್ಲಿ ಮಾತಾಡಿದಷ್ಟೇ. ವಾಸಣ್ಣ ಒಬ್ರೆ ಪ್ರೀತಮ್ನ ನೋಡಿರೋದು ಅಂತ ಕಾಣುತ್ತೆ. ಅಪ್ಪ, ನೀನ್ ಯಾವಾಗ ನೋಡಿದ ಪ್ರೀತಮ್ನ? ಅದು ನೋಡಿದ್ದು ಅಂದ್ರೆ ಸರ್ಸು ಜೊತೆ ಇವರು ಐಕಾನ್ ತರಕ್ ಹೋಗಿದ್ರಲ್ಲ. ಐಕಾನ್ ಬೇರೆ ರೀ. ಅದರಲ್ಲಿ ಎಲ್ಲಿ ಪ್ರೀತಮ್ ಕಾಣಲೇ ಇಲ್ವಲ್ಲ, ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ? ಅವರು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಕರ್ಕೊಂಡ್ ಬಂದ್ಬಿಡ್ತೀನಿ. ಎಲ್ಲಿದ್ದೀಯಾ ಸದ್ಯ? ಬಚಾವಾದವು. ಏನು? ಅವಳು ಪ್ರೀತಮ್ ನೋಡೇ ಇಲ್ವಂತೆ, ಬರೀ ಫೋನ್ ನಲ್ಲಿ ಮಾತಾಡಿರೋದಂತೆ. ಮಿಕ್ಕದ್ ನನಗ್ ಬಿಡಿ, ನಾನ್ ಮ್ಯಾನೇಜ್ ಮಾಡ್ತೀನಿ. ಬರ್ರಿ. ನಾನ್ ಯಾಕೆ ಬರ್ಬೇಕು? ನೀನು ಹೋಗು. ಐಕೋನ್ 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 ಐಕೊಂಡಿದ್ಯಾ? ನಡಿ ನಡಿ. ಇದು ಬಂದ್ರಲ್ಲ, ಬನ್ನಿ 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 ಪ್ರೀತಮ್. ಇವಳೆ ಸರಳ, ನನಗೆ ಎರಡನೇ ಮಗಳಿದ್ದ ಹಾಗೆ, ನಮ್ ವಾಸು ಅವ್ರ ಮಗಳು. ನಿಮಗ್ ಮೊದ್ಲೇ ಪರಿಚಯ ಇದೆಯಲ್ಲ? ತುಂಬಾ ಪರಿಚಯ. ಹಾಯ್, ಹೌ ಆರ್ ಯು? ಫೈನ್. ವಾಯ್ಸ್ ಫೋನ್ ಅಲ್ಲಿ ಕೇಳಿರೋ ವಾಯ್ಸ್ ಗಿಂತ ಬದಲಾಗಿದೆಯಲ್ಲ. ಹೌದು, ಅದು ಆ ವಾಯ್ಸ್, ಇದು ಈ ವಾಯ್ಸ್. ಅಂದ್ರೆ? ಅಂದ್ರೆ ಅದು ಆಪರೇಷನ್ ಮುಂಚಿನ ವಾಯ್ಸ್, ಇದು ಆಪರೇಷನ್ ನಂತರ ವಾಯ್ಸ್. ನನಗೆ ಚಿಕ್ಕ ವಯಸ್ಸಿಂದ ಸೈನಸ್ ಪ್ರಾಬ್ಲಮ್, ಫ್ರಮ್ 4 ಇಯರ್ಸ್ ಯು ನೋ, ಮೂಗಲ್ ಯಾವ ಹಾಲು ಗೊಣ್ಣೆ ಅಂತ ಕೇಳೋದು, ಊ ಅಂದ್ರೆ ಊ ಅನ್ನೋದು. ಅದಕ್ಕೆ ಡಾಕ್ಟರ್ ಸೈನಸ್ ನ ರಿಮೂವ್ ಮಾಡ್ಬೇಕು ಅಂದ್ರು. ಅದಕ್ಕೆ ಈಗ ತಾನೆ ಇದೇ ಹಾಸ್ಪಿಟಲ್ ಪಕ್ಕದ ಬಾಡಲ್ಲಿ ಮೊನ್ಮೊನ್ನೆ ಸೈನಸ್ ಅಂತ ಬಿಸಾಕ್ಬಿಟ್ಟೆ. ಸೊ ವಾಯ್ಸ್ ಈ ತರ ಆಗ್ಬಿಟ್ಟಿದೆ. ದಟ್ಸ್ ಆಲ್. ದಪ್ಪಗಿದ್ದಾರಂತ ಸರ್ಸು ಹೇಳಿಲ್ಲಲ್ಲ. ಯಾರು? ಪ್ರೀತಮ್. ನಾನೇ. ಅಯ್ಯೋ, ತುಂಬಾ ದಪ್ಪ ಇದ್ದೆ. ಐ ವಾಸ್ 120 ಕೆಜಿಸ್ ಯು ನೋ. ಆನೆಗೆ ಮೀಸೆ ಇಟ್ಟಾಗಿತ್ತು. ಬೆನ್ನುಳ್ಳಿಯ ಕೆಂಪನು ನನ್ನ ಫಾದರ್ ಮದರ್ ಇಬ್ರು ಡಯಾಬಿಟಿಕ್, ಹೈ ಡಯಾಬಿಟಿಕ್, ತುಂಬಾ ರಿಸ್ಕ್ ಅಂತ ಡಾಕ್ಟರ್ ಹೇಳಿದ್ರಲ್ಲ. ಅದಕ್ಕೆ ಇಮಿಡಿಯೇಟ್ ಆಗಿ ವಾಕಿಂಗ್ ಜಾಗಿಂಗ್ ವಾಕಿಂಗ್ ಜಾಗಿಂಗ್ ವಾಕಿಂಗ್ ಜಾಗಿಂಗ್ ಶುರು ಮಾಡಿ ಹೋಗಿ ಕುಗ್ಗಿಸ್ಕೊಂಡ್ಬಿಟ್ಟೆ. ಐ ಓನ್ಲಿ 63 ಕೆಜಿಸ್ ನೌ. ಅದು ಅಲ್ಲದೆ ಕಂಪನಿಯಲ್ಲಿ ಸಿಕ್ಕಾಬಿಟ್ಟೆ ಟೆನ್ಷನ್ ಅಲ್ಲ, ವೆಯ್ಟ್ ಹೋಗಿ ರೆಡ್ಯೂಸ್ ಆಗ್ಬಿಟ್ಟು. ಒಳ್ಳೆ ಅಮಿತಾಬ್ ಬಚ್ಚನ್ ತರ ಹೈಟ್ ಇದ್ದಾರೆ ಅನ್ಲಲ್ಲ. ಇದ್ದೆ, ಅದು ಕೂಡ ಕಂಪನಿ ಟೆನ್ಷನ್ ಕಮ್ಮಿ ಆಗೋಯ್ತಾ? ಅಯ್ಯೋ, ಟೆನ್ಷನ್ ಹೈಟ್ ಕಮ್ಮಿ ಆಗಿದೆ. ಎಂತ ಸೆನ್ಸ್ ಆಫ್ ಹ್ಯೂಮರ್ ನಿಮಗೆ? ಸರ್ಸು ನೀವು ಕರೆಕ್ಟ್ ಆಗಿ ಹೇಳಿದೆ, ಸಿಕ್ಕಾಪಟ್ಟೆ ಹೇಳಿದ್ಲು. ಅದನ್ನೇ ಹೇಳ್ತಿದ್ದೀನಿ ಸರ್ಸು, ನಿಮಗೆ ತುಂಬಾ ವಿಷಯಗಳು ಹೇಳಿದ್ದಾರೆ. ಏನ್ ಹೇಳಿದ್ಲು ಅವಳು? ಹೇಳ್ತಿದ್ಲು ಹೇಳ್ಬಿಡ್ಲ, ನೀನ್ ಹೇಳಿದ್ನೆಲ್ಲ ಹೇಳ್ಬಿಡ್ತೀರಿ. ಅವಳು ಹೇಳ್ತಿದ್ಲು. ಏನ್ ಹೇಳಿದ್ಲು? ಹೇಳ್ತಿದ್ದೀನಿ. ಅವಳು ಹೇಳ್ತಿದ್ಲು, ನೀನ್ ತುಂಬಾ ಸುಂದರವಾಗಿರ್ತೀಯ, ತುಂಬಾ ಜಾಡೆ ಅಂತ. ಏನು ಕಾಣ್ತಿಲ್ಲ? ಇಲ್ಲ, ಇದೊಂದ್ ಮಾತ್ರ ಸರ್ಸು, ನೀನ್ ಹೇಳಿದ ತರನೆ ಇದೆ. ಮೂಗಿನ ತುದಿಲ್ ಕೋಪ. ಅವತ್ತು ಅವಳು ಹೇಳಿದ್ಲು, ಶಿ ಟೋಲ್ ದಟ್ಟೆ ಮೂಗು ಟಿಪ್ಪಲ್ಲ ಕೋಪ ಇರುತ್ತೆ. ಅವತ್ತು ಹೇಳಿದ್ಲು ಅವಳು, ದುರ್ವಾಸ ಮುನಿಗೆ ಸೆಕ್ಸ್ ಎಕ್ಸ್ಚೇಂಜ್ ಮಾಡ್ದಾಗಿದ್ದಾಳೆ ನನ್ನ ತಂಗಿ. ಶಿ ಟೋಲ್ ದಟ್ಟೆ ಅವಳಿ, ದುರ್ವಾಸ ಮುನಿ ಸೆಕ್ಸ್ ಚೇಂಜ್ ಮಾಡ್ದಾಗ. ಏನು ಅಂತ ಎತ್ತಿದ್ದೀರಿ ನಿಮ್ಮ ಮಗಳನ್ನ? ಅವಳನ್ನ ಬಾಯಿ ಮುಚ್ಕೊಂಡಿರೋ ಕೇಳಿ. ನೀವು ಮಾಡಿದ ಘನ ಕಾರ್ಯಕ್ಕೆ ಏನೇನು ಅನುಭವಿಸ್ಬೇಕು ನಾನು? ಇಲ್ಲ ಗುರು, ಎಲ್ಲೂ ಸಿಕ್ಕಿಲ್ಲ. ಗಾಡಿ ಸಿಕ್ಕಿದ್ರೆ ಅವನ್ ಸಿಕ್ಕಲ್ಲ, ಅವನ್ ಸಿಕ್ಕಿದ್ರೆ ಗಾಡಿ ಸಿಕ್ಕಲ್ಲ. ಎಲ್ಲಿ ಹೋಗ್ಲಿ ಗುರು, ಏನ್ ಮಾಡ್ಲಿ? ನನಗ್ ಡೌಟ್, ಮೊನ್ನೆ ಭೂತ ಹತ್ರ ಹುಡುಕುದ್ವಲ್ಲ ಆ ಪಾರ್ಕು, ಕರೆಕ್ಟ್ ಅಲ್ಲೇ ಇರ್ಬೇಕು. ಅಲ್ಲೇ ಹೋಗೋಣ. ಸರಸು ಈ ಕಂಪನಿಯ MD ಆಗಿದ್ದು, ಅವಳು ಈ ಸ್ಥಿತಿಯಲ್ಲಿರೋದ್ರಿಂದ ನಮ್ಮ ಕಂಪನಿಯ ಕೆಲಸ ಕಾರ್ಯಗಳು ತುಂಬಾ ತಡವಾಗ್ತಾ ಇದೆ. ಹಾಗಾಗಿ ಈ ಜವಾಬ್ದಾರಿತವಾದ ಕೆಲಸನ ನನ್ನ ಅಳಿಯ ಪ್ರೀತಮ್ ವಹಿಸ್ತಾ ಇದ್ದೀನಿ. ಇದಕ್ಕೇನು ಈಗ ಅರ್ಜೆಂಟು? ನಿನ್ನ ನಿರ್ಧಾರ ಸರಿಯಾಗಿ ಇದೆ. ಅಮ್ಮ, ಮಾವ ಮಾಡ್ತಾ ಇರೋ ಕೆಲಸ ನನಗೊಂಚೂರು ಇಷ್ಟ ಆಗ್ತಾ ಇಲ್ಲ. ಯಾಕೆ ಇಷ್ಟ ಆಗ್ತಿಲ್ಲ? ಎಲ್ಲಿಂದಲೋ ಬಂದಿರೋನ ನಮ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಮಾಡದ? ಅವ್ನು ಬೇರೆ ಯಾರು ಅಲ್ವಲ್ಲ, ಇವಳು ಗಂಟೆ ತಾನೆ. ಹಾಗಂತ ಸರ್ಸು ಏನ್ ಹೇಳಿಲ್ವಲ್ಲ? ವಾಸು ನಂಗೆ ಗೊತ್ತಿದೆ ತಾನೆ. ಆ ವಾಸು ಮಾತು ಕೇಳ್ಕೊಂಡೆ ನಾವ್ ಈ ಪರಿಸ್ಥಿತಿಗೆ ಬಂದಿರೋ. ನೋಡು, ಫ್ಯಾಕ್ಟ್ರಿ ವ್ಯವಹಾರ ನೋಡ್ಕೊ ಅಂತ ಹೇಳಿದ್ದಾರೆ ಹೊರತು ಇವಳ ಆಸ್ತಿ ನಿನ್ ಬರ್ಕೊಟ್ಟಿಲ್ವಲ್ಲ. ಇವಳು ಸತ್ತಾದ್ರೆ ಆಸ್ತಿನೆಲ್ಲ ಮಾರ್ಕೊಂಡು ಅವ್ನು ಹೊರಟೋದ್ರೆ?
ಹುಚ್ಚುಚ್ಚಾಗಿ ಮಾತಾಡ್ಬೇಡ ಕಣೆ. ಅವನ್ನೆಲ್ಲ ನೋಡಿ ತಿಳ್ಕೊಂಡೇನೆ ಈ ನಿರ್ಧಾರ ತಗೊಂಡಿರೋದು. ಇದೇ ನನ್ನ ತೀರ್ಮಾನ, ಇನ್ಫ್ಯಾಕ್ಟ್ ನನ್ನ ಆರ್ಡರ್. ಈ ಕಾಪಿನ ತಗೊಂಡೋಗಿ ಆಫೀಸ್ನಲ್ಲಿ ಕೊಡು. ಇನ್ಮೇಲೆ ಎಲ್ಲಾ ಜವಾಬ್ದಾರಿನೂ ಪ್ರೀತಮೇ ನೋಡ್ಕೋತಾನೆ. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅದು ಇದು ನಾನೊಂದು ನಿಜ ನಿನ್ಗೆ ಹೇಳಲೇಬೇಕೀಗ. ನಾನು ತುಂಬಾ ದಿವಸ ತಡೆದಿಟ್ಕೊಂಡಿದ್ದೀನಿ ನಿನ್ನ ತೀರ್ಮಾನ ನನಗೆ. ನಿನ್ನ ತೀರ್ಮಾನ ನನಗೆ ಇಷ್ಟ ಆಗಿದೆ, ಸರಿಯಾಗಿದೆ. ಇದನ್ನ ತಗೊಂಡೋಗಿ ಕೊಟ್ಟು ಬಿಡ್ತೀನಿ. ನಾಳೆನೆ ಪ್ರೀತಮ್ ಆಫೀಸ್ ಇನ್ಚಾರ್ಜ್ ತಗೋತಾನೆ. ನಾಳೆನಾ? ನಾಳೆಯಿಂದನೇ ನೀ ನಮ್ಮ ಆಫೀಸಿನ ಬಾಸ್. ಬಾಸು? ಐ ಆಮ್ ಬಾಸು. ಹಲೋ ಹಲೋ ಮಿಸ್ಟರ್ ದಿವಾಕರ್. ಹೌದು ಸರ್. ಹಾಂ, ನಾನು ವರ್ಮಾ ಮಾತಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸರ್. ಹಾಂ ನೋಡಿ, ನಾಳೆಯಿಂದ ನಮ್ಮ ಅಳಿಯ ಆಫೀಸ್ ಇನ್ಚಾರ್ಜ್ ತಗೋತಾ ಇದ್ದಾರೆ. ಎಸ್ ಸರ್. ಪ್ರೀತಮ್ ಅಂತ ಅವ್ರ ಹೆಸರು. ಅವ್ರಿಗೆ ನಮ್ಮ ಆಫೀಸ್ ಬಿಸ್ನೆಸ್ ಬಗ್ಗೆ ಏನು ಗೊತ್ತಿಲ್ಲ. ನೀವು ಅವ್ರನ್ನ ಪ್ರಾಪರ್ ವೇನಲ್ಲಿ ಗೈಡ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಹಾಗೇನೆ ಅವ್ರಿಗೆ ರಾಯಲ್ ವೆಲ್ಕಮ್ ಕೊಡಬೇಕು. ಗೊತ್ತಾಯ್ತೇನ್ರಿ? ಓಕೆ, ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್, ಗುಡ್ ಲಕ್ ಬಾಯ್. ಪ್ರೀತಮ್ ಕಂಗ್ರಾಚುಲೇಷನ್. ತರಕ್ ಮರ್ತ್ಬಿಟ್ಟೆ, ಒಂದು 1,000 ರೂಪಾಯಿ ಕೊಡಕ್ ಹೇಳಿ. ನಿಮ್ ಮನೇಲಿ ಇಟ್ಟರು ತಗೊಂಬಾ ಹೋಗು. ಹಾ, ಮನೇಲಿ ಐಕಾನ್ ಕೀನು ಮರ್ತ್ಬಿಟ್ಟಿದೀನಿ. 1,000 ರೂಪಾಯಿ ಕುಕ್ಕೋ. ಇದನ್ನ ಯಾವ ಲೆಕ್ಕದಲ್ಲಿ ಬರ್ಕೊಳ್ಳಿ? ನಿಮ್ ಅಜ್ಜಿ ತಿಥಿ ಲೆಕ್ಕದಲ್ಲಿ ಬರ್ಕೋ. ಅದಾಗ್ಲೇ ಬರ್ಕೊಂಡಿದೀನಲ್ಲ. ಸರಿ, ನಿಮ್ ತಾತನ್ ತಿಥಿ ಲೆಕ್ಕದಲ್ಲಿ ಬರ್ಕೋ. ತಾತನ್ ತಿಥಿ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ. 1,500 ಮಾಡ್ಬಿಡಿ. ವಾಸು ಅವ್ರೆ, ಫೀಲಿಂಗ್ ಫೀಲಿಂಗ್ ಫೀಲಿಂಗ್. 500 ರೂಪಾಯಿ ಸೇರ್ಸೋ. ಸರಿ ಸರಿ. ಈ ಐಕಾನ್ ಅಂದ್ರೆ ಕಾರ್ ಅಲ್ವಾ? ಅದು ಬರ್ಲಿವಲ್ಲ ಶಾಯಂ ಡಿ ಹಿಂಗೋ ಏನೋ ಬಂದಿದಂಗೆ ಯಾರು ಹಾಕ್ಬಿಡ್ಬೇಕು. ಹೌದಲ್ವಾ? ಹತ್ತುವರೆಗೆಲ್ಲ ಬರ್ಬೇಕಿತ್ತಲ್ಲ. ಯಾಕೋ ಈಗ ನಾನು ಹಿಡಿದ್ರೆ ಎಲ್ಲ ಎಕ್ಕುಟ್ ಹೋಗುತ್ತೆ. ಗಾಡಿ ತೆಗೆ ವಾಪಸ್. ಬೇಗ ಬೇಗ ಬೇಗ. ಸರ್, ಅವ್ರ ಅಳಿನ ನೀವು ನೋಡಿದ್ದೀರಾ? ಆದ್ರೆ ಬಾಸ್ ಹೇಳಿದ್ರು ಪ್ರೀತಮ್ ಅಂತ. ಯಾಕೋ ಏನಾಯ್ತು? ಅಲ್ಲಿ ಫೋಟೋ ಶೂಟ್ ಹಾಕೊಂಡ್ ಬೊಕೆ ಜೊತೆ ನಿಂತಿದ್ದಲ್ಲ ಅವನ್ ನನ್ ಬಾವ ದಿವಾಕರ್ ಕಣ. ಹೌದಾ? ವರ್ಮ ಅವ್ರ ಫೋನ್ ಅಲ್ಲಿ ದಿವಾಕರ್ ಅಂದಾಗ ಇದೇ ವ್ಯಕ್ತಿ ಗೊತ್ತಾಗ್ಲಿಲ್ಲ ನನ್ಗೆ. ಏನ್ ಮಾಡಿದೀಗ? ತೇರಿಕೆ ಒಳ್ಳೆ ಚಿನ್ನದಂತ ಅವಕಾಶ. ಗುರುವೆ, ಅವನ್ ಪ್ರೀತಮ್ ಅನ್ನೋ ಹೆಸರನ್ನ ಕೇಳಿದಾನಷ್ಟೇ, ವ್ಯಕ್ತಿ ನೋಡಿಲ್ಲ. ನೀನ್ ಪ್ರೀತಮಾಗ ಹೋಗ್ಬಿಡು. ಹೌದು, ನೀನೇ ಎಂ ಡಿ ಪ್ರೀತಮ್. ಸ್ಟೈಲ್ ಆಗಿ ಚೇರ್ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಎಸ್ ಪ್ಲೀಸ್ ಥ್ಯಾಂಕ್ ಯು ಅಂತ ಅಡ್ಜಸ್ಟ್ ಮಾಡ. ಯಾವ ಪೇಪರ್ ಸೈನ್ ಮಾಡ್ಬೇಡ. ಏನೇ ಕೇಳಿದ್ರು ಮನೆಗೆ ಹೋಗಿ ಸ್ಟಡಿ ಮಾಡಿ ಸೈನ್ ಮಾಡ್ತೀನಿ ಅಂತ ಮನೆಗೆ ತಂದ್ಬಿಡು. ಇಂಡಿಯಾದಲ್ಲಿ ನಿನ್ಗಿಂತ ಡಬ್ಬ ನನ್ ಮಕ್ಳು ಏನೇನೋ ಆಗಿದ್ದಾರೆ. ನಿನ್ಗೇನೋ ಕಮ್ಮಿ ರಾಜ ಕಳೆ. ಒಂದ್ ಇದೇನದು ಸೌದೆ ಕಟ್ಟು ಹಗ್ಗ ಕಟ್ಕೊಂಡಿದ್ಯಾ? ಚೆನ್ನಾಗಿದ್ಯಾ? Yes, you are the new MD. ಬಂದ್ರು ಅಂತ ಕಾಣ. ಬಂದ್ರು ಅಂತ ತಾವು ಪ್ರೀತಮ್? ಪ್ರೀತಮ್. ಓ, ನೈಸ್ ಟು ಮೀಟ್ ಯು ಸರ್. ನಾನು ದಿವಾಕರ್ ಅಂತ, ಮ್ಯಾನೇಜರ್. ವೆಲ್ಕಮ್ ಸರ್, ಬನ್ನಿ ಬನ್ನಿ. ನಮ್ಮ MD ಬೇರೆ ಗಂಡಸ್ರ ಎದುರುಗಡೆ ಡ್ರೆಸ್ ಚೇಂಜ್ ಮಾಡಕ್ ಆಗುತ್ತಾ? ಅವಳು ಗಂಡನ ಎದುರುಗಡೆ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ. ನಿನಗೆ ಇದೆಲ್ಲ ಅರ್ಥ ಆಗೋಲ್ಲ, ಸುಮ್ನೆ ಲೆಕ್ಕ ಬರೀತ ಕುಕ್ಕರ್ಸು. ಸರ್, ನಾನು ಇವ್ರನ್ನ ಸ್ವಲ್ಪ ಹಿಂಗ ಮ್ಯಾಕ್ ಎತ್ಕೋತೀನಿ, ಸ್ವಲ್ಪ ನೀವು ಕೆಳಗಡೆ ಬಟ್ಟೆ ಜಗ್ಬಿಡ್ರಲ್ಲ. ಯಾಕೆ ಸುಮ್ನೆ ನಿಂತಿದ್ದೀರಿ ಸರ್? ಹೇಳಿ ಕೇಳಿಸ್ಲಿಲ್ಲ ಏನ? ಸ್ವಲ್ಪ ಜಗ್ಬಿಡ್ರಲ್ಲ, ನನಗ್ ಲೇಟ್ ಆಗ್ತೈತಿ ಸರ್. ಸ್ವಲ್ಪ ಕೋಆಪರೇಟ್ ಮಾಡಿ ಪ್ಲೀಸ್ ಸರ್. ಬನ್ನಿ. ಸಾರಿ. ಹೆಂಗಿದ್ರಿ? ಬಲಗಡೆ ತೊಡೆ ಮೇಲೆ ಇಷ್ಟ ದೊಡ್ಡ ಮಚ್ಚೆ, ಸ್ಮೂತ್ ಆಗಿ ಲೆಗ್ಸ್. ಇನ್ನೊಂದು ಮಾತಾಡಿದ್ರೆ ನಿನ್ನೂ ಸಾಯಿಸಿ ನಾನು ಸತ್ತೋಗ್ತೀನಿ.
ಅವಳು ಕರೆದ್ಲು ಇವನ್ ನಿಂತು ಬಿಟ್ಟ. ಅವಕಾಶ ಸಿಕ್ಕಿದ್ರೆ ಬಿಡಕ್ಕಾಗತ್ತೇನ್ರಿ? ಅದ್ರಲ್ಲೂ ಅವಳ ಮೈ ಮಾಟ. ಅಯ್ಯೋ ನೀವೇನ್ ತಗೊಂಡಾರಿ? ಡ್ರೆಸ್ ಬಿಚ್ಚಕ್ ಹೆಲ್ಪ್ ಮಾಡಿ ಅಂದ್ರೆ ಕಣ್ ಮುಚ್ಕೊಂಡು ನಿಂತು ಬಿಡೋದ? ಹೆಂಡತಿ ಮುಂದೇನು ನಾಚ್ಕೇನ? ಡ್ರೆಸ್ ಜಗ್ರಿ ಅಂದ್ರೆ ಗಟ್ಟಿ ಕಣ್ ಮುಚ್ಕೊಂಡು ನನ್ ಡ್ರೆಸ್ನ ಜಗ್ ಬಿಡೋದ? ಎಂತ ಗಂಡನ್ರಿ ಇವ? ಅಂದ್ಕೊಂಡ್ರಲ್ಲ ಅಪರಂಜಿನೆ. ಈಗ್ಲಾರು ಗೊತ್ತಾಯ್ತಲ್ಲ ನನ್ ಸ್ಟ್ಯಾಂಡರ್ಡ್ ಏನು ಅಂತ. ಸರ್ ಇನ್ಮೇಲೆ ನಿಮ್ ಕಂಪ್ನಿಗೆ ರಾ ಮೆಟೀರಿಯಲ್ಸ್ ಎಲ್ಲ ನಾನೇ ಸಪ್ಲೈ ಮಾಡ್ತೀನಿ ಸರ್. ನಿಮ್ ಮ್ಯಾನೇಜರ್ಗೆ ಲಕ್ಷಕ್ಕೆ 5,000 ರೂಪಾಯಿ ಕಮಿಷನ್ ಕೊಡ್ತೀನಿ ಅಂದ್ರೂ ಒಪ್ಕೋತಾ ಇಲ್ಲ ಸರ್. ನಾನು ಈಗಿರೋ ಪರಿಸ್ಥಿತಿನಲ್ಲಿ ಹಬ್ಬಬ್ಬ ಅಂದ್ರೆ 5,000 ರೂಪಾಯಿ ಕಮಿಷನ್ ಕೊಡ್ಬೋದು ಅಷ್ಟೇ ಸರ್. ಜ್ಯೂಸ್ ತಗೊಂಬರೋದಕ್ಕೆ ಎಷ್ಟೋದಯ್ಯ? ತಲೆ ಕೆಟ್ಟ ಹೋಗಿದೆ, ಕೊಡಿಲಿ. ಸರಿ ಸರ್. ಯೋ ಅವನ ಜ್ಯೂಸಿಗೆ ಸಕ್ಕರೆ ಹಾಕಿದನು, ಎಸೆನ್ಸ್ ಹಾಕಿದನು, ಎಲ್ಲಿಂದ ತಗೊಂಬಂದಿದ್ನ? ಅದೇ ಸರ್ ಪೋಸ್ಟ್ ಆಫೀಸ್ ಹತ್ರ ಜ್ಯೂಸ್ ಅಂಗಡಿ ಇದೆಯಲ್ಲ ಸರ್, ಅಲ್ಲಿಂದ ತಗೊಂಬಂದ್ಬಿಟ್ಟ. ಅವನ ನನ್ನ ಹತ್ರ ಕಳಿಸು, ಜ್ಯೂಸ್ ಮಾಡಿದ ಹೆಂಗೆ ಅಂತ ಹೇಳ್ಕೊಡ್ತೀನಿ ಅವನಿಗೆ. ಆಯ್ತು ಸರ್. ಸರ್ ನೀವೇನ್ ತಗೊಳ್ತೀರಾ? ಆಪಲ್, ಮೋಸಂಬಿ, ಕಿತ್ತೇನು, ದ್ರಾಕ್ಷಿ, ಬನಾನಾ? ನನಗೇನು ಬೇಡ ಸರ್. ಒಂದ್ ಕೆಲಸ ಮಾಡಿ ಸರ್. ಆಚೆ ಹೋಗಯ್ಯ. ಸರಿ ಸರ್. ನಿಮ್ ಕೈಲಿ ಕಮಿಷನ್ ಎಷ್ಟು ಕೊಡೋದಕ್ಕೆ ಸಾಧ್ಯ? 5,000 ಸರ್. ನೋಡಿ ಮ್ಯಾನೇಜರು ಕಮಿಷನ್ ಕೇಳಿದ್ರೆ ಕೊಡೋದಕ್ಕೆ ಹೋಗ್ಬೇಡಿ. ಆಯ್ತಾಯ್ತು. ಆ 5,000 ರೂಪಾಯಿ ಕಮಿಷನ್ನ ನನಗೆ ಕೊಡಿ. ಏನಪ್ಪ ಓನರೇ ಕಮಿಷನ್ ಕೇಳ್ತಾನಂತ ತಪ್ಪು ತಿಳ್ಕೋಬೇಡಿ. ಕಮಿಷನ್ ತಗೊಳೋದ್ರಲ್ಲಿ ಒಂಥರ ಖುಷಿ ಮಜಾ. ಬಾಯ ಹಾತ್ಮೆ ಪೈಸಾ, ದಾಯ ಹಾತ್ಮೆ ಆರ್ಡರ್. ಆಫೀಸಿನ ಜವಾಬ್ದಾರಿ ಕಡಿಮೆ ಆಯ್ತು ಮಾವ. ಇಷ್ಟು ವರ್ಷ ಇವರೇ ತಾನೇ ನಮ್ ಕಂಪ್ನಿಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ದು. ಈಗ ನಿಮ್ಮ ಮಳೆಯ ಪ್ರೀತಮ್ ಬಂದ್ಮೇಲೆ ಇವ್ರ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ನಾನೀಗ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಎಲ್ಲ ವಿಚಾರಿಸ್ತೀನಿ. ನಾವು ಮ್ಯಾನೇಜರ್ನ ವಿಚಾರಿಸಿದ್ವಿ, ಅದನ್ನ ಕೊಟ್ಟಿದ್ದು ಪ್ರೀತಮ್ಮೆ ಅಂತೆ. ನೀವ್ ಯಾಕೆ ವಿಚಾರಿಸ್ಕೋದ್ರಿ? ಅದು ನಿಮ್ ಕೆಲಸ ಅಲ್ಲ. ಅವ್ರು ಕೇಳಿದ್ದಲ್ಲ, ನಾವ್ ಕೇಳಿದ್ದು. ಮ್ಯಾನೇಜರ್ ಬೇಡ ಅಂದ್ರೂ ಪ್ರೀತಮ್ ಆರ್ಡರ್ ಕೊಟ್ಟಿದ್ದಾರೆ. ಅದೇನು ಅಂತ ಸ್ವಲ್ಪ ವಿಚಾರಿಸಪ್ಪ. ಸರಿನಕ್ಕ. ಒಂದ್ ವಾರ ಆಯ್ತು ಎಲ್ ಸಿ ಓಪನ್ ಮಾಡ್ಬೇಕು. ಎಲ್ ಸಿ? ಏನ್ ಎಲ್ ಸಿ? ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೋಡಿಲ್ಲ? ಅದಲ್ಲ ನೋಡ್ರಿ, ಹೋಗಿ ನೋಡ್ರಿ, ಆ ಫೈಲ್ ಇಲ್ಲ ಇಟ್ಟು ಹೋಗ್ರಿ. ಸರ್ ಏನ್ ಸರ್ ಇದು? ಎಷ್ಟು ಸಲ ಹೇಳಿದ್ರು ರಿಸೀವರ್ ಸರಿಯಾಗಿಡಲ್ವಲ್ಲ. ಹಲೋ, ನಿಮ್ಮ ಮಾವ ಅವ್ರ ಲೈನ್ ಅಲ್ಲಿ ಇದ್ದಾರೆ. ನಾನು ಫ್ರೀ ಇಲ್ಲ ಅಂತ ಹೇಳ್ರಿ. ಸರ್ ಅವರು ಫ್ರೀ ಇಲ್ವಂತೆ. ಹಾ ಸರ್, ಓಕೆ ಸರ್, ಓಕೆ. ನಿಮ್ಮ ಮಾವ ಅವರು ಇಲ್ಲಿಗೆ ಬರ್ತಾರಂತೆ. ನನಗೆ ಅರ್ಜೆಂಟ್ ಕೆಲಸ ಬರ್ತೀನಿ ಸರ್. ಅವ್ರು ಬಂದ್ರೆ ನಾನು ಏನ್ ಹೇಳಿ ಸರ್? ಅಯ್ಯೋ ಆಫೀಸ್ ಬಿಟ್ಟು ಜ್ಯೂಸ್ ಮಾರ ಬೈಯಲ್ಲಿ ಹುಷಾರಿಲ್ಲ, ಜ್ಯೂಸ್ ಕುಡಿಯಕ್ ಹೋಗಿದಾರೆ ಅಂತ ಹೇಳಿ ದಾರಿ ಬಿಡ್ರಿ. ಬಿಕ್ಕಿ ಚೆಲ್ಲಾಟ, ಇಲ್ಲಿ ಪ್ರಾಣ ಸಂಕಟ. ನಾನು ಸಾಯ್ತಾ ಇದ್ರೆ ನೀನ್ ಇಲ್ಲಿ ಟಿವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ಯಾ? ಆಫೀಸ್ ನಲ್ಲಿ ಕೂತ್ಕೊಂಡ್ರೆ ಸಾಕು, ಯಾರ್ಯಾರು ಬರ್ತಾರೆ ಅರ್ಥವಿಲ್ಲದ ಭಾಷೆ ಮಾತಾಡ್ತಾರೆ. ಫೋನ್ ಎತ್ತಿದ್ರೆ ಸಾಕು ಬರೀ ಇಂಗ್ಲಿಷು. ನಾಯಿ ನನ್ನ ಮಕ್ಕಳು. ಏ ನನ್ ಕೈಲಾಗಲ್ಲ ಕಣೋ, ನನ್ ಕೈಲಾಗಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ದಿವಾಕರ್ ಇಲ್ಲಿ ನಿಂತಿದ್ದೀರಾ? ನನ್ನ ರಿಸೀವ್ ಮಾಡಕ? ಇಲ್ಲ ಸರ್, ನೀವು ಮೆಟ್ಲತ್ಕೊಂಡ್ಬಂದು ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಅಂತ ಇಲ್ಲೇ ನಿಂತಿದ್ದೆ. ಅಂದ್ರೆ? ಅಂದ್ರೆ ನೀವು ಬರ್ತೀರಾ ಅಂತ ಎಷ್ಟೇ ಹೇಳಿದ್ರು ಮೈಗೆ ಹುಷಾರಿಲ್ಲ ಅಂತ ಓಡೋಗ್ಬಿಟ್ರು ಸರ್. ಜ್ಯೂಸ್ ಕುಡಿಯಕ್ಕೆ? ಜ್ಯೂಸ್ ಕುಡಿಯಕ್ಕ? ಇಲ್ಲೇ ತರ್ಸ್ಕೋಬಹುದಿತ್ತಲ್ಲ. ನೋ 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 ನೋ, ಐ ತಿಂಕ್ ಅವ್ರ ಆಸ್ಪತ್ರೆಗೆ ಹೆಂಡತಿಗೆ ಜ್ಯೂಸ್ ಕೊಡಕ್ ಹೋಗಿರ್ಬೇಕು. ಹಿ ಲವ್ಸ್ ಇಸ್ ವೈಫ್ ಸೋ ಮಚ್. ಇವನು ಒಂದ್ ಕೆಲಸ ಮಾಡೋಣ, ನಾವ್ ಅಲ್ಲೇ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 5,000 ರೂಪಾಯಿ ಕಮಿಷನ್ ತಗೊಂಡ್ಯ? ಮೇರಿ ಬಳೆ ಬಿಡಿಸೋದು ಬೇಡವಾ? ಇಟ್ಟಿದ್ ನಾನು ಬಿಡಿಸ್ಕೊಳಕ್ ನಂಗೆ ಗೊತ್ತಿಲ್ವಾ? ಕೊನೆಗಾದಲ್ಲಿ ಕೈ ಎತ್ ಬಿಡ್ರೆ. ಆದ್ರೂ ಕಮಿಷನ್ ತಗೊಂಡಿದ್ ತಪ್ಪು, ಕಮಿಷನ್ ತಗೊಂಡ್ರು ಅರ್ಧ ನಾನು ಕೊಡ್ಬೇಕಾಗಿತ್ತು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇದುವರೆಗೂ ನಾವು ರೆಗ್ಯುಲರ್ ಆಗಿ ಕೊಡ್ತಿದ್ವಲ್ಲ ಆರ್ಡರ್ಸ್, ಆ ಕಂಪನಿ ಬಿಟ್ಟು ಬೇರೆ ಕಂಪನಿಗೆ ಯಾಕೆ ಕೊಟ್ರಿ? ಅದು ರೆಗ್ಯುಲರ್ ಆಗಿ ನೀವು ಆ ಕಂಪನಿ ಕೊಡ್ತಾ ಇದ್ರಿ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ಯಾಕೆ ನಮ್ಮ ಮ್ಯಾನೇಜರ್ ಹೇಳಿಲ್ವಾ? ಅವ್ನು ಓಪನ್ ಆಗಿ ನನಗೆ ಏನನ್ನೂ ಹೇಳೋದಿಲ್ಲ ಸರ್. ಹೌದು ಸರ್, ಆ ಪೇಪರ್ ತಗೊಂಬರ್ತಾನೆ, ಈ ಪೇಪರ್ ತಗೊಂಬರ್ತಾನೆ, ಇಲ್ಲಿ ಸೈನ್ ಮಾಡಿ, ಅಲ್ಲಿ ಸೈನ್ ಮಾಡಿ, ಬರೀ ಇದೆ ಸರ್. ಮಿಸ್ಟರ್, ಯಾರು ನೀವು? ಈ ಕಂಪನಿ ವಿಷಯ ಎಲ್ಲ ನಿಮ್ಗೆ ಹೇಗೆ ಗೊತ್ತು? ನಾನು ಅಪ್ಪು ಅಂತ ಸರ್. ಅಪ್ಪು ರಾವ್ ಅಂತ ನನ್ನ ಬೆಸ್ಟ್ ಫ್ರೆಂಡ್. ಎಲ್ಲ ಮ್ಯಾಟರ್ಸ್ ಅವನ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಈ ವಿಷಯನ ಹೇಳಿದ್ದೆ. ಎನಿವೇ ಸಾರಿ ಅಬೌಟ್ ದಿಸ್ ಆರ್ಡರ್ ಕನ್ಫ್ಯೂಷನ್ ಅಂಡ್. ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು. ಎಸ್ ಸರ್. ಆದ್ರೂ ನಮ್ಮ ಮ್ಯಾನೇಜರು ಇಲ್ಲಿಂದ ಅಲ್ಲಿ ಹೇಳೋದು, ಅಲ್ಲಿಂದ ಇಲ್ಲಿ ಹೇಳೋದು, ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಸರಿನೇ ಇಲ್ಲ ಸರ್.
ಅವ್ನ್ ಸಕ್ಕ ಡಬಲ್ ಗೇಮ್ ಪಾರ್ಟಿ ಸರ್, ಅವ್ನ್ ನೀವ್ ಸಾಲಿಡ್ ಆಗಿ ಬೈಬೇಕು ಸರ್. ನೀವೇನು ಯೋಚನೆ ಮಾಡ್ಬೇಡಿ, ಅವ್ನ ಇಲ್ಲೇ ಹೊರಗಡೆ ಇದ್ದಾನೆ, ನಿಮ್ ಎದುರುಗಡೆನೆ ಇಲ್ಲೇ ಕರೆದು ಬುದ್ಧಿ ಹೇಳಿ. ಖಂಡಿತವಾಗಿ ಮಾಡ್ಬೇಕು ಸರ್. ಸರ್ ನನ್ನ ಎದುರುಗಡೆ ಬೇಡ ಸರ್, ನನ್ನ ಕಣ್ಮುಂದೆ ಮಾತ್ರ ಅವ್ನು ತರಬೇಡಿ ಸರ್. ಅವ್ನ್ ಬಾಯ್ ಬಿಟ್ರೆ ಸುಳ್ಳು ಸರ್, ನಾನು ಸುಳ್ಳು ಕಟ್ಟರೆ ಆಗಲ್ಲ ಸರ್. ನನ್ ಕಣ್ಮುಂದೆ ಸಿಕ್ಕಿದ್ರೆ ಕಂತಿಗೆ ಸಾಯಿಸೇ ಬಿಡ್ತೀನಿ ಸರ್, ಇಲ್ಲಿ ತರಬೇಡಿ ಅವ್ನ. ನಾನು ತುಂಬಾ ಟೆನ್ಷನ್ ಆಗಿದೆ, ತರಬೇಡಿ ಸರ್. ಪ್ರೀತಮ್ ಕೂಲ್ ಕೂಲ್, ನಾನು ಅವ್ನಿಗೆ ಅಲ್ಲೇ ಬುದ್ಧಿ ಹೇಳಿ ಕಳಿಸ್ತೀನಿ. ಓಕೆನಾ? ಓಕೆ ಓಕೆ ಸರ್. ಇಲ್ಲಿ ಮಾತ್ರ ತರಬೇಡಿ ಸರ್. ಓಕೆ ಅಂತ ಹೇಳಿದ್ನಲ್ಲ, ಅಲ್ಲೇ ಸಾಲಿಡ್ ಆಗಿ ಬೈರಿ ಸರ್. ಓಕೆ ಓಕೆ ಸಕ್ಕತ್ತ ಉಯಿರಿ ಸರ್. ಓಕೆ ತೇರಿಕೆ ಕಮಿಷನ್ ಕಮಿಷನ್ ತೋಕ್ಯಾ ದಿವಾಕರ್, ಅಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡಿ, ಏನು ತೊಂದರೆ ಆಗದಾಗ ನೋಡ್ಕೊಳ್ಳಿ. ಓಕೆ ಸರ್, ನಾನು ಅವ್ರ ಹತ್ರ ಕ್ಷಮೆ ಕೇಳ್ಕೊಂಡ್ ಬರ್ತೀನಿ ಸರ್. ಬೇಡ ಬೇಡ, ಈಗಾಗಲೇ ಅವ್ರು ಟೆನ್ಷನ್ ಇದ್ದಾರೆ, ನಿಧಾನವಾಗಿ ಆಫೀಸ್ ಅಲ್ಲಿ ಹೇಳಿ. ಬೇಡ ಸರ್, ಆಫೀಸ್ ಅಲ್ಲಿ ಆದ್ರೆ ಎಲ್ಲ ಸ್ಟಾಫ್ಗಳ ಮುಂದೆ ನನಗೆ ಅವಮಾನ ಆಗುತ್ತೆ. ಇಲ್ಲಾದ್ರೂ ಅವ್ರೊಬ್ರೆ ಇರ್ತಾರೆ, ಬೇಕಾದ ಕೇಳ್ಕೋಬಹುದು. ರೇ ದಿವಾಕರ್ ಸರ್, ಬಿ ಕೇರ್ಫುಲ್. ಓಕೆ ಸರ್. ಪೆರ್ಮಾಳ್ ನೀನೇ ಮಾಡ್ತಿದ್ಯಾ ಇಲ್ಲಿ? ನೀನೇನೆ ಅವನನ್ನ ಕೇಳ್ತೀಯಾ? ಹೇ, ನಿನ್ನ ಮುಖ ತೋರಿಸ್ಬೇಡ ಅಂತ ಹೇಳಿದ್ದೆ, ಇಲ್ಲಿಗೆ ಯಾಕೆ ಬಂದೆ? ಹೋಗೆ ಆಚೆ. ಸರ್ ಸಾರಿ ಕೇಳೋಣ ಅಂತ. ನೀನೇನೆ ಸಾರಿ ಕೇಳೋದು? ಸಾರಿ ಅಂತೆ ಸಾರಿ, ನಿನ್ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕಂತ ಮಾಡಿದ್ದೆ. ಏನೋ ನನ್ನ ಫ್ರೆಂಡ್ ಅಪ್ಪು ರಾವ್ನ ಬಾವ ಅಂತ ಸುಮ್ನೆ ಇದ್ದೀನಿ. ಏಯ್ ಜ್ಯೂಸ್ ಅಂಗಡಿಯಲ್ಲಿ ನೀನು ಕೋಲತ್ತು ಸಿಪ್ಪೆ ಎತ್ತಕ್ಕೂ ನಾಲಾಕಿದೆ ಕಣೋ. ಏಯ್ ಪೊಲಿಟಿಕ್ಸ್ ಅಲ್ಲ, ಕೆಲಸ ಪಡಿಬೇಕಾದ್ರೆ ಕಾಲು ಹಿಡಿತೀರಾ, ಎದ್ರೆ ಜುಟ್ಟು ಹಿಡಿತೀರಾ. ಫಿಟ್ಟಿಂಗ್ ನನ್ ಕೆಲಸ ಹಾಕಿಟ್ಕೊಂಡು ನೀನು ಎಮ್ಡಿ ಆಗ್ಬೇಕಂತ ಮಾಡಿದೇನೋ? ಏಯ್ ಆಗೋದಿಲ್ಲ, ಗಂಡಸಾದ ನನ್ನ ಹತ್ರನೇ ಇಷ್ಟು ಪೊಲಿಟಿಕ್ಸ್ ಮಾಡ್ಬೇಕಾದ್ರೆ. ಪಾಪ ಹೆಣ್ಣು ಹೆಂಗ್ಸು, ಇವಳಿಗೆಷ್ಟು ನೀನು ಮೋಸ ಮಾಡಿರಬಾರ್ದು. ಸರ್ 10 ವರ್ಷಗಳಿಂದ ಈ ಕಂಪನಿ ಸರ್ವಿಸ್ ಮಾಡ್ತಾ ಇದ್ದೀನಿ, ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಬೇಕಾದ್ರೆ ಮೇಡಮ್ ಅವ್ರನ್ನ ಕೇಳಿ ನೀವು. ಜಗಯ್ಯ ಕೇಳಿ, ಹೇ ಕೇಳಿ ನೋಡು, ನನ್ನ ಸರಸು ಎಷ್ಟು ನಿಸ್ತೇಜವಾಗಿ ಮಲಗಿದ್ದಾಳೆ. ಏನ ನೋಡ್ತೀಯ, ಹೋಯಾಚೆ ಹೋಗೋ. ನನ್ ಮಗನೇ ಬಿಟ್ಟಿ ಸಿಕ್ತು ಅಂತ ಮುಚ್ಕೊಂಡ್ರಿ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತೇನ್ರಿ? ಸಾರಿ ಎಲ್ಲ ಕೇಳಿದ್ರ? ಹಾ ಸರ್. ನೋಡ್ರಿ, ದ್ವೇಷ ಅಸೂಯೆಯಿಂದ ಬದುಕೋದ್ಕಿಂತ ಪ್ರೀತಿ ವಿಶ್ವಾಸದಿಂದ ಬದುಕೋದ್ ಕಲೀರಿ. ನಿಮ್ ಸ್ನೇಹಿತರ ಹೆಸರೇನು ಅಂತಂದ್ರೆ? ಅಪ್ಪುರಾವ್. ಅಪ್ಪುರಾವ್ ಅಪ್ಪುರಾವ್ ಬಾಯ್ ಎಲ್ಲ ಇಲ್ಲೇ ಮರ್ತು ಬಿಡಿ. ಓಕೆ ಸರಿ ಸರ್, ಮನೆ ಹೋಗೋಣ. ಈಗ ನಾನೇ ಮಾಡ್ಲಿ, ಮೊದ್ಲು ಆಫೀಸ್ ಹೋಗು. ಇನ್ನೊಂದ್ಸಲ ಕಮಿಷನ್ ತಗೊಂಡು ಬಾರಿಸ್ಬಿಡ್ತೀನಿ. ಸಾರಿ ಸರ್. ಸರ್ ನೋಡು, ಆ ಬುದ್ಧಿ ಹೇಳಿ ಈ ತರ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಗೊತ್ತಿಲ್ಲದೆ ಮಾಬಿಟ್ಟ. ಅವನ ಪರವಾಗಿ ನಾನು ಸಾರಿ ಕೇಳ್ತೇನೆ, ಅವನು ಕ್ಷಮಿಸ್ಬಿಡು. ಏ ಕಮಾನ್, ಚೇತರಿಸ್ಕೋಬೇಕು. ನಾನು ನೋಡು ಎಷ್ಟೊಂದು ಕಷ್ಟ ಇದೆ, ನಾನು ಸಂತೋಷವಾಗಿಲ್ವಾ? ನಿನಗೂ ಎಲ್ಲ ಸರಿ ಹೋಗುತ್ತೆ. ನೀನು ಮೊದಲಿನ ಥರ ಆಗಬೇಕು ಅಂತ ನಾನು ದಿನಾಲು ಪ್ರಾರ್ಥನೆ ಮಾಡ್ತಿದ್ದೀನಿ. ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ನೀನು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕಷ್ಟೇ. ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್. ಯಾಕರೋಜಿ, ಒಳ್ಳೆ ಚಪ್ಪರ್ ನನ್ ಮಗನಿಗೆ ಕೊಟ್ಬಿಟ್ಟಿರಲ್ಲ ಗಾಡಿ, ಎಲ್ಲಿ ಹುಡ್ಕೊಂಡು ಸಿಗ್ತಾ ಇಲ್ಲ. ಅದಲ್ಲ ಕಣ, ಆ ನನ್ ಮಗ ಸಿಕ್ಕದ್ರ ಅವನ್ನ ಅವನು ಅವ್ನ ಗಾಡಿನ. ಏ ಅದಲ್ಲ ಕಣ, ಅವ್ನ್ ಬಾರಿ ಚಾಲಕ ಇದ್ದಾನೆ ಬಾಯ್, ಕೈಗೂ ಸಿಗಲ್ಲ ಕಣ್ಗೂ ಬೀಳಲ್ಲ, ಏನ್ ಮಾಡೋದು? ಏನೋ ನಿಮ್ ಕೃಪೆಯಿಂದ ಎವ್ರಿಥಿಂಗ್ ಗೋಯಿಂಗ್ ಸ್ಮೂತ್ ಅಂಡ್ ಫೈನ್. ಹಾಯ್ ಪ್ರೀತಮ್. ಹಲೋ ಸರ್. ಎವ್ರಿಥಿಂಗ್ ಇಸ್ ಫೈನ್, ಸ್ಮೂತ್ ಅಂಡ್ ಫೈನ್. ಹಲೋ ಹಲೋ, ಮಿಸ್ಟರ್ ಅಪ್ಪುರಾವ್ ಇದಾರ? ಅಪ್ಪುರಾವ್? ಶ್ರೀಮತಿ ಸರಸ್ವತಿ ಅವ್ರ ಹಸ್ಬೆಂಡ್. ಐ ಥಿಂಕ್ ನನಗಿರ್ಬೇಕು. ಹಲೋ ಸರ್, ನಮಸ್ಕಾರ ಸರ್. ನಾನು ಬ್ಯಾಂಕಿಂದ ಮ್ಯಾನೇಜರ್ ಮಾತಾಡ್ತಿರೋದು, ಕುಶಾಲ್ ಶೆಟ್ಟಿ. ಹೇಳಿ ಹೇಳಿ ಸರ್. ನಿಮ್ ಪೇಂಟ್ ಅಂಗಡಿ ಸ್ವಲ್ಪ ಇನ್ಸ್ಪೆಕ್ಟ್ ಮಾಡ್ಬೇಕಿತ್ತು. ಓ ಎಸ್, ಯಾವಾಗ? ನಾಳೆ ಬೆಳಗ್ಗೆ 10 ಗಂಟೆಗೆ ಆಗ್ಬೋದಾ ಸರ್? ಡೆಫಿನೆಟ್ ಆಗಿ 10 ಗಂಟೆಗೆ ಬಂದ್ಬಿಡಿ. ಓಕೆ ಓಕೆ ಸರ್. ಮತ್ತೆ ಒಂದು ಸಣ್ಣ ರಿಕ್ವೆಸ್ಟ್, ತಾವು ತಮ್ಮ ಶ್ರೀಮತಿ ಅವರ ಅಕೌಂಟ್ ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರಿ. ಅಫ್ಕೋರ್ಸ್ ಅಫ್ಕೋರ್ಸ್, ನಾಳೆ ಮೀಟ್ ಮಾಡ್ತೀವಲ್ಲ, ಅಲ್ಲೇ ಎಲ್ಲ ಮಾಡಿ ಮುಗಿಸ್ಬಿಡೋಣ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಅಪ್ಪುರಾವ? ಇಲ್ಲ, ಯಾಕೆ?
ಮತ್ತೆ ಸರ್ಸು ಗಂಡ ಅಂತ ಹೇಳಿದ್ರು ಹೇಳಿದ್ರಲ್ಲೀಗ ಸರಸು ಗಂಡ ನಾನು ನನ್ ಜೊತೆ ಅಪ್ಪುರಾವ್ ಇದಾನ ಅಂತ ಕೇಳಿರ್ಬೇಕು ಸರ್ ಇನ್ನು ಅಪ್ಪುರಾವ್ ನನ್ ಫ್ರೆಂಡ್ ಪರಿಚಯ ಮಾಡ್ಸದಲ್ಲ ಆಡ್ತಾನಲ್ಲ ಅವನು ಸರಸು ಗಂಡ ಜೊತೆ ಇದಾನ ಅಂತ ಕೇಳಿರ್ಬೇಕು ಇವ್ರು ಅಪ್ಪುರಾವ್ ಮೈ ಫ್ರೆಂಡ್ ಏನ್ರಿ ಇವ್ರು ಅವತ್ತು ನನ್ನ ವಾಯ್ಸ್ ನ ಡೌಟ್ ಪಟ್ರು ನನ್ನ ಹೈಟ್ ನೇ ಕಮ್ಮಿ ಮಾಡಿದ್ರು ಇವತ್ತು ಏನ್ ಮೇಡಮ್ ಲಂಡನ್ ಅಲ್ಲಿ ಮೆಡಿಸಿನ್ ಓದಿದ್ರೆ ಇಷ್ಟೊಂದ್ ತಲೆಗೆಟ್ಟಾಗುತ್ತಾಸು ಹೇಗಿತ್ತು ಫುಲ್ ಟಾಸು ಅಂಕಲ್ ಅವನ್ ಪ್ರೀತಮ್ ಅಂತೂ ಅಲ್ವೇ ಅಲ್ಲ ಅಪ್ಪುರಾವ್ ಅಂತ ಯಾರು ಹೇಳಿದ್ರು ಈಗ ಯಾರೋ ಫೋನ್ ಅಲ್ಲಿ ಹೇಳ್ತಾ ಇದ್ರು ಅವ್ರು ಯಾರಂತ ನಿನಗ್ ಗೊತ್ತಾ ನನಗೂ ಗೊತ್ತಿಲ್ಲ ಆದ್ರೆ ನಾಳೆ 10 ಗಂಟೆ ಮೀಟ್ ಮಾಡೋಣ ಅಂತ ಹೇಳ್ತಾ ಇದ್ರು ನಾವು ಮಾತ್ರ ಅವನ ಫಾಲೋ ಮಾಡ್ಲೇಬೇಕು ಅವ್ನ ನಿಜವಾದ ಬಣ್ಣ ಬಯಲಾಗಬೇಕು ಅಂದ್ರೆ ಅವನ್ ಯಾರು ಅವನ್ ಕೆಲ್ಸ ಏನು ಅವನಿಗೆ ಯಾರ ಜೊತೆ ಸಂಬಂಧ ಇದೆ ಅನ್ನೋದನ್ನ ತಿಳ್ಕೋಬೇಕು ಬನ್ನಿ 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 ಬೇಗ ಬನ್ನಿ ಅಲ್ಲಿ ಮೇಡಮ್ ನಂದೇನ್ ತಪ್ಪಿಲ್ಲ ಯಾರೋ ಇಲ್ಲಿಂದ ಬಂದು ನಾನು ಡಿಪಾರ್ಟ್ಮೆಂಟ್ ಸಸ್ಪೆಂಡೆಡ್ ಅಯ್ಯೋ ಏನಡೆ ಬರಲ್ಲಯ್ಯ ಅವ್ರ ಆ ಕಡೆ ನಾನ್ ಈ ಕಡೆ ಯಾವನೇ ಅವನು ಜ್ಯೂಸ್ ತಗೊಂಡು ಬಂತ ಹೇಳಿ ಎಷ್ಟೊತ್ತಾಯ್ತು ಬೇಗ ತಗೊಂಡ್ಬರ ಅಮ್ಮ ಈ ಮ್ಯಾನೇಜರ್ ದಿವಾಕರ್ ಅವ್ರ ಆಫೀಸ್ ಇದೇನಾ ಇದಾನ ಅವನು ಇವನ್ ಯಾಕೆ ಇಲ್ಲಿಗೆ ಬಂದ ಯಾರ್ ಬೇಕು ದಿವಾಕರ್ ಇದಾನ ದಿವಾಕರ್ ನಮ್ಮ ಮ್ಯಾನೇಜರ್ ಅವನೇ ಅವನೇ ಕರಿ ಕರಿ ಆ ಮಕ್ಕ ಏನ್ ನೋಡ್ತೀಯ ಇವನಿಗೊಂದು ಆಫೀಸ್ ಕಳ್ಳನ ಮಗನೇ ನನ್ನ ಹತ್ರ ದುಡ್ಡು ಅನಿಸ್ಕೊಂಡ್ಬಿಟ್ಟು ನನಗೆ ಗೊತ್ತಿಲ್ಲದಾಗೆ ಮನೆ ಖಾಲಿ ಮಾಡ್ಬಿಟ್ಟಿದ್ಯಾ ಏನ್ ಹೇಳ್ತಿದ್ದೀರಾ ಯಾವ ದುಡ್ಡು ನಾನೇ ತಗೊಂಡೆ ಏಯ್ ನನ್ ದುಡ್ಡು ಜ್ಯೂಸ್ ಅಂಗಡಿ ಕೊಟ್ಟಿರೋ ದುಡ್ಡು ನೀನ್ ದಿವಾಕರ್ ತಾನೆ ನೀನೇ ತಗೊಂಡ್ರೋ ನನ್ ದುಡ್ಡು ಸರ್ 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 ಇಲ್ಲಿ ತಗೊಳ್ಳಿ ಸರ್ ಯಾರೋ ಬಂದು ಮ್ಯಾನೇಜರ್ ಹತ್ರ ಜಗಳ ಆಡ್ತಾ ಇದಾರೆ ಸರ್ ದಿವಾಕರ್ ಏನ್ ವಿಷಯ ಇದು ಏನ್ ವಿಷಯ ಮೋಸ ಮಾಡ್ದವನ್ ಏನ್ರಿ ವಿಷಯ ಹೇಳ್ತಾನೆ ನಾನು ಹೇಳ್ತೀನಿ ಕೇಳಿ ಈ ಅಲಂಕಾರ ಮಾಡ್ಕೊಂಡಿರೋ ವ್ಯಕ್ತಿ ನಾನ್ ಹಂಗೆ ನಾನ್ ಹಿಂಗೆ ಅಂತ ಹೇಳಿಬಿಟ್ಟು ತನ್ನ ಜ್ಯೂಸ್ ಅಂಗಡಿ ನಾನ್ ನನಗ್ ಮಾರಿ 1.5 ಲಕ್ಷ ರೂಪಾಯಿ ತಗೊಂಡು ನಾನು ಮಾರನೇ ದಿನ ಅದನ್ನ ಓಪನ್ ಮಾಡಕ್ ಹೋದ್ರೆ ಸಿನಿಮಾ ಸೆಟ್ ಅಂತ ಕೆಡವು ಹಾಕ್ಬಿಟ್ರು ವಸೂಲ್ ಮಾಡಕ್ ಮನೆಗೆ ಹೋದ್ರೆ ಹೇಳದೆ ಕೇಳದೆ ಮನೆ ಖಾಲಿ ಮಾಡ್ಬಿಟ್ಟವನು ಇಂತ ನಿಲ್ಲಿಸ್ರಿ ಜ್ಯೂಸ್ ಅಂಗಡಿ ಇಟ್ಕೊಂಡು ಜೀವನ ಮಾಡುವಂತ ಮನುಷ್ಯ ಅಲ್ಲ ನಾನು ಈ ಕಂಪನಿ ಮ್ಯಾನೇಜರ್ ರೇ ಹೇಳ್ರಿ ನನ್ ಬಗ್ಗೆ ಪಾಪ ಅವ್ರಂತವ್ರಲ್ಲ ಆಕ್ತಿ ನೋಡಿ ಎಣಿಸ್ಕೊಳ್ಳುವಾಗ ನೀನಿದ್ದೇನೆ ದುಡ್ಡು ಕೊಟ್ಟವ್ ನಾನು 1.5 ಲಕ್ಷ ಏ ಮಿಸ್ಟರ್ ಮಾನವ ಮರ್ಯಾದೆ ಇಟ್ಕೊಂಡು ಮಾತಾಡು ನಾನೇ ನಿನ್ನ ಹತ್ರ ದುಡ್ಡು ತಗೊಂಡೆ ನನ್ನ ಹತ್ರ ದುಡ್ಡು ಇಸ್ಕೊಂಡು ನನ್ನ ಹತ್ರನೇ ಮಾನವ ಮರ್ಯಾದೆ ಅಂತ್ಯ ಕೊಡೆ ಇದು ಆಫೀಸ್ ಇದು ಹಿಂಗೆಲ್ಲ ಕೂಡಾಡ್ಬೇಡ ಹೋಗೇನೇ ಇದ್ರು ಎಂ ಡಿ ಹತ್ರ ಮಾತಾಡು ಯಾವನೇ ನೀನ್ ಎಂ ಡಿ ಮೇಲ್ಗಡೆ ಇದಾರೆ ನಾನೇನ್ ಬಿಡ್ತೀನ ನನಗ್ ಬರೋ ದುಡ್ಡು ನನಗ್ ಬರ್ಲೇಬೇಕು ಏ ಸ್ವಾಮಿ ನೋಡು ಸರ್ ಅವನು ನನ್ನನ್ನ ನೋಡಕ್ ಬಿಡ್ಬೇಡ
ಅವ್ರಿಗೆ ಹೇಳ್ತೀನಿ. ಸರಿ ಸರ್, ಹ್ಮ್ ಬಿಡ್ತೀನಿ ಅಂತ ಚಾನ್ಸ್. ರೀ ರೀ ರೀ, ಯಾರ್ ಬೇಕ್ರಿ? ನಾನು ಅವ್ನು ನೋಡ್ಬೇಕು. ಏ ಯಾರಿಲ್ಲ ಅಲ್ಲಿ? ಯೋ ನಿಮ್ ಎಂ ಡಿ ನೋಡ್ಬೇಕೇ? ಎಂ ಡಿ ಅವ್ರಲ್ಲಿ ಇಲ್ಲ. ನಡೀರಿ ನಡಿ. ಯೋ ಏನ್ ಮಾತಾಡ್ತಾ ಇದೆ? ಅವ್ನು ಹೇಳ್ತಾನ ಯಪ್ಪ ಇಲ್ಲೇ ಇದ್ದಾನೆ ಅಂತ. ಯಾರು ಹೇಳಿದ್ರು ಅಲ್ಲಿ ಇಲ್ಲ. ನಡೀರಿ ನಡಿ. ನೀವು ಬಿಡ, ಅವನೇನ್ ದೊಡ್ಡ ಹಾಡ್ರ ನನಗೆ? ಏನ್ ಇಲ್ಲ ಅಂತ ಹೇಳಿದ್ರು ಏನ್ ಮಾತಾಡ್ತಾ ಇದ್ದಾನೆ ಇವನು? ಏ ನಿಂಗ್ ಪ್ರೀತಮ್ ಗೊತ್ತಾನೆ? ಅರ್ಥನೇ ಆಗ್ತಾ ಇಲ್ವಲ್ಲಯ್ಯ, ಯಾವ ಭಾಷೆನೇ ಇದು? ಅಯ್ಯೋ ಇರಿ 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 ಇರಿ, ನಾ ಹೇಳ್ತೀನಿ ನಾ ಹೇಳ್ತೀನಿ ನಾ ಹೇಳ್ತೀನಿ ಸರ್. ಇವರು ನನ್ನ ಫ್ರೆಂಡ್ ಮಾವ. ಇವ್ರ ಮಗಳು ಮದುವೆಗೆ ಅಂತ ನನ್ನ ಹತ್ರ 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ರು. ಆ ಸಾಲ ಕೊಡಕ್ ಲೇಟ್ ಆಗ್ತಿದೆ ಅಂತ ಕಾಲ್ ಇಟ್ಕೊಂಡು ಕ್ಷಮೆ ಕೇಳ್ತಿದ್ದಾರೆ. ಅಲ್ಲ ಹಿರಿಯರು ನೀವು ಕಾಲೆಲ್ಲ ಇಟ್ಕೊಂಡು ಕ್ಷಮೆ ಕೇಳೋದ? ಕೊಡಿ, ನಿಧಾನ ಕೊಡಿ, ಪರವಾಗಿಲ್ಲ. ಸುಮ್ನೆ ಇರಿ, ಬನ್ನಿ ನೋಡಿ. ನೀವೇನ್ ಹೇಳ್ತಾ ಇದ್ರಿ ಇನ್ನೊಂದ್ಸರಿ ಹೇಳಿ. ಸದ್ಯ ಅವ್ರು ಹೇಳ್ತಿದ್ದಾರೆ ದೇವರಾಣೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ. ನೀವೇನ್ ಬರಿ ಮಾಡ್ಬಿಡಿ, ಅಸಲ್ ಕೊಡಿ ಸಾಕು, ಬಡ್ಡಿ ಎಲ್ಲ ಬೇಡ ನನ್ಗೆ. ಅದಯ್ಯೋ ಅಳ್ತಿದಾರ್ ನೋಡಿ ಅವರು, ಎಂತ ಒಳ್ಳೆ ಜನ ಸರ್. ಮಗಳ ಮದ್ವೆ ತೊಡೆದ್ರೆ ನಾವು. ಓ ಹಲೋ ಡಾಕ್ಟರ್, ಇವ್ರು ಇವ್ರ ಮಗಳ ಮದ್ವೆಗೆ ಅಂತ 2 ಲಕ್ಷ ಸಾಲ ತಗೊಂಡಿದ್ರು. ಮದ್ವೆ ಛತ್ರ ಬುಕ್ ಮಾಡಕ್ ಹೋದಾಗ ಚಕ್ರದ ಕ್ಲಸ್ಗೆ ಹಾಕೊಂಡ್ ಹಿಂಗ್ ಆಗ್ಬಿಟ್ಟಿದ್ರು. ಮೊದ್ಲು ಇವ್ರಿಗೆ ಅಟೆಂಡ್ ಮಾಡಿ. ನೀನ್ ಈ ರೀತಿ ಕೂಗಾಡಿದ್ರೆ ಕೋಮಾ ಹೋಗ್ತೀಯ. ಸುಮ್ನೆ ಹೋಗಿ ರೆಸ್ಟ್ ತಗೋ. ರೆಸ್ಟ್ ಇವ್ರಿಗೆ ಒಳಗಡೆ ಹೋಗಿ ರೆಸ್ಟ್ ತಗೊಳಕ್ ಹೇಳಿ, ಇಲ್ಲ ಅಂದ್ರೆ ಒಂದ್ ಇಂಜೆಕ್ಷನ್ ಕೊಟ್ಬಿಡಿ. ಒಂದ್ ವಾರ ಮಲ್ಕೊಂಡೇ ಇರ್ಲಿ. ಅವ್ರು 2 ವಾರ ಮಲ್ಕೊಂಡ್ರು ಪರವಾಗಿಲ್ಲ, ಮದುವೆ ಇರೋದು ಮುಂದಿನ ತಿಂಗಳು. ಮನುಷ್ಯರು ಮುಖ್ಯ, ಹಣನ ಮುಖ್ಯ. ಆರೋಗ್ಯ ನೋಡ್ಕೊಳ್ಳಿ ನೀವು, ಆರೋಗ್ಯ ನೋಡ್ಕೊಳ್ಳಿ. ಸಾಲದ ವಿಷಯ ಬಿಡ್ರಿ, ಆರೋಗ್ಯ ಆರೋಗ್ಯ ಮುಖ್ಯ. ಸಾಲ ಬಿಡಿ ಪರವಾಗಿಲ್ಲ, ನನಗೇನ್ ದುಡ್ಡು ಬೇಡ. ಇವನಿಗೆ 2 ಲಕ್ಷ ರೂಪಾಯಿ ನಮನ. ಮಿಸ್ಟರ್ ಅಪ್ಪುರಾವ್, ಅಲ್ಲಿ ಯಾರಿಗ ಅರ್ಥ ಆಯ್ತೋ ಬಿಡ್ತೋ ನನಗ್ ಗೊತ್ತಿಲ್ಲ. ನನಗ್ ಮಾತ್ರ ನಿನ್ ಪ್ರೀತಮ್ ಅಲ್ಲ ಅಂತ ಗೊತ್ತಾಯ್ತು. ಆ ಏ ತಿಂದು ಮಂಗ ಅವಾಗ ಅವಾಗ ಅಪ್ಪು ಅಪ್ಪು ಅಂತಿದ್ನಲ್ಲ, ಚೆನ್ನಾಗ್ ಮುಚ್ಚಿಡಿದ್ಯಾ? ಏನು ಪತ್ತೆದಾರಿ ಮಾಡ್ತಿದ್ಯಾ? ಪತ್ತೆದಾರಿ ಅಲ್ಲ, ಆದ್ರೆ ಸರ್ಸು ಜೀವನಕ್ಕೆ ಅನ್ಯಾಯ ಮಾಡೋಕೆ ನಾನ್ ಯಾರಿಗೂ ಬಿಡಲ್ಲ ಆಯ್ತಾ. ನಿನ್ನ ಪೊಲೀಸ್ ಹಿಡ್ಕೊಡ್ದೆ ಹೋದ್ರೆ ನನ್ನ ಹೆಸರು ಹಿಡ್ಕೊಡೆ ನೋಡ್ತಾ ಇರೋ. ಹೇ ಸರ್ಸು, ನನ್ನ ಸಖತ್ತ ತಗಲಾಕ್ಬಿಟ್ಟು ನೀನ್ ಆರಾಮಾಗಿ ಮಲಗಿದ್ಯಾ. ಅಲ್ಲಿ ನಮ್ಮ ಊರಲ್ಲಿ ನನ್ನ ತಂಗಿ ಕಾಲೇಜ್ ಫೀಸ್ ಕಟ್ಟಿಲ್ಲ ಅಂತ ಮನೆ ಕಳಿಸ್ಬಿಟ್ಟಿದ್ದಾರೆ. ನಮ್ಮಪ್ಪನ ಯಾವಾಗ ಜೈಲಿಗೆ ಕಳಿಸ್ತಾರೋ ಅಂತ ಟೆನ್ಷನ್ ನಾನು ಇಲ್ಲಿ ಬಂದಿದ್ದು. ಇಲ್ಲಿ ನಿನ್ ತಂಗಿ ಆ ಸೂರ್ಪಣಕ್ಕೆ ಮಾಡೋ ಹಾವಳಿ ನೋಡಿದ್ರೆ ಎಲ್ಲಿ ನಾನು ಪ್ರೀತಮ್ಮಲ್ಲ ಅಂತ ಪ್ರೂವ್ ಮಾಡ್ಬಿಡ್ತಾಳೋ ಅಂತ ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ದೀನಿ. ಸುನಾಮಿ ತರ ಪ್ರಾಬ್ಲಮ್ಸ್ ಒಂದ್ರ ಮೇಲೆ ಒಂದು ಅಪ್ಪಳಿಸ್ತಾ ಇದೆ, ನೀನ್ ಮಲಗಿರು. ಆ ಬ್ಯಾಂಕ್ ಮ್ಯಾನೇಜರ್ ಇದಾನಲ್ಲ, ನಿನ್ ಕಂಪನಿ ಅಕೌಂಟ್ ಎಲ್ಲ ಅವನ್ ಬ್ರಾಂಚ್ ಟ್ರಾನ್ಸ್ಫರ್ ಆಗ್ಬೇಕಂತೆ, ಆಗ್ಲೇ ನನ್ ಲೋನ್ ಸ್ಯಾಂಕ್ಷನ್ ಮಾಡ್ತಾನಂತೆ. ಇನ್ನೊಂದ್ ಗೆಳೆಯ ಪೀಟರ್ ನನ್ ಚೇರ್ ಮೇಲೆ ಕೂತ್ಕೊಂಡು ಒಂದ್ ಕೈಯಲ್ಲಿ ಲಂಚ ಇನ್ನೊಂದ್ ಕೈಯಲ್ಲಿ ಕಮಿಷನ್, ಕಣ್ ಕಂಡವ್ರ ಹತ್ರ ಏನೇನೋ ಪೇಪರ್ ಸೈನ್ ಮಾಡಿ ಯಾವಾಗ ನಿಮ್ ಕಂಪನಿನ ಮುಳುಗಿಸೇ ಬಿಡ್ತಾನೋ ಅಂತ ಭಯದಲ್ಲಿ ಒದ್ದಾಡ್ತಿದ್ದೀನಿ. ನೀನ್ ಮಾತ್ರ ಏನು ಹೇಳದೆ ಮಲಗಿದ್ಯಾ. ನೋಡು ಸರ್ಸು, ನೀನಾಗೆ ಎದ್ದು ನಾನ್ ಪ್ರೀತಮ್ಮಲ್ಲ ಅಂತ ಹೇಳಿದ್ರೇನೆ ನನಗ್ ಮುಕ್ತಿ. ಏನಾದ್ರೂ ಹೇಳು ಸರ್ಸು. ಬೇಡ, ಹೀಗೆ ಮಲಗಿರು, ನಾನ್ ನಿಜವಾಗ್ಲೂ ಪ್ರೀತಮ್ ಆಗ್ಬಿಡ್ತೀನಿ. ನಿನ್ ಗಂಡ ಹಾಗೆ ನಾಟಕ ಮುಂದುವರಿಸ್ತೀನಿ, ನಿಮ್ಮ ಅಪ್ಪನ ಆಸ್ತಿನ ಲಪ್ತಾಯಿಸ್ತೀನಿ, ನನ್ನ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಕೊನೆ ನಿಮ್ಮ ಅಪ್ಪ ಎಂ ಜಿ ರೋಡ್ ಫುಟ್ಪಾತ್ ಅಲ್ಲಿ ಭಿಕ್ಷೆ ಭಿಕ್ಷೆ. ಸರ್ಸು ಕೈ ಮೂವ್ ಆಯ್ತು. ಹೌದಾ? ನಿಜವಾಗ್ಲೂ ಐಸ್ವೇರ್.
ಅಮ್ಮ ಸರ್ಸು, ಇನ್ನೊಂದ್ಸಲ ಕೈ ಎತ್ತಮ್ಮ, ಪ್ಲೀಸ್ ಲಿಫ್ಟ್ ಯುವರ್ ಹ್ಯಾಂಡ್. ಹಾ ಎತ್ತು. ಯಾವ ಕೈ ಎತ್ತಿದ್ಲು ಪ್ರೀತಮ್? ಹಾ ಎಡಗನ್ನೆ, ಐ ಮೀನ್ ನಮ್ಮ ಬಲಗೈ. ಅಮ್ಮ ಇನ್ನೊಂದ್ಸಲ ಪ್ರಯತ್ನ ಪಟ್ಬಿಡಮ್ಮ ಪ್ಲೀಸ್. ಸರ್ಸು, ಯಾವ ಕೈ ಎತ್ತಿದ್ದೆ ಅದನ್ನೇ ಪ್ರಯತ್ನ ಮಾಡಮ್ಮ ಪ್ಲೀಸ್. ಯಾವಾಗ ಲಿಫ್ಟ್ ಮಾಡಿದ್ಲು? ಅದು ಹಾಗೆ ಜನರಲ್ ಆಗಿ ಅದು ಇದು ಮಾತಾಡ್ತಿದ್ದೆ ಆಗ. ಯಾವ ಮಾತಕ್ಕೆ ಕೈ ಎತ್ತಿದ್ಲು? ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ವರ್ಮಾ ಅವರು ಫುಟ್ಪಾತ್ ಅಲ್ಲಿ ಭಿಕ್ಷೆ ಬೇಡ. ಹೇಳಿ ಹೇಳಿ ಮುಂದಕ್ಕೆ ಹೇಳಿ. ನನ್ ಜೀವನನೇ ವರ್ಮಾ ಅವ್ರು ಕೊಟ್ಟಿದ್ ಭಿಕ್ಷೆ. ನಾನು ಅವ್ರ ಅಳಿಯ ಅಲ್ಲ, ಮಗನೂ ಅಲ್ಲ, ಸ್ನೇಹಿತ ತರ ನನ್ ಜೀವನನೇ ಅವರು ಅಂತ. ನೀನು ಭಾಗ್ಯವಂತೆ, ನಾನು ಭಾಗ್ಯವಂತ, ನಾವಿಬ್ರು ಭಾಗ್ಯವಂತರು ಅಂತ ಹೇಳ್ತಿದ್ದೆ ಆಗ. ಎಕ್ಸಲೆಂಟ್, ಮುಂದಕ್ಕೆ ಹೇಳಿ. ಮುಂದಕ್ಕೇನ್ರಿ, ಅಷ್ಟೇ ರೀ ಅಷ್ಟೇ. ವರ್ಮಾ ಅವ್ರ ಬಗ್ಗೆ ಏನೋ ಹೇಳ್ತಿದ್ರಲ್ಲ, ಅದು ಅದನ್ನೆಲ್ಲ ಹೇಳಕ್ ಆಗಲ್ಲ ರೀ. ಅದನ್ನೇ ಹೇಳ್ತಿದ್ದೆ ಸರ್, ನೀನು ಭಾಗ್ಯವಂತೆ, ನಾನು ಭಾಗ್ಯವಂತ, ಭಾಗ್ಯವಂತರು. ಈಗ ಅದನ್ನೇ ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳಿ, ಸ್ವಲ್ಪ ಜೋರಾಗಿ ಪ್ಲೀಸ್. ಅದೇನೋ ಹೇಳಿದೆ ಸರ್ ಅಷ್ಟೇ. ಅದನ್ನ ಅವಳ ಹತ್ರ ಹೇಳಿ ಪ್ಲೀಸ್. ನೀನು ಭಾಗ್ಯವಂತೆ, ನಾನು ಭಾಗ್ಯವಂತ, ಭಾಗ್ಯವಂತರು ನಾವೇ ಭಾಗ್ಯವಂತರು. ಬಿಟ್ಬಿಡಿ ಸರ್, ಯಾಕೆ ಸರ್ ಕೊಳಕ್ ಹೋಗ್ತೀರಾ ದೇವರಾಳಿಗೋ? ಸರ್ಸು ಸರ್ಸು, ಕೈ ಎತ್ತು ಸರ್ಸು, ನಾನು ಮರ್ಯಾದೆ ಉಳ್ಸು ಸರ್ಸು, ಸರ್ಸು ಪ್ಲೀಸ್. ಐ ಆಮ್ ಸಾರಿ, ಯಾವುದೋ ಎಮೋಷನಲ್ ಟೈಮಲ್ಲಿ ಹೀಗಾಗಿದೆ, ಮತ್ತೆ ಹೀಗಾಗೋದಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ಯಾವ ವೇಳೆಯಲ್ಲಿ ಬೇಕಾದರೂ ಹೀಗಾಗಬಹುದು ಅಂತ. ಈಗ ಆ ಎಮೋಷನಲ್ ಪ್ಲೇ ಪ್ರೀತಮ್ ಅವ್ರ ಕೈಯಲ್ಲಿದೆ. ಬನ್ನಿ ನಾವೆಲ್ಲ ಹೋಗೋಣ, ಅವ್ರ ಒಟ್ಟಿಗೆ ಇರಲಿ. ನಡಿ ನಡಿ ನಡಿ. ಹೇ ಸರ್ಸು, ನಿನ್ನ ನೋಯಿಸ್ಬೇಕು, ನಿನಗೆ ಮೋಸ ಮಾಡಬೇಕು ಅಂತಿದ್ದನ್ನೆಲ್ಲ ಮಾಡಲಿಲ್ಲ. ನನ್ನ ಕೆಟ್ಟ ಪರಿಸ್ಥಿತಿ ಇದನ್ನೆಲ್ಲ ಮಾಡಿಸ್ಬಿಡ್ತು. ಆದರೆ ಈಗ ನಿಮ್ಮ ಆಸ್ತಿ ಅಂತಸ್ತು, ನನ್ನ ಬ್ಯಾಂಕ್ ಲೋನು ಏನೂ ಬೇಡ ಅನ್ನಿಸ್ತಿದೆ. ಅವತ್ತು ವಾಸಣ್ಣ ಹೇಳಿದ್ರು ನಿನ್ನ ಕೈ ಕಾಲು ಸರಿಯೋಗೋರು ಜೊತೆಗಿರು ಅಂತ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೆ. ಹೇಗಾದರೂ ನೀನ್ ಮೊದಲಿನ ತರ ಓಡಾಡಬೇಕು, ಅದನ್ನ ನನ್ನ ಕಣ್ ತುಂಬ ನೋಡಬೇಕು, ಅದೊಂದೇ ನನ್ನ ಆಸೆ ಸರ್ಸು. ನೀನ್ ಕೈ ಎತ್ತದೆ ಅಂತ ಹೇಳಿದ್ರೆ ಇಲ್ಲಿ ಯಾರು ನಂಬ್ತಿಲ್ಲ ಸರ್ಸು. ನೋಡು, ಇದೇ ಕೈಯಲ್ಲಿ ನಾನು ಹೊಡೆದೆ, ಮತ್ತೆ ಹೊಡಿ, ಪ್ರಯತ್ನ ಪಡು. ನಿಮ್ಮ ಅಪ್ಪನ ಆಸ್ತಿನೆಲ್ಲ ಲಪ್ಟಾಯಿಸ್ತೀನಿ. ನಿಮ್ಮ ಅಪ್ಪ ಮಾತ್ರ ಅಲ್ಲ, ನಿಮ್ ಇಡೀ ಕುಟುಂಬಾನೇ ಭಿಕ್ಷೆ ಬೇಡಬೇಕು. ಹೊಡಿ ಹೊಡಿ ಹೊಡಿ. ನಿಮ್ ತಂಗಿ ಸಾರಳನ್ ಮಾತ್ರ ಅಲ್ಲ, ನಿಮ್ ಕುಟುಂಬದವರೆಲ್ಲ ಊರಿಂದ ಓಡಿಸ್ತೀನಿ, ಅವಮಾನ ಮಾಡ್ತೀನಿ. ಹೊಡಿ ಹೊಡಿ. ಧರಪುರ ಪ್ರೀತಮ್ ಅಲ್ಲ, ನಿನ್ ಮದುವೆ ಆಗಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ. ಓಡಿ ಗಾಡಿ ನಿಮ್ದೇ ಅಲ್ವಾ? ಹಾಯ್ ಹಾಯ್. ಏನಿಲ್ಲಿ? ಹಾ ಹೀಗೆ ಎಸ್ ಐ ಅಲ್ವಾ, ಯಾರೋ ಒಬ್ಬನ್ ಫಾಲೋ ಮಾಡ್ತಾ ಇದ್ದೀನಿ. ಓ ಸಿಕ್ಕದ? ಇನ್ನಿಲ್ಲ, ಈಗೀಗ ಸಿಕ್ತಾನೀಗ. ಅವನಾ? ಯಾರು? ಮೊದಲ ಲಾರಿ ಅಲ್ಲ
ಓ ಲಾಲ್ ಗಡಿ ಪಲ್ ಸರ್ ಓಚ್ ಗಡಿ ಸರ್ ಉನ್ನೇ ಉಸ್ಪೆ ಬೈಟ್ಕೋ ತುಮೆ ಆನಾ ಸರ್ ಹಾ ಜರ ಜಲ್ದಿ ಆನಾ ಅಚ್ಚಾ ಸರ್ ಮೇ ಬಸ್ ಸ್ಟ್ಯಾಂಡ್ ಪೆ ಹೂ ದೊಡ್ಡ ಪತ್ತದಾರಿ ಆಫೀಸರ್ ನೀನು ಏನ್ರಿ ಇದು ಹುಡುಗಾಟ ನಾನು ನಿಜ ಹೇಳ್ತಿದ್ದೀನಿ ಪ್ಲೀಸ್ ರೀ ಪಾಗು ತೆಗಿರಿ ನಾನು ಹೋಗ್ಬೇಕು ಫ್ಲೈಟ್ ಹೊರಟೋಗ್ಲಿ ಜೊತೆಗೆ ನಿನ್ ಕೊಬ್ಬು ಇಳಿಲಿ ಇಲ್ಲೇ ಕೊಡಿ ನಿಮ್ ಮಗಳಿದಾಳಲ್ಲ ಏನು ಅವಳ ಹೆಸರು ಹ ಸರಳ ಸರಳ ದಿ ಗ್ರೇಟ್ ಅವಳಿನ್ನೂ ನನ್ನ ಬೆನ್ನತ್ತೋದನ್ನ ಬಿಟ್ಟಿಲ್ಲ ಇವತ್ ಏನಾಯ್ತು ಗೊತ್ತಾ ಸರ್ ಇನ್ನು ಅವಳಿಂದ ನಿನಗೆ ತೊಂದರೆ ಆಗೋಲ್ಲ ಅವಳು ಏರ್ಪೋರ್ಟ್ ಹೋಗಾಯ್ತು ಹೋದೋಕೆ ಲಂಡನ್ಗೆ ಹೋಗ್ತಾ ಇದ್ದಾಳೆ ಸಮಾಧಾನ ಆಯ್ತು ತಾನೆ ಹೋಗೋಕೆ ಮುಂಚೆ ನಿನ್ನ ಹತ್ರ ಮಾತಾಡಬೇಕು ಅಂತ ತುಂಬ ಹುಡುಕಿದ್ಲು ನೀನು ಸಿಕ್ಕಲಿಲ್ಲ ಕಾಗದ ಕೊಟ್ಟಿದ್ದಾಳೆ ಪ್ರೀತಮ್ ಅಲಿಯಾಸ್ ಮಿಸ್ಟರ್ ಅಪ್ಪು ಯಾವುದೋ ಸಂದರ್ಭಕ್ಕೆ ಸಿಕ್ಕಿ ನಿನ್ನ ಪ್ರೀತಮ್ ಥರ ನಾಟಕಾಡ್ತಿದ್ಯಾ ಅಂತ ನನಗೆ ಗೊತ್ತಾಯ್ತು ನಿನ್ ಸರ್ಸು ಹತ್ರ ಮಾತಾಡಿದನ್ನ ನಾನು ಕೇಳಿಸ್ಕೊಂಡೆ ನಿನ್ ಪ್ರೀತಮ್ ಆಗಿ ಸರ್ಸುಗೆ ಸಹಾಯ ಮಾಡ್ತಿದ್ದೀವಿ ವಿನಃ ಮೋಸ ಮಾಡ್ತಿಲ್ಲ ಅಂತ ನನಗೆ ಗೊತ್ತಾಯ್ತು ನಿನ್ನಲ್ಲಿರೋ ಒಳ್ಳೆತನ ಒಳ್ಳೆ ಮನಸ್ಸು ನನಗೆ ಅರ್ಥ ಆಯ್ತು ನನ್ನಿಂದ ನಿನ್ಗೆ ತುಂಬ ತೊಂದರೆ ಆಯ್ತು ಕ್ಷಮೆ ಇರಲಿ ಮತ್ತೆ ಬಂದಾಗ ಭೇಟಿಯಾಗೋಣ ಬಾಯ್ ಐ ಆಮ್ ಸಾರಿ ನೀ ನಿಜಾನ ಹೇಳಿದ್ರು ಕೇಳೋ ಪರಿಸ್ಥಿತಿ ನಾನಿರಲಿಲ್ಲ ದುಡುಕಿ ನಿನ್ನ ತೊಂದರೆಯಲ್ಲಿ ಸಿಕ್ಕಾಕ್ಸ್ಬಿಟ್ಟೆ ಐ ಆಮ್ ಸಾರಿ ಬಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳು ಮಾಡಿಬಿಡ್ತೀವಿ ಆ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಪಡಬೇಕು ಅನಿಸುತ್ತೆ ಹೇಗೆ ಅಂತ ಗೊತ್ತಾಗೋದಿಲ್ಲ ಆ ಥರ ಪರಿಸ್ಥಿತಿಯಲ್ಲಿದ್ದೀನಿ ನಾನು ನಿನಗೆ ಏನು ಶಿಕ್ಷೆ ಕೊಡಬೇಕು ಅನಿಸುತ್ತೋ ಕೊಡು ಹ್ಞೂ ಹೊಡಿ ಲಂಡನ್ ಹೋಗ್ತೀನಿ ಅಂತ ಹೇಳಿ ವಾಪಸ್ ಬಂದಿದ್ಯಲ್ಲ ಇಲ್ಲಮ್ಮ ನಾನು ಹೋಗಲ್ಲ ಸರ್ಸುನ ಈ ಪರಿಸ್ಥಿತಿಲಿ ಬಿಟ್ಟು ಹೋಗಕ್ ನಂಗೆ ಮನ್ಸು ಬರ್ತಾ ಇಲ್ಲ ಅದಕ್ಕೆ ಸರ್ಸು ನಡೆಯೋಗಾದ್ಮೇಲೆ ವಾಪಸ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಎಷ್ಟೇ ಆದ್ರೂ ನೀನ್ ಅಪ್ಪನ ಮಗಳಲ್ವಾ ಗುಡ್ ಡಿಸಿಷನ್ ಈಗ ನಿಮ್ಮ ಅಕ್ಕಂಗೆ ನಿನ್ನ ಸಹಾಯ ಬೇಕೇ ಬೇಕು ಹೌದು ಹಲೋ ನೀವಾ ನಾನಲ್ಲ ಹೊರಗಡೆ ಪೊಲೀಸ್ ಬಂದಿದ್ದಾರೆ ಯಾಕೆ ಪ್ರೀತಮ್ನ ಅರೆಸ್ಟ್ ಮಾಡೋಕೆ
ನಾನು ಪ್ರೀತಮ್ ಅಲ್ವಲ್ಲ? ನೀವೇ ಅಂತ ಅಪ್ಪುರವೇ ಹೇಳಿದ್ದು. ಆಮೇಲೆ ಪೊಲೀಸ್ ಆಫೀಸ್ ಒಳಗಡೆ ಬಂದು MD ನ ಅರೆಸ್ಟ್ ಮಾಡ್ಕೊಂಡ್ರೆ ಈ ಕಂಪನಿ ಮಾನ ಮರ್ಯಾದೆ ಏನಾಗ್ಬೇಡ, ಅದಕ್ಕೆ ಹೊರಗಡೆನೆ ನಿಲ್ಲಿಸ್ಬಿಟ್ ಬಂದಿದ್ದೀನಿ. ತಾವೇ ಬರ್ತೀರೋ ಅಥವಾ ಅವ್ರನ್ನ ಒಳಗಡೆ? ಇಲ್ಲ ಇಲ್ಲ, ನಾನೇ ಬರ್ತೀನಿ. ಬನ್ನಿ ಬನ್ನಿ, ಪ್ಲೀಸ್ ಪ್ಲೀಸ್ ಬನ್ನಿ ಬನ್ನಿ ಬನ್ನಿ. ಪೊಲೀಸ್ ನೋಡಿಲ್ಲಿ, ಪೊಲೀಸ್ನವರಲ್ಲ, ಇನ್ನೊಬ್ಬ ಕಳ್ಳ ಇದ್ದಾನೆ. ಕಳ್ಳನ? ನೀನೇನು ಕಳ್ಳ? ನಾನ್ ಕಳ್ಳ, ನಿನ್ ಮಳ್ಳ, ಇವಳ ಬೆಲ್ಲ. ವಿರೋಧ ಪಕ್ಷ ಅಲ್ವೇನಾ? ವಿರೋಧ ಪಕ್ಷದಲ್ಲಿ ಇದ್ಲು, ಈಗ ಪಕ್ಷಾಂತರ ಆಗಿ ಅಪ್ಪು ಪಕ್ಷದ ಗೃಹ ಸಚಿವೆ. ಇಲ್ಲ, ನಾನು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದ್ದೇನೆ. ಇದು ಏನು ಪೊಲೀಸ್ ಮ್ಯಾಟರ್ ಇಲ್ವಾ? ನೀನು ಮದುವೆ ಮಾಡ್ಸೋಣ ಅಂತಿದ್ದೀವಿ. ಎಸ್, ರಿಜಿಸ್ಟರ್ ಆಫೀಸ್ ಹೋಗಿ ನೀನು ಮೇರಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಬಿಡಿ. ಹೇಗೂ ನಿಮ್ಮ ಮಾವ ಹಾಸ್ಪಿಟಲ್ ಫ್ಲಾಟ್ ಆಗಿದ್ದಾರೆ, ಅವ್ನ್ ಬರಕ್ ಮುಂಚೆ ಎಲ್ಲ ಮುಗಿಸ್ಬಿಡೋಣ. ಮದ್ವೆ ಯಾವಾಗ ಅಂತ ಕೇಳಲಿಲ್ಲ. ಯಾವಾಗ? ಮಾಘ ಮಾಸದ ಎರಡನೇ ಮಂಗಳವಾರ. ಪ್ರಪಂಚದಲ್ಲಿ ಯಾವನು ಆಗಲ್ಲ, ನೀನ್ ಆಗ್ಬಿಡು. ಹೇಳಿ. ಹೌದು, ಬೋರ್ಡ್ ಮೀಟಿಂಗ್ 25th ಇದೆ. ನನ್ನ
ಹೃದಯ ಕೊಟ್ಟು ಹೋಗು ಬಾಲೆ ಪ್ರೀತಿಯ ಪಯಣಕ್ಕೆ ಹೊರಟಿದೆ ಹೃದಯ ಅಪ್ಪೋ ನಿನ್ ಊರಿಂದ ಲೆಟರ್ ಬಂದಿದೆ ಬ್ರೀಫ್ ಕೇಸ್ ಮೇಲಿದೆ ನೋಡು ಏನಾಯ್ತು ಅಪ್ಪಂದು ಕೇಸ್ ವಿಚಾರಣೆ ಎಲ್ಲ ಮುಗಿತಂತೆ ಸೋಲೋದು ಗ್ಯಾರಂಟಿ ಅಂತ ಲಾಯರ್ ಬರ್ದಿದ್ದಾರೆ 18ನೇ ತಾರೀಕು ತೀರ್ಪಂತೆ 6 ವರ್ಷ ಜೈಲ್ ಶಿಕ್ಷೆ ಆಗ್ಬೋದು ಅಂತ ಬರ್ತಿದ್ದಾರೆ ಅಷ್ಟರಲ್ಲಿ ಬ್ಯಾಂಕಿಂದ ಕಳೆದೋದ 7 ಲಕ್ಷ ರೂಪಾಯಿನ ವಾಪಸ್ ಕೊಟ್ರೆ ಶಿಕ್ಷೆ ರದ್ದಾಗ್ಬೋದು ಅಂತ ಬರ್ತಿದ್ದಾರೆ ನಮ್ಗ್ಯಾರು 7 ಲಕ್ಷ ರೂಪಾಯಿ ಕೊಡ್ತಾರೆ ಅರ್ಜೆಂಟ್ ಆಗಿ ದುಡ್ಡು ಬೇಕಲ್ಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಏನಂತಿದ್ದಾಳೆ ನಮ್ಮ ಸರಸು ಏನು ಅಂತಿಲ್ಲ ಡಾಕ್ಟ್ರೆ ಅಂಕಲ್ ಸರಸು ಮಾತಾಡ್ತೀನಮ್ಮ ನನ್ ಗುರು ಸಿಕ್ತಾ ವಾಸು ವಾಸು ಬೇಗ ಬನ್ನಿ ವಾಸು ಸರಸು ಮಾತಾಡ್ದು ನನ್ನ ಗುರುತು ಹಿಡ್ದು ಹೌದಾ ವರ್ಮನ್ಗೆ ವಿಷಯ ತಿಳಿಸ್ಬಿಟ್ಟು ಹೋಗಿ ಎಲ್ಲಾರು ಕರ್ಕೊಂಡ್ ಬಂದ್ರಿ ಇನ್ನೇನಪ್ಪ ಗತಿ ಎಲ್ಲಪ್ಪ ಹುಡ್ಕೋದೇವನ್ನ ಸರ್ಸುಗೆ ಪ್ರಜ್ಞೆ ಬಂದ್ಬಿಡ್ತು ನಿನ್ನ ಗುರುತಿಡ್ದು ಸರ್ಸು ಸರಿ ಹೋಗ್ಬಿಟ್ಲಂತ ನಾನು ಒಂದ್ಸರಿ ಅವ್ರ ಹತ್ರ ಅಪ್ಪ ಅಂತ ಕರ್ಸ್ಕೋಬೇಕು ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ ಬನ್ನಿ ಪ್ಲೀಸ್ ಬನ್ನಿ ಬನ್ನಿ ಕಮಾನ್ ಬಿಡಿ ಸರ್ಸು ಸರ್ಸು ದೇವ್ರ ದೊಡ್ಡವನಮ್ಮ ನೀನ್ ಮತ್ತೆ ಮಾತಾಡುವಾಗ ಆದ್ಯಲ್ಲ ಇದ್ಯಾರು ಅಂತ ಗೊತ್ತಾಯ್ತಾ ಮಗಳೇ ಏಯ್ ಬಾಪ ಇಲ್ಲಿ ಬಾ ಬಾ ಇಲ್ಲಿ ನೋಡು ನೋಡು ಇದ್ಯಾರು ಅಂತ ಗೊತ್ತಾಯ್ತಾ ಯಾರು ಹೇಳು ನೋಡೋಣ ಹೇಳಮ್ಮ ಪ್ರೀತಮ್ ಗುಡ್ ಗುಡ್ ಪ್ರೀತಮ್ ಈ ಖುಷಿ ಆಯ್ತಲ್ಲ ನೋಡಿ ಅವರಿಬ್ರು ಮಾತಾಡೋದಕ್ಕೆ ನಾವು ಅವಕಾಶ ಮಾಡ್ಕೊಳ್ಳೋಣ ಬನ್ನಿ ಬನ್ನಿ ಪ್ಲೀಸ್ ಕಮ್ ನನ್ನ ಯಾಕೆ ಪ್ರೀತಮ್ ಅಂತ ಹೇಳಿದ್ರಿ ನಾನು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಆದ್ರೆ ನಮ್ಮ ಮನೆ ಸಮಸ್ಯೆ ನಮ್ಮಪ್ಪನ ಕೇಸ್ ಎಲ್ಲ ಸೇರಿ ಹೀಗೆ ಮಾಡಿಸ್ಬಿಡ್ತು ಇನ್ಫ್ಯಾಕ್ಟ್ ನಿಮ್ ಚೆಕ್ಕಿಂದ ಕ್ಯಾಶ್ ಮಾಡಿ ದುಡ್ಡಿಲ್ಲೇ ಇದೆ ನೀವು ಹೂ ಅಂದ್ರೆ ಅಪ್ಪ ಇಲ್ಲಾಂದ್ರೆ ಇಲ್ಲೇ ಬಿಟ್ಟೋಗ್ತೀನಿ ಯಾರಿಗೂ ಏನು ಹೇಳೋದ್ ಬೇಡ ನಿಮ್ ಫ್ಯಾಮಿಲಿನ ಹೋಗಿ ನೋಡಿ ಮೊದಲು ನಿಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ Thanks.
ಮಾಡ್ಬೇಕಾಗತ್ತಾ? ಇನ್ನೇನ್ 1 ವರ್ಷ ತಾನೆ ಬಂದ್ಬಿಡ್ತೀನಿ. ಅದಿರ್ಲಿ, ಅಪ್ಪುರ ಅವ್ರಿಗೆ ಲೋನ್ ಬೇರೆ ಸ್ಯಾಂಕ್ಷನ್ ಆಗುತ್ತೆ ಈಗ ಫುಲ್. ಆಮೇಲೆ ಅಮ್ಮ ಎಲ್ಲಿ? ಅಮ್ಮ ಮನೇಲಿ ಇದಾರಲ್ಲ. ಹೌದಾ? ಅಯ್ಯೋ, ಇವನ್ ಪಕ್ಕ ಕಳ್ಳ, ಇವ್ ನಂಬಳ. ಇವನ್ ಹೆಸರು ಪ್ರೀತಮ್ಮಲ್ಲ, ಅಪ್ಪುರಾವ್ ಅಂತ. ನೋಡಿಲಿ, ಅವ್ನ ಆರ್ ಸಿ ಬುಕ್ ಅಲ್ಲಿ, ಅವ್ನ್ ಲೋನ್ ತಗೊಂಡಿರೋ ಫಾರ್ಮ್ ಅಲ್ಲಿ ಎಲ್ಲಾ ದೊಡ್ಡ ಅಪ್ಪುರಾವ್ ಅಂತ ಸಿಗ್ನೇಚರ್ ಮಾಡಿದಾನೆ. ನಿನ್ ಕೈಗೆ ಕೊಡ್ಲಿ, ನೀನು ಅವ್ನ ಕಡೆ ಸೇರ್ಕೊಂಡಿದ್ಯಾ? ನಿನ್ ಕೈಲಿ ಕೊಡಲ್ಲ, ಅಮ್ಮನ್ ಕೈ ಕೊಡ್ತೀನಿ, ಮಾಡ್ತೀನಿ. ಬಂದ 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 ಇವನೇ ಇವನೇ ನನ್ನ ಕೈಗೆ ತಲೆಗೆಲ್ಲ ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ದೀರಾ? ಏನಾಯ್ತು ಹೇಳಿ, ನಿಜ ಹೇಳ್ಬೇಕು ಅಂತ ಸುಮ್ಮನೆ. ಏನ್ರಿ ಇದು, ಮುಖ ಮುಚ್ಚಿ ಎಲ್ಲ ಏನ್ ಮಾಡ್ಕೊಂಡ್ ಬಂದಿದ್ದೀರಾ? ನಿಜ ಹೇಳಕ್ಕೆ ಬಿಡೋದಿಲ್ಲ, ಬಿದ್ದುಬಿಡ್ತೀನಿ ನೋಡು. ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನಾಯ್ತು ಅಂತ ನಾನು ಕೇಳ್ತೀನಿ. ಏನಾಯ್ತು ಹೇಳಯ್ಯ, ನಾನ್ ನಿಜ ಹೇಳಿದ್ರೆ ನಂಬ್ತೀರಾ? ನಂಬದು ಬಿಡೋದು, ಆಮೇಲೆ ಏನಾಯ್ತು ಹೇಳು. ಮಾವ, ನಮ್ ಮನೇಲಿ ಇದಾನಲ್ಲ ಪ್ರೀತಮ್, ಅವ್ನ ಒರಿಜಿನಲ್ ಹೆಸರು ಅಪ್ಪುರಾವ್ ಅಂತ. ಅವನ್ ತಂದೆ ಹೆಸರು ಚಂದ್ರಾಯಪಟ್ಟಣದ ವಿಜಯೇಂದ್ರ ರಾವ್ ಅಂತ. ಅವ್ರಿಗೆ ಇಬ್ರು ಹೆಣ್ ಮಕ್ಳು, ವಿದ್ಯಾ ಅಂತ ಒಬ್ಳು, ಅವಳ ಗಂಡನೆ ನಮ್ ಮ್ಯಾನೇಜರ್ ದಿವಾಕರ್ ಮಾವ. ಈ ನಿಜನೇ ನಾನ್ ನಿಮ್ಗೆ ಹೇಳ್ಬೇಕು ಅಂತಿದ್ದು. ನನ್ ಮಾತ್ ನಂಬಿ ನೀವು, ಬೇಕಾದ್ರೆ ಅವಳು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ, ನೋಡ್ತೀರಾ? ಬಾ ಮೇಲೆ. ಹೌದು ಸರ್, ಇವ್ರು ಹೇಳ್ತಾ ಇರೋದು ನಿಜ. ನಮ್ಮ ಯಜಮಾನ್ರು ನಿಮ್ಮ ಆಫೀಸಲ್ಲೇ ಮ್ಯಾನೇಜರ್ ಆಗಿದ್ದಾರೆ. ನೀವ್ ಅನ್ಕೊಂಡಿರೋ ಪ್ರೀತಮ್ ನಮ್ಮಣ್ಣ ಅಪ್ಪುರಾವ್. ಅಪ್ಪ, ಉಳಿದಿದ್ದನ್ನ ನಾನ್ ಹೇಳ್ತೀನಿ. ಅಪ್ಪುನೇ ಬೇರೆ, ಪ್ರೀತಮ್ಮೇ ಬೇರೆ. ಏನ್ ಸರ್ ನೀನ್ ಹೇಳ್ತಾ ಇರೋದು? ಹೌದಪ್ಪ, ಅಪ್ಪುರಾವ್ ಎಲ್ರ ಬಲವಂತಕ್ಕೆ ಪ್ರೀತಮ್ ಆದ. ವಾಸು, ಇವಳು ಹೇಳ್ತಾ ಇರೋದು ನಿಜಾನ? ಅದು ಕೆಲ ವಿಷಯಗಳು ಗೊತ್ತಿಲ್ದಿರಾನೆ ಏನೇನೋ ನಡೆದ್ಬಿಡುತ್ತೆ. ಅದನ್ನೇ ಯೋಚನೆ ಮಾಡ್ತಾ ತಲೆ ಕೆಡಿಸ್ಕೊಳ್ಳೋದ್ರೊಳಗೆ ಅರ್ಥನೂ ಇಲ್ಲ, ಲಾಭನೂ ಇಲ್ಲ, ಎಲ್ಲ ಬರೀ ಕನ್ಫ್ಯೂಷನ್. ಪ್ರೀತಮ್ ಎಲ್ಲಿ ತಿಳ್ಕೊಳ್ಳೇಬೇಕು ಅನ್ನೋದಾದ್ರೆ ನಾನ್ ಹೇಳ್ತೀನಿ. ಅವತ್ತು ಸರಳ ಹೇಳ್ತಿದ್ಲಲ್ಲಪ್ಪ, ಉದ್ದ ಕೂದ್ಲು, ನೀಳ್ವಾದ ಮೂಗು, ತುಂಟು ನಗು, ಎಲ್ರು ನಗ್ಸ್ತಾ ಇದ್ದಂತ ನನ್ ಪ್ರೀತಮ್. ನಾನ್ ಮನ್ಸ್ಕೊಟ್ಟು ಪ್ರೀತಿಸ್ತಾ ನನ್ ಪ್ರೀತಮ್. ಮದ್ವೆ ಆದ್ಮೇಲೆ ಗೊತ್ತಾಯ್ತಪ್ಪ, ಅವನ್ಗ ಆಲ್ರೆಡಿ ಮದ್ವೆ ಆಗಿ ಒಂದ್ ಮಗುನು ಇತ್ತು ಅಂತ. ಆದ್ರೂ ನಾನು ಹೋಗಿ ಅವನ ಕೇಳ್ದೆ. ಅದಕ್ಕೆ ಅವನ್ ಏನಂತ ಗೊತ್ತಪ್ಪ, ಏನಂತ ಗೊತ್ತಪ್ಪ, ಅವನು ನನ್ ಜೀವನದಲ್ಲಿ ನಡೆಯುವಂತ ಎಷ್ಟು ತಮಾಷೆಗಳಲ್ಲಿ ಇದು ಒಂದು ಅಂತ, ಇದು ಒಂದು ಅಂತ ಅನ್ಬಿಟ್ಟಪ್ಪ. ಅಷ್ಟರಲ್ಲಿ ನಾನು ಕಳ್ಕೊಂಡ್ಬಿಟ್ಟಿದ್ದೆ, ಎಲ್ಲಾನು ಕಳ್ಕೊಂಡ್ಬಿಟ್ಟಿದ್ದೆಪ್ಪ. ಆದ್ರೆ ಪ್ರೀತಮ್ಮ ಅನ್ನೋ ಕೆಟ್ಟ ಹೆಸರಲ್ಲಿ ಇಷ್ಟ ದಿನ ನಾಟಕ ಮಾಡಿದ ಅಪ್ಪು ನಿಜವಾಗ್ಲೂ ಬಂಗಾರ, ಅಪ್ಪಟ ಬಂಗಾರನಪ್ಪ. ಯಾವುದೇ ದುರಾಸೆಗಾಗ್ಲಿ ವ್ಯಾಮೋಹಕ್ಕಾಗ್ಲಿ ಬಲಿ ಆಗ್ತೆ ಸಾಯ ಹೊರಟಿದ್ ನನ್ನ ಬದುಕಿದ ಅಪ್ಪು. ಅಪ್ಪು ನಿಜವಾಗ್ಲು ನಮ್ಮೆಲ್ಲರನ್ನು ಗೆದ್ಬಿಟ್ಟ ಅಪ್ಪ, ನಮ್ಮೆಲ್ಲರನ್ನು ಗೆದ್ಬಿಟ್ಟ. ಐ ಆಮ್ ಸಾರಿ ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ.
ಕ್ಷಮಿಸಂತ ಅಪರಾಧ ನೀನೇನು ಮಾಡಿಲ್ಲ. ನಿನ್ನಿಂದ ನನಗೆ ಎಲ್ಲ ಒಳ್ಳೆಯದೇ ಆಗಿದೆ. ಯು ಆರ್ ರಿಯಲಿ ಜೀನಿಯಸ್ ಮಿಸ್ಟರ್ ಅಪ್ಪು. ಅಪ್ಪು ಯಾ ಥ್ಯಾಂಕ್ ಯು ಸರ್. ಏನಾಗಿದೆ ಇವಳಿಗೆ? ಅವಳು ಪ್ರೇಮದ ಅಲೆಯಲ್ಲಿ ಮುಳುಗಿದಾಳೆ. ಪ್ರೇಮದ ಅಲೆ? ಯಾರು ಅಂತ ಕೇಳು. ಯಾರು? ಅಪ್ಪು. ಅಪ್ಪನ? ನಮ್ಮಪ್ಪು. ಹೂನಕ್ಕ ಏನಮ್ಮ? ನಿಮ್ಮ ಹತ್ರ ಏನೋ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಮ್ಮ. ಅದು ಪಪ್ಪ ಅದು. ಏನದು? ಅಪ್ಪನ ನೀವು ನೋಡಿದಿರಲ್ಲ. ನಿನಗಿಂತ ಮುಂಚೆನೆ ನೋಡಿದಿರಲ್ಲ. ಓ ಹೌದಲ್ವಾ? ಅವನೊಂಥರ. ಏನೊಂಥರ? ನಿನ್ ಕಣ್ಣಿಗೆ ಏನಾದ್ರು ಐಬ್ ಕಾಣಿಸ್ತಾ? ಚೇ, ಆ ತರ ಏನಿಲ್ಲ. ಮತ್ತೆ ನಿಮಗ್ ಹೇಳಿದ್ರೆ ನೀವ್ ಅಪ್ಪಂಗ ಹೇಳ್ತೀರಲ್ಲ. ಹೇಳ್ಬೇಕು ಅಂದ್ರೆ ಹೇಳ್ತೀನಿ, ಹೇಳ್ಬೇಡ ಅಂದ್ರೆ ಹೇಳಲ್ಲ. ನೀವ್ ಹೇಳಿ ಅಂತಾನೆ ನಿಮ್ಮ ಹತ್ರ ಹೇಳ್ತಾ ಇರೋದು. ಅದೇನ್ ಹೇಳಮ್ಮ? ಏನಿಲ್ಲ. ಅಪ್ಪುನ 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 ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆ ಪಾಪ? ನಿಮ್ ಮುಖ ನೋಡ್ತಾ ಇದ್ರೆ ನಾನು ಅಪ್ಪುನ ಪ್ರೀತಿ ಮಾಡ್ತಿರೋದು ನಿಮ್ ಹಿಡ್ಸಿಲ್ಲ ಅನ್ಸತ್ತೆ. ನೀನ್ ಇಷ್ಟಪಟ್ರೆ ನನಗೆ ಯಾಕೆ ಹಿಡ್ಸಲ್ಲ? ನಿನ್ ಇಷ್ಟನೇ ನನ್ನ ಇಷ್ಟ. ಅದ್ ಸರಿ, ಅಪ್ಪು ನಿನ್ನ ಇಷ್ಟಪಡ್ತಾನ? ಈ ವಿಷಯ ಸರ್ಸು ಗೊತ್ತಾ? ಇಲ್ಲಪ್ಪ, ನಾನು ಏನೇ ಮಾಡಿದ್ರು ಮೊದಲು ನಿಂಗ್ ತಾನೇ ಹೇಳೋದು. ಈಗ ನಿಂಗ್ ಗೊತ್ತಾಯ್ತಲ್ಲ, ನಿನ್ ಸರ್ಸಗ್ ಹೇಳ್ತೀನಿ. ಈಗ ಅವಳಿಗೆ ಏನು ಹೇಳಕ್ ಹೋಗ್ಬೇಡ. ಮೊದ್ಲು ನಿಮ್ ಅಪ್ಪನ ಹತ್ರ ಮಾತಾಡಿ ಅವನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊತೀನಿ. ಆಮೇಲೆ ಸರ್ಸಗ್ ಹೇಳಿದ್ರಾಯ್ತು. ಅಯ್ಯೋ ದೇವ್ರೆ, ಎಂತ ಸಂಕಟದಲ್ಲಿ ಸಿಕ್ಕಿಸ್ಬಿಟ್ಟಿಯಪ್ಪ. ಛೇ, ಸರಳ, ಇಷ್ಟು ದಿವಸ ನಾನು ನಿನ್ನ ಏನೂ ಕೇಳಲಿಲ್ಲ. ಈಗ ನಾನು ನಿನ್ನ ಇದೊಂದೇ ಮಾತು ಕೇಳ್ತಾ ಇದ್ದೀನಮ್ಮ. ಇವತ್ತು ನಾವಿರೋ ಸ್ಥಿತಿಗೆ ವರ್ಮನೇ ಕಾರಣ. ಇಲ್ಲಿವರೆಗೂ ಅವನ ಹತ್ರ ಕೇಳಿ ಕೇಳಿ ತಗೋತಾ ಇದ್ದೀನಿ ಹೊರತು ವಾಪಸ್ ಏನೂ ಕೊಟ್ಟಿಲ್ಲಮ್ಮ. ಆದರೆ ಈಗ ವಾಪಸ್ ಕೊಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆಯಮ್ಮ. ಸರಳ, ದಯವಿಟ್ಟು ನೀನು ಅಪ್ಪು ನಾ ಮರೆತು ಬಿಡಮ್ಮ. ನಿನ್ನ ವೇದನೆ ನನಗೆ ಅರ್ಥ ಆಗತ್ತಮ್ಮ. ತ್ಯಾಗದಲ್ಲಿರೋ ಸಂತೋಷ ಸ್ವಾರ್ಥದಲ್ಲಿರೋಲ್ಲಮ್ಮ. ವರ್ಮನ್ಗೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ನಾನು ಕೊಟ್ಟ ಮಾತನ್ನು ಉಳಿಸಿ ನಾನು ತಲೆ ಎತ್ತಿ ನಡೆಯೋ ಹಾಗೆ ಮಾಡೋದು ನಿನ್ ಕೈಯಲ್ಲಿದೆಯಮ್ಮ, ನಿನ್ ಕೈಯಲ್ಲಿದೆ. ಏನಿದು? ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನ ಆ ಪತ್ರದಲ್ಲಿ ಬರ್ತಿದ್ದೀನಿ. ಅದನ್ನ ಇವಾಗ ಓಪನ್ ಮಾಡ್ಬೇಡಿ. ಆ ಪತ್ರದಲ್ಲಿರೋ ಅಂತ ಒಂದ್ಸಲ ಹೇಳ್ಬಿಡ್ತೀನಿ. ಅಪ್ಪು ಅಂದ್ರೆ ನನಗ್ ತುಂಬಾನೇ ಇಷ್ಟ. ನೋಡಿ, ನಂದೇನ್ ಕೆಲಸ ಅಂತ ನೀವು ಪಕ್ಕ ಹೇಳ್ಬಿಡಿ. ನೀವು ಇನ್ವಿಟೇಷನ್ ಕೆಲಸ ನೋಡ್ಕೊಳ್ಳಿ. ಸರಿ ಆಯ್ತು. ಸರಳ, ಓ ಅಪ್ಪು,
ಯಾವಾಗ ಬಂದ್ರಿ? ಅದೆಲ್ಲ ಇರ್ಲಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಆ ವಿಷಯ ಏನಂತ ನನಗ್ ಗೊತ್ತು, ನಿಮ್ಗೂ ಗೊತ್ತಲ್ವಾ? ಅಪ್ಪು, ನಿನ್ ಮದುವೆ ಆಗ್ಲೇ ಫಿಕ್ಸ್ ಆಗೋಗಿದೆ. ನನಗ್ಯಾರು ಹೇಳಲಿಲ್ಲ. ಇದೇನು ಹೀಗ್ ಹೇಳ್ತಾ ಇದ್ದೀರಾ? ಹೆಣ್ಣು ಗಂಡನ ಒಪ್ಕೊಂಡ ಮೇಲೆ ವಾಲ್ಗ ಊದಿಸ್ಬಿಡೋದೇನೆ? ವಿಷಯ ಸರ್ಸು ಗೊತ್ತಾದ್ಮೇಲೆ ಅಂತೂ ಶೀಸ್ ಥ್ರಿಲ್ ಯು ನೋ. ಅಪ್ಪುರ ಮದ್ವೆ ಯಾವಾಗ? ಯಾವಾಗ ಅಂದ್ರೆ ಶ್ರಾವಣ ಮಾಸ ಬಂದಾಗ. ಏನೋ ಇದು, ನೀನ್ ಈ ಊರಿಗೆ ಬಂದಾಗಿಂದ ಈ ಪಿಎಚ್ ಆಟ ಪರದಾಟ ನಿನ್ ಬೆನ್ಬಿಡೋ ಲಕ್ಷಣನೇ ಕಾಣ್ತಾ ಇಲ್ವಲ್ಲ. ಏನ್ ಮಾಡೋದಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಸರಳ ನನ್ ಪ್ರೀತಿಸ್ತಿದ್ದಾಳೆ, ನನ್ನೇ ನಂಬ್ಕೊಂಡಿದ್ದಾಳೆ. ಈಗ ದಿಢೀರಂತ ಸರಸೂನು ನನ್ ಕಂಡ್ರೆ ಇಷ್ಟ ಅಂತ ಹೇಳ್ತಿದ್ದಾಳೆ. ಗಂಟ್ಲಲ್ಲಿ ಕಡುಬು ಸಿಕ್ಕಾಕೊಂಡಂಗೆ ಆಗಿದೆ. ಉಗ್ಗಿಯಕ್ಕೂ ಆಗ್ತಿಲ್ಲ, ನುಂಗಕ್ಕೂ ಆಗ್ತಿಲ್ಲ. ಏ, ಒಂದ್ ಕೆಲಸ ಮಾಡು, ಇಬ್ರು ಸ್ಟುಪಿಡ ಮಾತಾಡಬೇಡ. ಜೀವನ, ನಿನ್ ಫ್ರೂಟ್ ಜ್ಯೂಸ್ ಅಂಗಡಿ ಕೆಟ್ಟೋಯ್ತು. ಕಿತ್ಲೆ ಹಣ್ಣು ಮೂಸಂಬಿ ಎರಡನ್ನು ಮಿಕ್ಸ್ ಮಾಡಿ ಗಂಗಾ ಜಮುನಾ ಅಂತ ಸರ್ವ್ ಮಾಡಕ್ಕೆ ಯೋಚನೆ ಮಾಡಿ ಸೂಕ್ಷ್ಮವಾಗಿ ಹೇಳೋದಾದ್ರೆ ಹೇಳು. ಸರಳನ್ನೇ. ಅದೇ ಕರೆಕ್ಟ್, ನನಗೂ ಅದೇ ಅನ್ನಿಸ್ತಾ ಇದೆ. ಯಾಕಂದ್ರೆ ಸರಸು ನಾನು ಅವಳಿಗೆ ಸಹಾಯ ಮಾಡಿದೆ ಅಂತಾನೋ ಅಥವಾ ನಂಬುದವನು ಮೋಸ ಮಾಡ್ದ ಅಂತಾನೋ ಬೇರೆ ಯಾವುದೋ ಕಾರಣಕ್ಕೆ ಈ ಥರ ಎಲ್ಲ ವರ್ತಿಸ್ತಿದ್ದಾಳೆ ಅನ್ಸುತ್ತೆ. ಆದರೆ ಸರಳ ನನ್ನ ಗುಣಗಳನ್ನ ಇಷ್ಟಪಟ್ಟು ನನ್ನನ್ನು ಅರ್ಥ ಮಾಡಿಕೊಂಡು ಪ್ರೀತಿಸ್ತಿದ್ದಾಳೆ. ಸೊ ಐ ಥಿಂಕ್ ನಾಳೆನೇ ಸರಸುನ ಮೀಟ್ ಮಾಡಿ ಸರಳನೇ ನನ್ನ ಪ್ರೀತಿ, ನಿಮಗೂ ನನ್ನ ಕೃತಜ್ಞತೆ ಅಂತ ಹೇಳ್ಬಿಡ್ತೀನಿ. ಈ ಒಡವೆಗಳಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಯ್ತು? ನನಗೆ ಯಾವ್ದು ಇಷ್ಟ ಅಂತ ನಾನು ಹೇಳಲ್ಲ, ಸರಳ ಹೇಳ್ತಾಳೆ. ಅವ್ಳು ಯಾವ್ದನ್ನ ಓಕೆ ಮಾಡ್ತಾಳೋ ನನಗೂ ಅದೇ ಓಕೆ. ಅತ್ತೆ ಅತ್ತೆ, ಇದೆಲ್ಲ ತಗೊಂಡೋಗಿ ಸರಳಿಗೆ ತೋರ್ಸ್ಕೊಂಡ್ ಬರ್ಲ? ತಗೋ. ಸರಳ, ಸರಸು ನನ್ನ ಕ್ಷಮಿಸ್ಬಿಡು, ನಮ್ಮಿಬ್ರು ಮದ್ವೆ ಅಂತ ಇವರಲ್ಲ. ಕ್ಷಮಸು ಅಂತ ತಪ್ಪು ನೀವೇನು ಮಾಡಿಲ್ಲ. ಇಷ್ಟಪಟ್ಟವ್ರು ದೂರ ಆದ್ರೆ ಆಗುವಂತ ನೋವೇನಂತ ನನಗ್ ಚೆನ್ನಾಗಿ ಗೊತ್ತು. ಜೀವನದಲ್ಲಿ ತಪ್ಪು ಮಾಡ್ದವಳು ನಾನು, ನಿಮ್ಮನ್ನ ಇಷ್ಟಪಟ್ಟಿದ್ದು ಒಂದ್ ತಪ್ಪೆ. ಏನು ತಪ್ಪು ಮಾಡದೆ ಇರೋಂತ ಸರಳ ಜೀವನ ಪೂರ್ತಿ ಕೊರಗೋದು ನನಗಿಷ್ಟ ಇಲ್ಲ. ಸರ್ಸುಗಿಂತ ಅಪ್ಪುಗೆ ಸರಳನೇ ಸರಿಯಾದ ಜೋಡಿ. ನಾನೇ ಕ್ಲೈಮ್ಯಾಕ್ಸ್ ಟೆನ್ಷನ್ ಅಲ್ಲಿ ಇದೀನಿ. ಇದೇನ್ರಿ ಯಾ ನಿಮ್ಗೋಳು? ನಾವು ತುಂಬಾ ಟೆನ್ಷನ್ ಅಲ್ಲೇ ಇದ್ದೇವೆ. ಗಾಡಿ ತಗೊಂಡ್ ಶೋಕಿ ಮಾಡಕ್ ಗೊತ್ತಾಗತ್ತೆ ನಿನಗೆ? ಸಾಲ ತಗೊಂಡಿದ್ದು ವಾಪಸ್ ಕೊಡಕ್ ಗೊತ್ತಾಗಲ್ವಾ ಸಾಹೇಬ್ರೆ? ಇವತ್ ಒಂದಿನ ಬಿಟ್ಬಿಡ್ರಪ್ಪ, ನಾಳೆ ಬಂದೆಲ್ಲ ಸಾಲ್ವ್ ಮಾಡ್ತೀನಿ. ನನ್ ಪ್ರೀತಿ ಮಿಸ್ ಆಗ್ಬಿಡುತ್ತೆ. ಓಹೋ, ಪ್ರೀತಿ ನಿನ್ನ Yeah.
ಎಮರ್ಜೆನ್ಸಿ ಲಂಡನ್ ಪ್ಲೇನ್ ಅಲ್ಲಿ ಸರಳ ಅಂತ ಒಬ್ರು ಪ್ಯಾಸೆಂಜರ್ ಇದ್ದಾರೆ, ಅವ್ರನ್ನ ಡೀಪ್ ಕ್ಲೀನ್ ಮಾಡಕ್ ಹೇಳ್ಬೇಕು ಪ್ಲೀಸ್. ನೋ ಸರ್, ಆ ಫ್ಲೈಟ್ ಈಗ ತಾನೆ ಟೇಕ್ ಆಫ್ ಆಗ್ತಿದೆ ಸರ್. ಸ್ವಲ್ಪ ಸಹಾಯ ಮಾಡಿ ಸರ್, ಎಮರ್ಜೆನ್ಸಿ ಸರ್. ಐ ಆಮ್ ಸಾರಿ ಸರ್. ಹೊರಟೆ ಹೋದ್ಲು, ನಾನು ಹೇಳಿದ ಸುಳ್ಳುಗಳು ಮಾಡಿದ ನಾಟಕಕ್ಕೆಲ್ಲ ಕೊನೆ ಈ ತರ ಶಿಕ್ಷೆ ಆಗೋಯ್ತು. ಯಾಕ್ರೆ ಕೂಗಳ್ತೀರಾ? ಜನರಿಗೆ ತೊಂದರೆ ಆಗುತ್ತೆ, ಸುಮ್ನೆ ಇರ್ರಿ. ನೀವು ಸುಮ್ನೆ ಇರ್ರಿ. ನಿಮ್ಗೆ ಏನ್ರಿ ಗೊತ್ತೋ? ನಿಮ್ಮವ್ರು ಯಾರು ಒಳಗಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಸೆಂಟಿಮೆಂಟ್ ವ್ಯಾಲ್ಯೂ ಗೊತ್ತಾಯ್ತು ನಿಮ್ಗೆ? ಇವ್ರಿಗೆ ಮಗಳು, ಇವಳು ತಂಗಿ, ನನಗೆ ಲವರ್, ಒಂದ್ ಜೀವದ ಮೇಲೆ ಗೊತ್ತಾ ನಿಮ್ಗೆ? ಅಯ್ಯೋ, ನಮ್ಮವ್ರನ್ನ ಕಾಪಾಡಿ, ಹೇಗಾದ್ರೂ ನನ್ನ ಜೀವನ ಉಳಿಸಿ. ಯಾರಾದ್ರೂ ನನ್ನ ಪ್ರೀತಿನ ಕಾಪಾಡಿ. ಏ ವಾಸು, ಸರಳ ಸರಳ, ಥ್ಯಾಂಕ್ ಗಾಡ್ ಶೀ ಸೇಫ್. ನೀನೇನೇ ತ್ಯಾಗ ಮಾಡಿದ್ರು ದೇವ್ರ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಜೀವನದಲ್ಲಿ ನಾವಿಬ್ರು ಎಲ್ಲಾನು ಹಂಚ್ಕೊಂಡ್ವಿ, ಆದ್ರೆ ಅಪ್ಪು ಪ್ರೀತಿನ ಹಂಚ್ಕೊಳಕ್ ಆಗಲ್ಲ. ಸರಳ, ಅಪ್ಪು ನಿನ್ನವನೆ. ಸರಳ, ನನ್ನ ಮಗಳ ಮೇಲಿನ ವ್ಯಾಮೋಹಕ್ಕೆ ನಿನ್ನೂ ಅಪ್ಪನ್ನು ಬೇರೆ ಮಾಡೋ ಪ್ರಯತ್ನ ಮಾಡಿದೆ, ನನ್ನ ಕ್ಷಮಿಸ್ಬಿಡಮ್ಮ. ಸದ್ಯ ಅವನ್ ಯಾವ ಇಲ್ಲಿಂದ ಫೋನ್ ಮಾಡಿದಾನೆ, ಅವ್ನು ಹಿಡಿದೇ ಹಿಡಿತೀವಿ. ಹಿಡಿದಿ ಮೊದಲು. ಅವರೇನೋ ಹಿಡಿತಾರೆ, ನೀನೇನ್ ಮಾಡ್ತೀಯ? ಇವಳು ಕೈ ಹಿಡಿತೀನಿ.